ಶ್ರೀ ಆದಿನಾರಾಯಣಯ್ಯ ಮತ್ತು ಶ್ರೀಮತಿ ರಾಮಲಕ್ಷ್ಮ ದತ್ತಿ ನಿಧಿ ಅವರ ಸೌಜನ್ಯದಿಂದ ನಡೀತಾ ಇದೆ. ಪತಿ ಆದಿನಾರಾಯಣಯ್ಯ ತಮ್ಮ 12ನೇ ವಯಸ್ಸಿನಲ್ಲಿ ಚಿಂತಾಮಣಿಯಿಂದ ಬೆಂಗಳೂರಿಗೆ ಬಂದು ಆಭರಣ ವ್ಯಾಪಾರದಲ್ಲಿ ತೊಡಗಿದರು. ಆಮೇಲೆ ಅವರ ಸೋದರರು ಭಾಸ್ಕರಯ್ಯ ಅವರ ಜೊತೆಗೆ ರೇಷ್ಮೆ ಸೀರೆ ವ್ಯಾಪಾರವನ್ನು ಆರಂಭ ಮಾಡಿದರು. ಶ್ರೀಮತಿ ರಾಮಲಕ್ಷ್ಮ ಅವರ ಕುಟುಂಬ, ಅವರು ತಮ್ಮ ಧರ್ಮಪತ್ನಿಯ ಸಹಕಾರದೊಂದಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಹೊಂದಿದರು, ಸಾಮಾಜಿಕ ಜೀವನದಲ್ಲೂ ಗಣ್ಯತೆ ಪಡೆದರು. ಅವರ 4ನೇ ಮಗ ಶ್ರೀಪತಿ ಶ್ರೀಧರ ನಮ್ಮ ಜೊತೆ ಇದ್ದಾರೆ. ಅವರು ತಂದೆಯ ರೇಷ್ಮೆ ಸೀರೆ ವ್ಯಾಪಾರವನ್ನು ಬೆಳೆಸಿ ಇಂದಿಗೂ ನಮ್ಮ ದೇಶದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ಕೂಡ ಹೆಸರು ಪಡೆದಿರುವಂಥ ಗೋಮತಿ, ಅನುರಾಗ ಇತ್ಯಾದಿ ರೇಷ್ಮೆ ಸೀರೆಗಳಿಗೆ ಹೆಸರಾಗಿದ್ದಾರೆ. ವಿದೇಶಗಳಲ್ಲೂ ಕೂಡ ಮೆಚ್ಚುಗೆ ಪಡೆದಿದೆ. ಈಗ 3ನೇ ಪೀಳಿಗೆಯವರು ಈ ಉದ್ಯಮವನ್ನು ಯಶಸ್ವಿಯಾಗಿ ಮುಂದುವರಿಸ್ತಾ ಇದ್ದಾರೆ. ಶ್ರೀಪತಿ ಸುರೇಶ್ ಮತ್ತು ಆದಿಶೇಷ್ ಇವರುಗಳು. ಶ್ರೀಪತಿ ಶ್ರೀಧರ ಮತ್ತು ಶ್ರೀಮತಿ ಶಾಂತಾ ಅವರು ಏರ್ಪಡಿಸಿರುವ ಪತಿ ಶ್ರೀಧರ ಶಾಂತಾ ಚಾರಿಟೇಬಲ್ ಟ್ರಸ್ಟ್, ಅದರ ಮೂಲಕ ಅನೇಕ ವರ್ಷಗಳಿಂದ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವಾ ಕಾರ್ಯ ನಡೆದಿದೆ. ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಪೋಷಣೆ, ಔಷಧಿ ಉಪಚಾರದ ಅಗತ್ಯ ಇರುವವರಿಗೆ ಉಚಿತ ಔಷಧಿಗಳ ವಿತರಣೆ, ಹೀಗೆ 4-6 ಬಗೆಯ ಧಾರ್ಮಿಕ ಸೇವಾ ಕಾರ್ಯಗಳು ಈ ಟ್ರಸ್ಟಿನ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ನಡೀತಾ ಇದೆ. ಈ ದತ್ತಿ ನಿಧಿಯನ್ನು ನೀಡಿ ಸನಾತನ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೂ ತಲುಪಿಸುವ ದಿಶೆಯಲ್ಲಿ ಮಹತ್ತರವಾದ ಸೇವೆಯನ್ನು ಈ ದತ್ತಿ ನಿಧಿ ಸಲ್ಲಿಸ್ತಾ ಇದೆ. ಶ್ರೀಪತಿ ಶ್ರೀಧರ ಕುಟುಂಬದವರೆಲ್ಲರಿಗೂ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಈ ಪ್ರವಚನ ಮಾಲೆಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮತ್ತೂರು ಕೃಷ್ಣಮೂರ್ತಿ. ಈಗ ಕೆಲವು ತಿಂಗಳ ಹಿಂದೆ ಅಷ್ಟೇ ನಾರದ ಭಕ್ತಿ ಸೂತ್ರಗಳ ಬಗ್ಗೆ ಅವರ ಪ್ರವಚನ ಮಾಲೆಯಲ್ಲಿ ನಡೆದಿದ್ದು ನಮಗೆಲ್ಲ ನೆನಪಿನಲ್ಲಿದೆ. ಒಂದು ಏಕವ್ಯಕ್ತಿ ಸಾಂಸ್ಕೃತಿಕ ಆಂದೋಲನ ಅಂತ ಡಾಕ್ಟರ್ ಮತ್ತೂರು ಕೃಷ್ಣಮೂರ್ತಿ ಅವರನ್ನು ಕರೆದರೆ ಅದೇನು ಉತ್ಪ್ರೇಕ್ಷೆ ಆಗೋದಿಲ್ಲ. ಕೃಷ್ಣಮೂರ್ತಿಯವರು ಕುಮಾರವ್ಯಾಸ ಭಾರತವನ್ನು ಕರ್ನಾಟಕದ ಮೂಲೆ ಮೂಲೆಗೆ ಒಯ್ದಿದ್ದಾರೆ. ಪ್ರವಚನ, ಬರಹ, ಧ್ವನಿ ಸುರುಳಿಗಳು, ಈ ಹಲವಾರು ಮಾಧ್ಯಮಗಳಲ್ಲಿ ಮತ್ತೂರು ಕೃಷ್ಣಮೂರ್ತಿಗಳ ವ್ಯಾಖ್ಯಾನ ಆಂದೋಲನ ಕಳೆದ 4 ದಶಕಗಳುದ್ದಕ್ಕೂ ನಿರಂತರವಾಗಿ ನಡೆದಿದೆ. ಇವರದು ಬಹುಮುಖ ವ್ಯಕ್ತಿತ್ವ. ಹೀಗೆ 4 ದಶಕಗಳಷ್ಟು ಹಿಂದೆ ಪತ್ರಕರ್ತರಾಗಿ ಅವರ ವೃತ್ತಿ ಜೀವನ ಆರಂಭ ಆಯಿತು. ಜೊತೆ ಜೊತೆಗೆ ಆಕಾಶವಾಣಿಯ ಮಕ್ಕಳ ಕಾರ್ಯಕ್ರಮಗಳು, ಗಾಂಧಿ ಸಾಹಿತ್ಯ ಸಂಘದ ಕಾರ್ಯಕ್ರಮಗಳು, ಹೀಗೆ ಹಲವಾರು ಜವಾಬ್ದಾರಿಗಳನ್ನು ತಾವಾಗೇ ಮೈಮೇಲೆ ಹೊತ್ತುಕೊಂಡು ನಿರ್ವಾಹ ಮಾಡ್ತಾ ಬಂದರು. ಪತ್ರಕರ್ತರಾಗಿದ್ದ ದಿನಗಳಲ್ಲೇ ಮತ್ತೂರಿನ ಸ್ವನಾಮಧನ್ಯರಾದ ಲಕ್ಷ್ಮೀಕೇಶವ ಶಾಸ್ತ್ರಿಗಳ ಮತ್ತು ಶ್ರೀರಾಮಶಾಸ್ತ್ರಿಗಳ ಗಮಕವಾಚನ ವ್ಯಾಖ್ಯಾನಗಳಿಂದ ಪ್ರಭಾವಿತರಾಗಿ ಇದನ್ನೇ ತಮ್ಮ ಜೀವನದ ಪ್ರಮುಖ ಗುರಿಯಾಗಿ ಆರಿಸಿಕೊಂಡರು. ಆಗಿನಿಂದ ಈ ಕಾಯಕವನ್ನು ಸತತವಾಗಿ ನಡೆಸ್ತಾ ಬಂದಿದ್ದಾರೆ. ಈಚಿನ ವರ್ಷಗಳಲ್ಲಿ ದೂರದರ್ಶನ ಮಾಧ್ಯಮದ ಮೂಲಕವೂ ಲಕ್ಷಾಂತರ ಕನ್ನಡಿಗರ ದಿನನಿತ್ಯದ ಒಡನಾಡಿಗಳಾಗಿದ್ದಾರೆ. 1969 ಭಾರತೀಯ ವಿದ್ಯಾಭವನದ ನಿರ್ವಾಹಕರಾಗಿ ಸೇರಿದರು. 1972 ಭಾರತೀಯ ವಿದ್ಯಾಭವನದ ಲಂಡನ್ ಶಾಖೆಯ ಹೊಣೆ ವಹಿಸಿಕೊಂಡು ಆ ಕೇಂದ್ರವನ್ನು ಬೆಳೆಸಿದ್ದು ಮಾತ್ರವಲ್ಲದೆ ಇಂಗ್ಲೆಂಡಿನಲ್ಲಿ ಹಾಗೂ ಅನೇಕ ಯುರೋಪ್ ದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಅತ್ಯಂತ ಪ್ರಭಾವಿ ವಕ್ತಾರರು ಅಂತ ಅನ್ನಿಸ್ಕೊಂಡ್ರು. 1995 ಬೆಂಗಳೂರಿಗೆ ಹಿಂದಿರುಗಿದ ಮೇಲೆ ಇಲ್ಲಿಯ ಭಾರತೀಯ ವಿದ್ಯಾಭವನದ ಪ್ರಮುಖ ನಿರ್ದೇಶಕರಾಗಿ ಅದನ್ನು ವಿಸ್ತರಿಸಿ ಬೆಳೆಸಿದ್ದಾರೆ. ಬರಹಗಾರರಾಗಿ 40 ಹೆಚ್ಚು ಉತ್ಕೃಷ್ಟ ಕೃತಿಗಳನ್ನು ಮತ್ತೂರು ಕೃಷ್ಣಮೂರ್ತಿಯವರು ಬರೆದಿದ್ದಾರೆ. ಗಾಂಧಿ ಉಪನಿಷತ್,
ಯೋಗಕ್ಷೇಮಂ ವಹಾಮ್ಯಹಂ, ಹೀಗೆ ಅವರ ರಚನೆಗಳು ತುಂಬ ಪ್ರಸಿದ್ಧಿ ಪಡೆದಿವೆ. ಹಲವಾರು ಶ್ರೇಷ್ಠ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಹಲವಾರು ಪ್ರಸಿದ್ಧ ಕೃತಿಗಳನ್ನು ತಮಿಳಿನಿಂದ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಇವರ ಅಣ್ಣಂದಿರು ಶಂಕರಮೂರ್ತಿ ಅವರು ಹೊರತಂದ ಸಂಗೀತ ಕೃತಿಗಳನ್ನು ಸಿದ್ಧಪಡಿಸುವುದರಲ್ಲಿಯೂ ಕೃಷ್ಣಮೂರ್ತಿಗಳ ಯೋಗದಾನ ಇತ್ತು. ಇತ್ತೀಚೆಗೆ ದೇವತಾರ್ಚನೆ, ಇಂದ್ರಾಕ್ಷಿ ಸ್ತೋತ್ರ ಮೊದಲಾದವನ್ನು ಕುರಿತು ಇಂಗ್ಲಿಷ್ನಲ್ಲಿಯೂ ಕೂಡ ತುಂಬ ಉಪಯುಕ್ತವಾದ ಪುಸ್ತಕಗಳನ್ನು ತಂದಿದ್ದಾರೆ. ಸಹಜವಾಗಿಯೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಗಾಂಧಿ ಜನ್ಮಶತಮಾನ ಸ್ಮಾರಕ ಪ್ರಶಸ್ತಿ, ಕುಮಾರವ್ಯಾಸ ಭಾರತ ವ್ಯಾಖ್ಯಾನ ಸುವರ್ಣ ಪದಕ, ಹೀಗೆ ಹತ್ತಾರು ಪ್ರಶಸ್ತಿಗಳು, ಸನ್ಮಾನಗಳು ಮತ್ತೂರು ಕೃಷ್ಣಮೂರ್ತಿಯವರಿಗೆ ದೊರೆತಿವೆ. ಕುವೆಂಪು ವಿಶ್ವವಿದ್ಯಾನಿಲಯ ಇವರಿಗೆ ಗೌರವಾರ್ಥ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಡಾಕ್ಟರ್ ಮತ್ತೂರು ಕೃಷ್ಣಮೂರ್ತಿಯವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕ ಪತ್ನಿ ಕುಟುಂಬದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಾರಿಯ ಪ್ರವಚನಮಾಲೆಯ ವಿಷಯ ವಿದುರ ನೀತಿ. ಮಹಾಭಾರತದ ಪಾತ್ರಗಳನ್ನು ಕುರಿತು ಮನನ ಮಾಡುವಾಗ ನಮಗೆ ಸ್ಪಷ್ಟವಾಗುವುದು, ಒಂದೊಂದು ವಿಶೇಷ ಗುಣದ ಪ್ರತಿನಿಧಿಯಾಗಿ ವ್ಯಾಸರು ಒಂದೊಂದು ಪಾತ್ರವನ್ನು ಸೃಷ್ಟಿ ಮಾಡಿಟ್ಟಿದ್ದಾರೆ. ಛಲ ಮತ್ತು ದ್ವೇಷದ ಪ್ರತಿನಿಧಿಯಾಗಿ ದುರ್ಯೋಧನ, ಮೋಹ ಮತ್ತು ಮಾನಸಿಕ ದೌರ್ಬಲ್ಯದ ಪ್ರತಿನಿಧಿಯಾಗಿ ಧೃತರಾಷ್ಟ್ರ, ಮತ್ತು ಉದಾರತೆ ಮತ್ತು ಮುಗ್ಧತೆಯ ಪ್ರತಿನಿಧಿಯಾಗಿ ಯುಧಿಷ್ಠಿರ, ನಿರ್ಲಿಪ್ತ ಉದಾತ್ತತೆಯ ಪ್ರತಿನಿಧಿಯಾಗಿ ಆಚಾರ್ಯ ಭೀಷ್ಮರು, ಆದರ್ಶ ಸ್ತ್ರೀತ್ವದ ಪ್ರತಿನಿಧಿಯಾಗಿ ದ್ರೌಪದಿ, ಹೀಗೆ ಈ ಸರಣಿಯಲ್ಲಿ ನ್ಯಾಯಪ್ರಜ್ಞೆ ಹಾಗೂ ವಿವೇಕದ ಪ್ರತಿನಿಧಿಯಾಗಿ ವ್ಯಾಸರ ಸೃಷ್ಟಿ ಮಾಡಿರೋದು ವಿದುರನ ಪಾತ್ರ. ಇದು ಎಷ್ಟು ವೈಶಿಷ್ಟ್ಯಮಯ ಪಾತ್ರ ಅನ್ನೋದು ನಮಗೆಲ್ಲ ತಿಳಿದಿದೆ. ಮಹಾಭಾರತದ ಕಥೆ ಎಲ್ರಿಗೂ ಗೊತ್ತಿರೋದೇ ಆಗಿದೆ. ಮಹಾಭಾರತದ ಘಟನಾವಳಿಯಲ್ಲಿಯೂ ವಿದುರನ ಮಹತ್ವದ ಪಾತ್ರ ಇದೆ. ಉದಾಹರಣೆಗೆ, ಅರಗಿನ ಮನೆಯಲ್ಲಿ ಪಾಂಡವರು ಇದ್ದಾಗ ಕೌರವರಿಗೆ ಗೊತ್ತಾಗದಂತೆ ಅರಗಿನ ಮನೆಯಿಂದ ಸುರಂಗವನ್ನು ನಿರ್ಮಾಣ ಮಾಡಿಸಿದ್ದವನು ವಿದುರ. ಹೀಗೆ ಅನೇಕ ಮಹತ್ವದ ಸಂದರ್ಭಗಳಲ್ಲಿ ವಿದುರನ ಪಾತ್ರ ಇದೆ. ಹಾಗೆ ಶ್ರೀಕೃಷ್ಣರಾಯಭಾರದ ಪೂರ್ವಭಾವಿಯಾಗಿ ಧೃತರಾಷ್ಟ್ರನಿಗೆ ಮಾಡಿದ ಹಿತಬೋಧೆ ವಿದುರ ನೀತಿ ಅಂತಲೇ ಪ್ರಸಿದ್ಧವಾಗಿದೆ. ಭಗವದ್ಗೀತೆಯಷ್ಟೇ ಮಹತ್ವದ್ದಾಗಿದೆ. ಮಹಾಭಾರತದ ಅತ್ಯಂತ ಸಾರವತ್ತಾದ ಭಾಗ ಅದು. ಎಷ್ಟೇ ಆಗಲಿ, ವಿದುರ ಕೃಷ್ಣದ್ವೈಪಾಯನರ ಅಂಶದಿಂದ ಜನಿಸಿದವನು. ಈ ಅಂಥ ವಿದುರ ನೀತಿಯ ವಿಚಾರ ಪ್ರಪಂಚ ಕುರಿತು ಇವತ್ತಿನಿಂದ 10 ದಿವಸ ನಮಗೆ ತಿಳಿಸಿಕೊಡೋರಿದ್ದಾರೆ ಆತ್ಮೀಯರಾದ ಡಾಕ್ಟರ್ ಮತ್ತೂರು ಕೃಷ್ಣಮೂರ್ತಿ. ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಈ ಪ್ರವಚನ ಮಾಲೆಯನ್ನು ಆರಂಭ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ರಾಮಸ್ವಾಮಿಯವರ ಸ್ವಾಗತ ಪರಿಚಯ ಕೇಳೋದಕ್ಕೆ ಒಂದು ಆನಂದ ಆಗುತ್ತೆ. ಎಷ್ಟು ಚೆನ್ನಾಗಿ ತಯಾರು ಮಾಡಿಕೊಂಡು ಮೆಷರ್ಡ್ ವರ್ಡ್ಸ್ ಹಾಕ್ಕೊಂಡು ಹೇಗೆ ಹೇಳಬೇಕೋ ಎಷ್ಟು ಹೇಳಬೇಕೋ, ಡಿ ವಿ ಜಿ ಅಂತಹ ಮಹಾತ್ಮರು ಈ ಜಾಗದಲ್ಲಿ ಇದ್ದಿದ್ದಕ್ಕೆ ನಿಜವಾಗಲೂ ಕೂಡ ಮಾತಾಡೋರಿಗೂ ಕೂಡ ಶಕ್ತಿ ಬರುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಗುಂಡಪ್ಪನವ್ರು ಹೀಗೆ ಮಾತಾಡ್ತಾ ಇದ್ದಿದ್ದು ಬಹಳ ಚೆನ್ನಾಗಿ. ಇಲ್ಲಿ ಪ್ರವಚನ ವಿಷ್ಣು ಸಹಸ್ರ ನಾಮ ಎಲ್ಲ ಕೇಳೋಕೆ ಬರ್ತಾಯಿದ್ದೆ. ಆ ಹೇಳೋ ವಿಧಾನವೆಲ್ಲ ರಾಮಸ್ವಾಮಿಯವರೇ ಹಾಗೆ ಇದೆ ತುಂಬ. ಅಂದರೆ ನಾನು ಹೊಗಳಿದ್ರಿ ಏನು ಮಾಡಿದ್ರಿ ಅಂತ ನಾನು ಹೇಳ್ತಾ ಇಲ್ಲ. ವಿಷಯ ಹೇಳೋದು ನೀವು ಅಷ್ಟು ಚೆನ್ನಾಗಿರುತ್ತೆ, ಎಷ್ಟು ಬೇಕೋ ಅಷ್ಟು. ಸಾಮಾನ್ಯವಾಗಿ 6:30 ಇವತ್ತು 8:30 ಮಾಡಲಾ, 15 ನಿಮಿಷ ಅಥವಾ 8:00 ಅಂದರೆ 1.5 ಗಂಟೆ ಸಾಕು ಹೆಚ್ಚಿಗೆ ಸಾಧ್ಯವಾದಷ್ಟು. ನಾಳೆಯಿಂದ ಲೇಟ್ ಆಗೋದಿಲ್ಲ.
ಇವತ್ತು ಬಹಳ ಅನ್ಯೂಶುವಲ್ ಆಗಿಬಿಡ್ತು, ತುಂಬ ಯಾವುದು ಎಕ್ಸ್ಪೆಕ್ಟ್ ಮಾಡಿದಂಗಲ್ಲ. ಕನ್ನಡದ ಒಂದು ಮಾತು ಜ್ಞಾಪಕಕ್ಕೆ ಬಂದು ಇವತ್ತು, ದುರ್ಭಿಕ್ಷಕ್ಕೆ ಅಧಿಕ ಮಾಸ ಅಂತ ಒಂದು ಗಾದೆ ಇದೆ. ಈ ತರಹ ಈ ಎಡರು ತೊಡರುಗಳಿದ್ದಾಗ ನಾವು ಒಂದೊಂದು ಸಲ ತಿಳಿದೆ ಒಂದು ತಪ್ಪು ಮಾಡಿಬಿಡ್ತೀವಿ, ಅದು ಸೇರಿಕೊಂಡದು ಭೂತಗರಣಿಯಲ್ಲಿ ಇಟ್ಟಾಗಿಬಿಡುತ್ತೆ. ಇವತ್ತು ಇಷ್ಟು ಗಡಿಬಿಡಿಗಳಿಗೆ ಹೊರಟಾಗ ಮನೆಯಿಂದ ಈ ಪೇಜಸ್ಗಳಲ್ಲಿ ಒಂದು ಸ್ವಲ್ಪ ಪೇಜನ್ನು ನಾನು ಟೇಬಲ್ ಮೇಲೆ ಬಿಟ್ಟು ಅವಸರದಲ್ಲಿ ಹಾಗೆ ಬಂದುಬಿಟ್ಟೆ. ನಾನು ಕರ್ಕೊಂಡು ಬಂದು ಪಾರ್ಸಾರ್ಥಿ ಸುಮಾರು 8th ಕ್ರಾಸನ್ನು ದಾಟು ಬಂದಿರಬಹುದು, ಅಷ್ಟರಲ್ಲೇ ಹೀಗಾಗ್ಬಿಡ್ತಾಯಿಲ್ಲ ಅಂದರೆ ವಾಪಸ್ ಹೋಗಿ ಬರೀ ಒಂದು ಸೆಕೆಂಡ್ ಅದನ್ನು ನೋಡಿಕೊಂಡಿದ್ರೆ ಇಷ್ಟ ಆಗ್ತಾ ಇರಲಿಲ್ಲ. ಅದೆಲ್ಲ ಸೇರಿಕೊಂಡ್ಬಿಡ್ತು, ಮಳೆನೂ ಬಂತು, ಟ್ರಾಫಿಕ್ಕೂ ಆಯಿತು, ಒಂದೊಂದು ಕಡೆ ಮೂವ್ ಆಗಲಿಲ್ಲ. ಕ್ಷಮಿಸಿ ಸಾಯಿಬಾಬಾ ಅವರು, ಸಾಯಿಬಾಬಾ ಅವರ ವಿಚಾರದ ಪ್ರಕಾರ ನಿಮ್ಮನ್ನು ಮೂರುವರೆ ಗಂಟೆ ಕಾಲ ಲೇಟ್ ಬಂದಿದ್ದೀನಿ ಅಂತ. ಹೇಗೆ ನಾವು ಲಂಡನ್ಗೆ ಹೋಗೋಕ್ಕೆ ಮೊದಲು ಒಂದು ಸಲ ಅವರ ಬಾಲ ವಿಕಾಸ್ ಕ್ಲಾಸಿಗೆ 3 ನಿಮಿಷ ಲೇಟಾಗಿ ಹೋಗಿದ್ದೆ, ಅದು 25 ಹುಡುಗರಲ್ಲಿ. ಇದನ್ನು ಹೇಳಿರಬಹುದು ಹಿಂದೆ, ಇದು ಭಾರಿ ಚಾಟಿ ಹೇಳ್ಕೊಟ್ಟ ಹಾಗೆ ನನಗೆ. 25 ಹುಡುಗರಿದ್ದರು, ಒಂದು ಸಲ 3 ನಿಮಿಷ ಲೇಟಾಗಿ ಬಂದುಬಿಟ್ಟೆ ಅಂತ ಹುಡುಗರಿಗೆ ಹೇಳಿಕೊಂಡೆ. ನೆಕ್ಸ್ಟ್ ವೀಕು ಫಾಲೋಯಿಂಗ್ ವೀಕ್ ಬಾಬಾನೆ ಅಲ್ಲಿಗೆ ಬಂದರು ಆ ಮನೆಗೆ. ಏನೇನೋ ಕೇಳ್ತಾಯಿದ್ರು, ಒಬ್ಬ ಹುಡುಗ ಟೈಮಿಗೆ ಸರಿಯಾಗಿ ಬಂದ ಅಂತ ಕೇಳಿದ್ರು, ಏನೋ ನನಗೊಂದು ಗೊತ್ತಾಗಲಿಲ್ಲ. ಅವನು ಹೀಗಂದ, ಅವನು ನನ್ನನ್ನೇ ಹೇಳ್ತಾಯಿದ್ದಾನು ಅಂತ ಭಯ ಆಯಿತು ನನಗೆ. ನನ್ನ ಹತ್ರ ಬಂದಾಗ ಹಾಗೆ ಆಗ್ಬಿಡ್ತು, ಏನು ಲೇಟಾಗಿ ಬಂದಿಯಂತೆ ಅಂತಂದರು. ಹೌದು ಬಾಬಾ, ಒಂದು 3 ನಿಮಿಷ ಲೇಟಾಗ್ಬಿಡ್ತು. ನೋ ಅಂದರು ಅವರು. ಅದೇ 3 ನಿಮಿಷ ಅಂದರೆ ಯಾಕೆ ನೋ ಅಂತಾರೆ ಅಂತ ನನಗೆ ಆಶ್ಚರ್ಯ ಆಯಿತು. ಹೌದು ಬಾಬಾ, 3 ನಿಮಿಷ ಅಂದೆ. ನೋ ಅಂದರು. ಅರೆ ಎಸ್ ಬಾಬಾ ಅಂದೆ. ನೋ ಅಂತ ಗದರಿಸ್ಬಿಟ್ರು. 25 ಸ್ಟೂಡೆಂಟ್ಸ್ 3 ಮಿನಿಟ್ಸ್ ಲೇಟ್ ಅಂದರು. ಒಂದೊಂದು ಮಗುವಿಗೆ 3 ನಿಮಿಷ ಆದರೆ 25 ಮಕ್ಕಳಿಗೆ 75 ನಿಮಿಷ ಲೇಟು ಅಂತ ಅವರು ಲೆಕ್ಕ ಹಾಕಿದ್ದು. ಅದು ಯಾವಾಗಲೂ ನನಗೆ ಜ್ಞಾಪಕ ಬರುತ್ತೆ, ಎಷ್ಟು ಜನನ ಕಾಯಿಸ್ಬಿಟ್ಟೆ ಇವತ್ತು. ಅದು ಈ ಮಳೆ ಗಾಳಿ ಇದರಲ್ಲಿ ಕೂಡ ನನ್ನ ಜನ ಬಂದಿರೋಲ್ಲ ಅಂದ್ಕೊಂಡು ಬೇರೆ ಇದೆ ಅದರಲ್ಲಿ. ನನ್ನ ಲೆಕ್ಕಾಚಾರವೂ ತಪ್ಪಾಯಿತು, ತಾವು ದಯವಿಟ್ಟು ಕ್ಷಮಿಸಬೇಕು. ಇನ್ನೊಂದು ಸಲ ಈಗ ಆಗದಾಗ ನೋಡ್ಕೋತೀನಿ, ಮನುಷ್ಯ ಪ್ರಯತ್ನದಿಂದ ಆಗದಾಗ ನೋಡ್ತೀನಿ, ದೈವ ಪ್ರಯತ್ನ ರಾಮಸ್ವಾಮಿಯವರು ಹೇಳಿದಾಗೆ ನಮ್ಮ ಕೈಯಲ್ಲಿಲ್ಲ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಬಳಿಕ ಪೇಳುವುದು ಜಯವ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಮಂಗಲಂ ದಿಶತು ನೋ ವಿನಾಯಕೋ ಮಂಗಲಂ ದಿಶತು ನಃ ಸರಸ್ವತಿ ಮಂಗಲಂ ದಿಶತು ನಃ ಸಮುದ್ರಜ ಮಂಗಲಂ ದಿಶತು ನೋ ಮಹೇಶ್ವರಿ. ಈ ಕೊನೆ ಪ್ರಾರ್ಥನೆಯೊಳಗೆ ದೇವಿಯರಿಗೆ ಲಕ್ಷ್ಮೀ ದುರ್ಗಾ ಸರಸ್ವತಿ ಮಹೇಶ್ವರಿ ಇವ್ರ ನಾಲ್ಕನ್ನು ಸೇರಿಕೊಂಡು ಮಾಡಿದಂಥ ಮಹಾಭಾರತದಲ್ಲಿ ಬರುವಂಥ ವಿಶೇಷವಾದ ಪ್ರಾರ್ಥನೆ. ಪತಿ ಶ್ರೀಧರವರು ಅವ್ರ ಮನಸ್ಸು, ಅವರ ಧರ್ಮಪತ್ನಿಯವ್ರ ಮನಸ್ಸಿದ್ದಾಗೆ ರಾಮಸ್ವಾಮಿ ಹೇಳಿದಾಗೆ ಈ ತರಹ ಒಂದು ಉಪನ್ಯಾಸವನ್ನು ಅವರ ಪೂರ್ವಿಕರ ಹೆಸರಿನಲ್ಲಿ ಮಾಡಿರೋದು ಬಹಳ ದೊಡ್ಡ ವಿಷಯ ಇದು, ತಂದೆ ತಾಯಿಯರ ಹೆಸರಿನಲ್ಲಿ. ಯಾಕೆಂದರೆ ರಾಮಸ್ವಾಮಿಯವರು ಹೇಳಿದಾಗೆ ವೇದವ್ಯಾಸರು ಒಂದೊಂದಕ್ಕೂ ಒಂದೊಂದು ಸ್ಪೆಷಲ್ ಸಿಗ್ನಿಫಿಕೆನ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿದ್ದಾರೆ ಮಹಾಭಾರತದಲ್ಲಿ. ಇದನ್ನು ಸುಮಾರು 2 ತಿಂಗಳ ಹಿಂದೆ ವಿದುರ ನೀತಿ ಮಾಡಬೇಕು ಅಂದಾಗಿನಿಂದ ನನಗೆ ಅದರಿಂದ ತುಂಬ ಪ್ರಯೋಜನ ಆಗಿದೆ. ಯಾಕೆಂದರೆ ಈ ನೋಟ್ಸ್ ಪ್ರಿಪೇರ್ ಮಾಡೋದಕ್ಕೆ ಪ್ರತಿನಿತ್ಯ ವಿಶೇಷವಾದ ಸ್ಟಡಿ ಮಾಡಿ, ಯಾಕೆಂದರೆ ಇಂಥ ಅವಕಾಶ ಬಹಳ ಅಪರೂಪ ಸಿಗೋದು. ವಿದುರ ನೀತಿ ಮೇಲೆ ಒಂದು 10 ದಿನ ಮಾತಾಡೋದಂದರೂ ಇದು ಸಾಮಾನ್ಯದ ಅವಕಾಶ ಅಲ್ಲ, ಒಂದು ಬಹಳ ಭಗವಂತ ಕೊಟ್ಟ ಅವಕಾಶ ಅನ್ನಬೇಕು. ವಿದುರ ನೀತಿನ ಭಗವದ್ಗೀತೆ ಪಕ್ಕದಲ್ಲಿ ಇಡ್ತಾರೆ, ಪ್ಲಸ್ ಸಮ್ಥಿಂಗ್ ಎಲ್ಸ್ ಆಲ್ಸೋ ಸೇರಿಸ್ತಾರೆ. ಯಾಕೆಂದರೆ ಭಗವದ್ಗೀತೆ ಒಳಗೆ ಅರ್ಜುನನ್ನ ಅವನ ಕ್ಲೈಬ್ಯವನ್ನು ತೆಗೆದುಹಾಕಿ ಅವನು ಯುದ್ಧ ಮಾಡೋ ಹಾಗೆ ಮಾಡಬೇಕಾಗಿತ್ತು. ಅಲ್ಲಿ ಯೋಗಶಾಸ್ತ್ರವನ್ನೆಲ್ಲ ತಂದು ಸಾಧ್ಯವಾದಷ್ಟು ಲೋಕಕ್ಕೆ ಕೃಷ್ಣ ಲೋಕ ಸಂಗ್ರಹ ಹೇಳಿದ್ದಾನೆ. ಆದರೆ ವಿದುರ ನೀತಿ ಸರ್ವಕಾಲಕ್ಕೂ ಯಾವಾಗ ಎಲ್ಲ ಕಾಲಕ್ಕೂ ಆಗೋ ಹಾಗೆ ವಿದುರ ನೀತಿ ತಂದಿದ್ದಾನೆ. ಇದರಲ್ಲಿ ಆ ಧೃತರಾಷ್ಟ್ರ ಅನ್ನೋನು ಸುಮ್ಮನೆ ನೆವ ವಿದುರನಿಗೆ, ಅದು ಥ್ಯಾಂಕ್ಸ್ ಟು ಧೃತರಾಷ್ಟ್ರ. ಅವನಿಗೆ ಒಂದಿನ ನಿದ್ರೆ ಬರಲಿಲ್ಲ, ಅದು ನಮ್ಮ ಪುಣ್ಯ ಅಂತನ್ಬೇಕು. ಇಲ್ಲೋದ್ರೆ ವಿದುರ ಈ ಮಾತನ್ನು ಹೇಳೋಕ್ಕೆ ಚಾನ್ಸೇ ಇರಲಿಲ್ಲ.
ಅಷ್ಟು ಚೆನ್ನಾಗಿದೆ, ಕೇಳಿದ ಮೇಲೆ ನೀವೇ ಹೇಳ್ತೀರಿ. ಇದನ್ನು ನನ್ನ ಪಾತ್ರ ಇದರಲ್ಲಿ ಏನೂ ಇಲ್ಲ, ಆ ವ್ಯಾಸರು ಹೇಳಿರೋದನ್ನು ವಿದುರ ಆ ಸಂದರ್ಭ ಸನ್ನಿವೇಶಕ್ಕೆ ಹೇಳೋದು, ಏನು ಒಂದು ಜ್ಞಾನದ ನಿಧಿ ಅವನು ಅಂದರೆ ಆಶ್ಚರ್ಯ ಆಗ್ಬಿಡುತ್ತೆ ನಮಗೆ. ಅಂಥ ಸಬ್ಜೆಕ್ಟನ್ನ ಅವರು ಇಟ್ಟಿರೋದು ನಿಜವಾಗಲೂ ಇದಕ್ಕಿಂತ ಒಂದು ದೊಡ್ಡ ಸೇವೆ ಇರಲಾರದು ಅಂತ ನನಗನ್ಸುತ್ತೆ. ನಾನು ಶಕ್ತಿ ಮೀರಿ ಇದನ್ನು ಸ್ಟಡಿ ಮಾಡಿ ಇದರಿಂದ ನನಗನ್ಕಾಹಿ 2 ತಿಂಗಳಲ್ಲಿ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ, ಮನಸ್ಸು ಬಹಳ ಪಕ್ಕದ ಕಡೆಗೆ ಹೋಗ್ತಾ ಇದೆ ಅಂತ ನನಗನ್ನಿಸುತ್ತೆ. ಯಾಕೆಂದರೆ ಆ ವಿದುರನ ಮಾತು ಕೇಳುವಾಗ ಏನು ಮಾಡ್ತಾಯಿದ್ದೀವಿ ನಾವು, ಇಷ್ಟು ವರ್ಷ ಇದ್ದು ಏನು ಪ್ರಯೋಜನ ಅಂತ ಅನ್ನಿಸ್ಬಿಡುತ್ತೆ. ಎಷ್ಟೊಂದು ತಪ್ಪುಗಳನ್ನು ನಾವು ಮಾಡ್ತೀವಿ ಅಂತ ಮಹಾಭಾರತದಲ್ಲಿ ಬರುತ್ತೆ ಇದು. ಕೆಲವರು ನಮ್ಮಲ್ಲಿ ನಾನು ಕತೆ ಮಾಡೋಕ್ಕೆ ಹೋದರೆ ಮಹಾಭಾರತನ ಮನೇಲಿ ಇಟ್ಕೋಬಾರ್ದು ಅಂತಾರಲ್ಲ ಸರ್ ಮಹಾಭಾರತನ ಅಂತ ಕೇಳ್ತಾರೆ. ನಾನು ತುಂಬ ಆಶ್ಚರ್ಯ ಆಗುತ್ತೆ ಯಾಕೆ ಇಟ್ಕೋಬಾರ್ದು ಅಂತ. ಆದರೆ ಒಂದು ಉಕ್ತಿ ಇದೆ ನಮ್ಮ ಭದ್ರಗಿರಿ ಅಚ್ಯುತದಾಸರು ಹೇಳ್ತಾರೆ ಅದನ್ನು. ಹಾಗಾಗಿ ರಾಮಾಯಣ ಮಹಾಭಾರತ ಎರಡಿದೆ, ಅದರ ಎರಡು ಏನಪ್ಪ ಮಾಡುತ್ತೆ ಅಂದರೆ ರಾಮಾಯಣ ಏನನ್ನು ಮಾಡಬೇಕು ಅಂತ ಹೇಳುತ್ತೆ, ಮಹಾಭಾರತ ಏನನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಒಂದೇ ಮಾತಲ್ಲಿ ಅವರು ಹೇಳಿಬಿಟ್ಟಿದ್ದಾರೆ, ಅದೇ ಮುಖ್ಯ ಅಲ್ಲಿ. ಈ ಮಹಾಭಾರತ ಮನೇಲಿ ಬೇಡ ಅನ್ನೋ ಉದ್ದೇಶ ನೀನು ಮಾಡಬಾರ್ದು ಅಂದರೆ ಯಾರಿಗೂ ಇಷ್ಟವಾಗೋದಿಲ್ಲ ನಮಗೆ, ನೀನು ಮಾಡ್ಬೋದು ಅಂದರೆ ಆಗಲಿ ಮಾಡ್ತೀನೋ ಬಿಡ್ತೀನೋ ಅಂದ್ಬಿಡ್ತೀವಿ. ಅದಕ್ಕೋಸ್ಕರ ಹಾಗೆ ಹೇಳಿದಾರು ಅಂತ ನನಗನ್ನಿಸುತ್ತೆ. ಯಾಕೆಂದರೆ ಮಹಾಭಾರತವನ್ನು ನಿಜವಾಗಲೂ ನಾವು ಪ್ರತಿನಿತ್ಯ ರಾಮಾಯಣ ಓದದೇ ಹೋದರೂ ಬಹುಶಃ ತೊಂದರೆ ಆಗೋದಿಲ್ಲ. ಐಡಿಯಲ್ ಮ್ಯಾನ್ ಆಗಿರೋದಕ್ಕೆ ನಮ್ಗೆ ಬಹಳ ಕಷ್ಟ ಅದು, ಅದರಿಂದ ನಾವು ಅಷ್ಟಾಗಿ ಇದು ಮಾಡಲ್ಲ. ಬಟ್ ಇದನ್ನು ಮಾಡಬಾರ್ದು ಅನ್ನೋದನ್ನು ಹೇಳ್ತಾನೆ. ಇದು ಅತ್ಯಂತ ವಿಶೇಷವಾದಂಥದ್ದು ವೇದವ್ಯಾಸರ ಕಳವಳಿ. ಯಾಕೆಂದರೆ ಅವ್ರ ಎದುರುಗಡೆನೇ ಅವ್ರ ಫ್ಯಾಮಿಲಿನೇ ಅವ್ರ ಕುಟುಂಬವೇ ಅವರಿಗೆ ಹುಟ್ಟಿದ ಮಕ್ಕಳೇ ಒಂದು ಪೂರ್ವ ಒಂದು ಪಶ್ಚಿಮ ಅಂತಾಗೋಯಿತು, ಒಂದು ಹಗಲು ಅಂತಾಯಿತು, ಒಂದು ರಾತ್ರಿ ಅಂತಾಗೋಯಿತು. ಆದ್ದರಿಂದ ಅವರೊಂದು ತಮ್ಮ ಕಥೆಯನ್ನು ಆತ್ಮಕಥೆಯನ್ನು ಬರೆದು ನಮಗೆ ಮಹಾಭಾರತದಲ್ಲಿ ಮಾಡಿದ್ದಾರೆ. ರಾಮಸ್ವಾಮಿಯವರು ಹೇಳಿದ ಹಾಗೆ ಅವರು ಒಬ್ಬನಿಂದಲೇ ಎಲ್ಲವನ್ನೂ ಮಾಡಿಸಿಲ್ಲ, ಒಂದೊಂದಕ್ಕೆ ಒಬ್ಬ ನಿಲ್ಲೋ ಹಾಗೆ ಮಾಡಿಬಿಟ್ಟಿದ್ದಾನೆ. ನಿಮಗೇನು ಬೇಕೋ ಆ ಕ್ಯಾರೆಕ್ಟರ್ನಲ್ಲಿ ಅದನ್ನು ಫುಲ್ಲಾಗಿ 100% ನೋಡ್ತೀವಿ. ಫುಲ್ ಮ್ಯಾನ್ ಅಂತಾರೆ ಇಂಗ್ಲೀಷ್ನಲ್ಲಿ, ಒನ್ ಶುಡ್ ಬಿ ಎ ಫುಲ್ ಮ್ಯಾನ್ ಅಂತಾರೆ, ಅವನು ಎಲ್ಲವೂ ಇರಬೇಕು ಅಂತಾರೆ ಅವನು. ಅಂಥ ಅವನು ಅಂದರೆ ಶ್ರೀರಾಮಚಂದ್ರ ಇದ್ದ ಹಾಗೆ, ಯಾರಪ್ಪ ಆದರ್ಶ ವ್ಯಕ್ತಿ ಯಾರಾದರೂ ಇದ್ದಾರೆಯೇ ಅವನಿಂದ ಎಲ್ಲವನ್ನೂ ಕಲಿಯೋ ಹಾಗೆ ಅಂತ ವಾಲ್ಮೀಕಿ ಕೇಳಿದಾಗ ನಾರದರು ಇದ್ದಾನೇ ಒಬ್ಬ, ಹತ್ರ ಬರ್ತಾನೆ, ಇನ್ನು ಅವನಷ್ಟು ಪರಿಪೂರ್ಣನಾಗಿ ಆಗೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂಥೇಳಿ 16 ಗುಣಗಳನ್ನು ಶ್ರೀರಾಮಚಂದ್ರನಲ್ಲಿರೋದನ್ನು ಹೇಳ್ತಾರೆ ಆ ಕಥೆನ. ಆದರ್ಶ ವ್ಯಕ್ತಿ ಇದ್ದವನು ಬದುಕಿದ್ದವನು ಅಸ್ಮಿನ್ ಸಾಂಪ್ರತಂ ಲೋಕೆ, ಈಗ ಅಟ್ ಪ್ರೆಸೆಂಟ್ ಯಾರಾದರೂ ಇದ್ದಾರೆಯೇ, ಹಿಂದಿನವರು ಇದ್ದಿದ್ರು ಬೇಡ ಅಂತಾನೆ ವಾಲ್ಮೀಕಿ. ಇದ್ದಾನೆಪ್ಪ ಈಗ ಸದ್ಯದಲ್ಲೇ ಇದ್ದಾನೆ, ಎಲ್ಲಿದ್ದಾನೆ? ಇಕ್ಷ್ವಾಕು ವಂಶದವನು, ಅಯೋಧ್ಯೆ ಒಳಗೆ ರಾಜನಾಗಿದ್ದಾನೆ. ಅವನ ಹೆಸರು ಶ್ರೀರಾಮಚಂದ್ರ ಅಂತ, ಅವನು ದಶರಥನ ಮಗ ಅವನು. ಅವನ ಕಥೆಯನ್ನು ಹೇಳ್ತಾರೆ ಅಲ್ಲಿ. ನಮಗೆ ಆದರ್ಶ ವ್ಯಕ್ತಿ ಶ್ರೀರಾಮ ಸಿಗ್ತಾನೆ. ಮಹಾಭಾರತ ಮೈ ಗುಡ್ನೆಸ್, ಅದು ಏನೆಲ್ಲ ಒಂದು ಮಾಡಿದ್ದಾರೆ, ಅದರಲ್ಲಿ ಯಾವುದು ಇಲ್ಲದೇ ಇರೋದೇ ಇಲ್ಲ, ಅಲ್ಲಿ ಎಲ್ಲವೂ ಇದೆ. ಯದಿಹಾಸ್ತ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕೊಚಿತ್. ಇಲ್ಲೇನೋ ನಿನಗೆ ಸಿಗಲಿಲ್ಲ, ಬೇರೆ ಕಡೆ ಹುಡುಕೋದಕ್ಕೆ ಕಾಲಹರಣ ಮಾಡಬೇಡ, ಎಲ್ಲವೂ ಇಲ್ಲಿ ಸಿಗುತ್ತೆ, ಎಲ್ಲವೂ ಇಲ್ಲಿ ಸಿಗುತ್ತೆ, ಖಂಡಿತ ಸಿಗುತ್ತೆ. ಅಂದರು ಇದು ನಾನು BBC ಒಳಗೆ ಹೇಳಿದಾಗ, ಈ ಮಾತನ್ನು ಹೇಳಿದಾಗ ಆ ಡೈರೆಕ್ಟರ್ ನನ್ನನ್ನು ಸ್ವಲ್ಪ ಲಾಘವವಾಗಿ ಕಮಾನ್ ಮೆಥೋರ್ ಅಂದ. ನಾನು ಹೇಳಿದೆ ಎಲ್ಲ 8 ಧರ್ಮದವರು ಇದ್ದರು, ಬೇರೆ ಬೇರೆ ಮತದವರು, ನಿಮ್ಮ ಸ್ಕ್ರಿಪ್ಚರ್ ಏನು, ನಿಮ್ಮ ರಿಲಿಜನ್ನಿಗೆ ಸೋರ್ಸ್ ಮೆಟೀರಿಯಲ್ ಯಾವುದು? ರಾಮಾಯಣ ಮಹಾಭಾರತ ವೇದದಿಂದ ಉಪನಿಷತ್ತಿನಿಂದ ಆದಮೇಲೆ ರಾಮಾಯಣ ಮಹಾಭಾರತ ನಮಗೆ ಸೋರ್ಸ್ ಮೆಟೀರಿಯಲ್ಲು. ಅದು ಧರ್ಮ ಅಂತಲೇ ಹೇಳ್ತಾರೆ ಅದನ್ನು. ಧರ್ಮ ಅಂದರೆ ಡ್ಯೂಟಿ, ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಹೇಳುತ್ತೆ ಅಂದಾಗ ಅದರಲ್ಲಿ ಏನು ವೈಶಿಷ್ಟ್ಯ ಅಂತ ಕೇಳಿದರು. ಬಾಕಿ ಇವರು ತ್ರಿಪಿಟಕ ಬುದ್ಧಂದು ಜೈನ ಧರ್ಮದ್ದು ಇಸ್ಲಾಂ ಧರ್ಮದ್ದು ಕುರಾನು ಇದನ್ನೆಲ್ಲ ಕೇಳಿದ್ರು. ಅವರೆಲ್ಲ ಅವರವ್ರದ್ದು ಒಂದೊಂದು ಗ್ರಂಥವನ್ನು ಹೇಳಿದರು. ನಾನು ಹೇಳಿದೆ ಈ ಮಹಾಭಾರತದಲ್ಲಿ ಎಲ್ಲವೂ ಇದೆ, ಇಲ್ಲದೇ ಇರೋದೇ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಹಾಸ್ಯ ಮಾಡಿ ಅದೆಲ್ಲ ಆಗುತ್ತೆ ಅಂತ. ಹೌದು ಇದೆ ಅಂತ. ಅವತ್ತು ಏನೋ ಅವನಿಗೆ ತೋಚಿತು, ಇದಿದೆಯೇ ಅಂತ ಕೇಳಿದೆ. ಒಂದು ಟೈಮ್ಸ್ ಪತ್ರಿಕೆ ತೊಗೊಂಡು ಇದಿದೆಯೇ ಅಂತ ಕೇಳಿದೆ. ಇಲ್ಲೊಂದು ಚಿತ್ರ, ದೊಡ್ಡ ಚಿತ್ರ, ಕಲರ್ಫುಲ್. ಫಸ್ಟ್ ಟೈಮ್ ಒಬ್ಬ ಭಾರಿ ದೃಢಕಾಯನಾದಂತಹ ಗಂಡಸು ಕೋಮಲೆಯಾದಂತಹ ಹೆಂಗಸಿನ ಆಗಿದ್ದು ಈ ವೈದ್ಯಕೀಯ ಮೆಥಡಿಂದ ಆಗಿದೆ ಈ ಚಿತ್ರ. ಇದು ಮಹಾಭಾರತದಲ್ಲಿ ಇದೆಯೇ ಅಂತ ಕೇಳಿದೆ ಅವನು. ಎಸ್ ಅಫ್ಕೋರ್ಸ್ ಇಟ್ ಈಸ್ ದೇರ್ ಆ್ಯಂಡ್ ಸಮಥಿಂಗ್ ಮೋರ್ ಆಲ್ಸೋ ದೇರ್ ಅಂದೆ ನಾನು. ವಾಟ್ ಈಸ್ ದಟ್ ಸಮಥಿಂಗ್ ಮೋರ್ ಅಂತ ಕೇಳಿದೆ. ಐ ಆಮ್ ಸಾರಿ, ಐ ವೋಂಟ್ ಟೆಲ್ ಇಟ್ ನೌ, ರಿವೀಲ್ ಇಟ್, ನಿಮ್ಮ ಭವನಕ್ಕೆ ಬನ್ನಿ ಹೇಳ್ತೀನಿ ಅಂತ ಹೇಳಿದೆ. ಬಂದ ಮೇಲೆ ತುಂಬ ಆಶ್ಚರ್ಯ ಆಗಿ ದ್ಯಾಟ್ ಮೇಡ್ ಹಿಮ್ ಟು ಅಸೈನ್ ಅಬೌಟ್ 110 ಟಾಕ್ಸ್ ಆನ್ ಅವರ್ ಸನಾತನ ಧರ್ಮ. ನಮ್ಮ ಸನಾತನ ಧರ್ಮದ ಮೇಲೆ 110 BBC ಒಳಗೆ
ಭಾಷಣ ಕೊಡೋ ಹಾಗೆ ಮಾಡಿದೆ. ಅದು ಆ ದೇಶದಲ್ಲಿ ನನಗೊಂದು ಭಾಳ ಚಾನ್ಸ್ ಆಯಿತು ಆ ಇದರಿಂದ. ಸೊ ಸ್ನೇಹಿತರೆ, ಮಹಾಭಾರತದಲ್ಲಿ ಇಲ್ಲದೇ ಇರೋದೇ ಇಲ್ಲ, ಎಲ್ಲವೂ ಇದೆ. ನಾವು ಇದನ್ನು ಸ್ವಲ್ಪ ನಿಗಾ ಇಟ್ಟು ಕೇಳಿದರೆ ನನಗನ್ಸುತ್ತೆ ದಿಸ್ ವಿಲ್ ಹೆಲ್ಪ್ ಅಸ್. ಖಂಡಿತ ಹೆಲ್ಪ್ ಮಾಡದೇ ಇರೋದಿಲ್ಲ. ಅಷ್ಟನ್ನೂ ಮಾಡದೆ ಹೋದರೆ ನಾವು ಮನುಷ್ಯರು ಅಂತ ಕರ್ಕೊಳ್ಳೋಕ್ಕಾಗೋದಿಲ್ಲ ಅಂತ ನನಗನ್ಸುತ್ತೆ. ಅಷ್ಟು ಚೆನ್ನಾಗಿದೆ ಇದು. ಈ ಸಬ್ಜೆಕ್ಟನ್ನ ಶ್ರೀಧರ್ ಯಜಮಾನ್ತಿ ಅವರು ಭಕ್ತರು, ಬಹಳ ದೈವಭಕ್ತಿ ಇರೋರು, ಅವರು ಈ ಸಬ್ಜೆಕ್ಟನ್ನು ಕೊಟ್ಟಿದ್ದಕ್ಕೆ ನಿಜವಾಗಲೂ ನಂದಂತಿ ಪಿತರ ಸರ್ವೇ ಗಾಯಂತಿ ಚ ಪಿತಾಮಹ ಅಂತ ಹೇಳ್ತಾರೆ. ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಪೀಳಿಗೆಯವರು ಆನಂದದಿಂದ ಕುಣಿತಾರಂತೆ. ಅಲ್ಲಿ ಸ್ವರ್ಗದಲ್ಲಿರೋ ಎಲ್ಲಾದರೂ ಇರಲಿ, ಅವರು ಸಂತೋಷವಾಗುತ್ತಂತೆ ಆತ್ಮಕ್ಕೆ. ಆ್ಯಂಡ್ ಆತ್ಮಕ್ಕೆ ಸಾವಿಲ್ಲ, ಅದು ಸರ್ವಾಂತರ್ಯಾಮಿ ಇದ್ದಾಗಿರುತ್ತೆ. ಅದು ನಾವೆಲ್ಲ ನಮ್ಮ ತತ್ವ ಹೇಳುತ್ತೆ. ನಿಮಗೆ ತುಂಬ ಥ್ಯಾಂಕ್ಸ್. ಇದು ನಿಮಗೇನಾಗುತ್ತೆ 10 ದಿನದಲ್ಲಿ ನನಗೆ ಗೊತ್ತಿಲ್ಲ, ನಾನು ಹೇಳಲಾರೆ. ಆದರೆ ನನಗೆ ಈ ಸಬ್ಜೆಕ್ಟ್ ಕೊಟ್ಟ ಮೇಲೆ ಐ ಫೀಲ್ ದಟ್ ಏನೋ ಒಂದು ಸಾರ್ಥಕವಾಗಿ ದಿನ ಒಂದು 2 ಗಂಟೆ 2.5 ಗಂಟೆ ಬಹಳ ಶ್ರಮ. ವಿದುರನ ನೀತಿ ಅನ್ನೋದು ಸಾಮಾನ್ಯ ಅಲ್ಲ. ಅದನ್ನು ನಾವು ಮೈಗೂಡಿಸ್ಕೊಂಡ್ಬಿಟ್ರೆ ಅದರಂಥ ಒಂದು ರಕ್ಷಕ ಯಾವುದೂ ಇರೋದಿಲ್ಲ. ತುಂಬ ಚೆನ್ನಾಗಿ ಹೇಳಿದ್ದಾನೆ, ಎಲ್ಲ ವಿಷಯವನ್ನು ಹೇಳಿದ್ದಾನೆ. ಒಂದು ಸಣ್ಣ ಹಿನ್ನೆಲೆ ಕೊಡ್ತೀನಿ ವಿದುರ ನೀತಿಗೆ. ರಾಮಸ್ವಾಮಿಯರು ಹೇಳಿದ ಹಾಗೆ ಪಾಂಡವರಿಗೂ ವಿದುರನಿಗೂ ತುಂಬ ತುಂಬ ಹತ್ತಿರ. ಚಿಕ್ಕಪ್ಪ ಅಂತ ಅಲ್ಲ, ಅವರ ಅಣ್ಣನ ಮಕ್ಕಳು ಅಂತ ಅಲ್ಲ, ಧರ್ಮಪಕ್ಷಪಾತಿ. ಇವನು ಧರ್ಮ ಭೀರು, ಧರ್ಮರಾಜ, ಧರ್ಮ ಭೀರು. ಧರ್ಮಕ್ಕೆ ಇನ್ನೊಂದು ಹೆಸರು ಅವನು ಧರ್ಮರಾಜಂದು. ವಿದುರ ಧರ್ಮಪಕ್ಷಪಾತಿ. ಅದು ಎರಡು ಇನಂ ಇನತ್ತೋಡೆ ಸೇರುಮ್ ಅಂತಾರೆ ತಮಿಳಿನಲ್ಲಿ. ಜೇನುತುಪ್ಪ ಜೇನುತುಪ್ಪ ಜೊತೆಯಲ್ಲೇ ಸೇರೋದು, ಬೇರೆ ಯಾವುದರಲ್ಲೂ ಸೇರಲ್ಲ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ವಿದುರ ಬಂದು ಅವನು ಪಾಂಡವರಿಗೆ ಅದು ಎಷ್ಟು ಕಷ್ಟ ಕೊಟ್ಟರು ಕೂಡ ದುರ್ಯೋಧನ ಅವನೊಬ್ಬ ರಕ್ಷಕನಾಗಿದೆ. ಎಲ್ಲ ಸುಟ್ಟೆ ಹೋಗ್ಬಿಡ್ತಾ ಇದ್ರಿ, ಸಜೀವವಾಗಿ ದಹನ ಮಾಡಿಸ್ಬಿಟ್ಟ. ಪಾ ಎಂಥ ಒಂದು ಕ್ರೂರ ಕೃತ್ಯ ಕೈ ಹಾಕ್ಬಿಟ್ಟ ದಾಯಾದಿಗಳಿಗೆ, ತಮ್ಮಂದಿರಿಗೆ, ಅಣ್ಣ ತಮ್ಮಂದಿರಿಗೆ. ಅವನು ಮಾಡಿದಂಥ ಘೋರ ಕೃತ್ಯ ಹಿಟ್ಲರ್ ಕೂಡ ಕಮ್ಮಿ ಅಂತ ಇದ್ದೆ ನನ್ನ ಎಸ್ಟಿಮೇಟ್ನಲ್ಲಿ. ಈವನ್ ಹಿಟ್ಲರ್ 6 ಮಿಲಿಯನ್ ಜ್ಯೂಸನ್ನು ಗ್ಯಾಸ್ ಚೇಂಬರ್ನಲ್ಲಿ ಕೊಂದು ಹಾಕಿದ. ವರ್ಸ್ಟ್ ಕ್ರೈಮ್ ಅಂತಾರೆ ಈ ಪ್ರಪಂಚದಲ್ಲಿ. ಅದಕ್ಕಿಂತ ಘೋರವಾದ ಇದು. ಅಂತಹ ತಮ್ಮಂದಿರನ್ನ, ಧರ್ಮಭೀರುಗಳನ್ನು, ಅರ್ಧ ರಾಜ್ಯಕ್ಕೆ ಆಳೋದಕ್ಕೆ ಅಧಿಕಾರ ಇದ್ದವ್ರನ್ನ ಹಾಗೇವನಲ್ಲಿ ಹಾಕಿಬಿಟ್ಟು ಸಜೀವವಾಗಿ ಸುಡೋದಕ್ಕೆ ಪ್ರಯತ್ನ ಪಟ್ಬಿಟ್ಟ. ಅದನ್ನು ವಿದುರ ಸೇವಿಡದೆ, ಸಮಥಿಂಗ್ ಅನ್ಬಿಲೀವಬಲ್. ನಮಗೆ ಅದು ನಂಬೋಕೆ ಆಗೋದಿಲ್ಲ ಹೀಗೆ ಆಗುತ್ತೆ ಅನ್ನೋದನ್ನು. ಅಂಥ ವಿದುರ ವಾಟ್ ವಾಸ್ ಹೀ, ಅವನು ಎಂಥ ಮನುಷ್ಯ. ನಮಗೊಂದು ಗ್ಲಿಂಪ್ಸ್ ಬರುತ್ತೆ ಅವನ ಮಾತನ್ನು ಕೇಳಿದರೆ. ಪಾಂಡವರ ಕರಾರಿನ ಪ್ರಕಾರ 12 ವರ್ಷಗಳ ವನವಾಸ, 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿದರು. ಒಂದು ಸುಮ್ಮನೆ ನಿಮಗೊಂದು ಹಿನ್ನೆಲೆ ಚಿಕ್ಕದಾಗಿ, ಯಾ ವಿದುರ ನೀತಿ ಹುಟ್ಕೊಂಡಿದ್ದ ಹೇಗೆ ಅಂತ. ಅಜ್ಞಾತವಾಸದಲ್ಲಿ ಅವರಿದ್ದಾಗ ಆ 1 ವರ್ಷದ ಅವಧಿ ಮುಗಿಯುವುದರೊಳಗೆ ಅವರನ್ನು ಪತ್ತೆ ಹಚ್ಚಿ, ಸಿನಿಸ್ಟರ್ ಮೋಟಿವ್ ಅಂತಾರೆ ಇದಕ್ಕೆ, ಪುನಃ ಅವರನ್ನು 12 ವರ್ಷದ ವನವಾಸ 1 ವರ್ಷದ ಅಜ್ಞಾತವಾಸಕ್ಕೆ ಕಳಿಸಬೇಕು ಅಂತ ವೀರರಿಗೆ ಅನುಚಿತವಾದಂತಹ ಕ್ರಮವನ್ನು ಕೈಕೊಂಡ ದುರ್ಯೋಧನ. ಇದು ಅನ್ಬಿಕಮಿಂಗ್ ಆಫ್ ಎ ಪರ್ಸನ್ ಆಫ್ ಹಿಸ್ ಟೈಪ್, ಯಾರಿಗೂ ಅಲ್ಲ ಇದು. ರಾಜನಾಗಿದ್ದವನು ಮಾಡಿದ್ದು ಭಾರಿ ತಪ್ಪದು. ಅದನ್ನು ಪ್ಲ್ಯಾನ್ ಮಾಡಿಬಿಟ್ಟ ಅವನು, ಪತ್ತೆ ಹಚ್ಚಬೇಕು ಮತ್ತೆ ತಿರ್ಗಾ 12 ವರ್ಷ ಒಂದು ಅದು ಕರಾರ್ನಲ್ಲಿ ಹಾಕ್ಕೊಂಡಿದ್ರು. ಹಾಗೆ ಏನಾದರೂ ಮಾಡಬೇಕು ಅಂತ ಕಳ್ಳತನ ಮಾಡ್ದ ಮಾಡಿಸ್ಬಿಟ್ಟ ಸ್ವಾಮಿ ಎಲ್ಲರ ಹತ್ರನು. ಒಬ್ಬ ರಾಜ ದುಷ್ಟ ಆದರೆ ಏನೆಲ್ಲ, ಏಕ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನ. ಅದು ವಿದುರನ ಮಾತದು, ವಿದುರ ನೀತಿ ಒಳಗೆ ಬರುತ್ತೆ. ಒಬ್ಬ ನಾಯಕ ಪಾಪ ಮಾಡಿದ್ರೆ ನಮಗೆ ಎಷ್ಟು ಜನ ಅದರ ಭಾಗಿಗಳಾಗಿಬಿಡ್ತೀವಿ ಅಂತ, ಅದರ ಪಾಪದ ಫಲವನ್ನು ನಾವು ಅನುಭವಿಸೋದಿಲ್ಲ. ದಟ್ ಇಸ್ ದಿ ಗ್ರೇಟ್ನೆಸ್. ವಿದುರ ಹೇಳ್ತಾನೆ ಅದನ್ನು ಕೇಳಿ, ಅವನು ಪಾಪ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ, ಆ ಪಾಪದ ಫಲ ನಮಗೆ ಸತ್ತ ಮೇಲೆ ಬರೋದಿಲ್ಲ, ಅವನಿಗೆ ಮಾತ್ರ ಬರುತ್ತಂತೆ. ಕಾರಣ ನಾವೇನು ಮಾಡಿಲ್ಲ, ನಾವೇನು ಮಾಡಿದ್ದೀವಿ, ಯುದ್ಧದಲ್ಲಿ ಎಲ್ಲರನ್ನೂ ಸಾಯಿಸಿದ ಅವನು. ಅವ್ರ ಯುದ್ಧ ಬೇಕಿತ್ತೆ ಅವರಿಗೆ ಸೈನಿಕರಿಗೆ, 18 ಅಕ್ಷೋಹಿಣಿ ಸೈನ್ಯ ನಿರ್ನಾಮ ಆಗಿಬಿಡ್ತು. ದೇ ಹ್ಯಾವ್ ಡನ್ ಎನಿಥಿಂಗ್ ರಾಂಗ್, ಬಟ್ ದಿಸ್ ಈಸ್ ಒನ್ ಫೆಲೋ ಹೂ ಬ್ರಾಟ್ ದ ವಾರ್ ಆ್ಯಂಡ್ ಡೆಸ್ಟ್ರಾಯ್ಡ್ ದಿ ಹೋಲ್ ರೇಸ್. ಎಷ್ಟು ಅದನ್ನು ತಪ್ಪಿಸೋಕಲ್ವೇ ಕೃಷ್ಣ ಅಷ್ಟೆಲ್ಲ ಕಷ್ಟಪಟ್ಟ. ಈ ದುರ್ಯೋಧನ ಅಂಥ ಅವನು ಸಾಮಾನ್ಯನಲ್ಲ ಅವನು, ನಿಜವಾಗಲೂ ಕೂಡ. ಹಾಗೆ ಮಾಡಬೇಕು ಅಂತ ಹೇಳಿ ವಿರಾಟನಗರದಲ್ಲಿ ಹಸುಗಳನ್ನು ಕದ್ದುಕೊಂಡು ಬರೋಕೆ ಹೋದರು. ಆ ನೆವದಲ್ಲಿ ಪಾಂಡವರು ನೋಡೋಣ ಅಂತ. ಯಾತಕ್ಕೆ ನೋಡ್ಬೇಕು ಅವ್ರನ್ನ? ಜಸ್ಟ್ ಟು ಸೆಂಡ್ ದೆಮ್ ಎ ಗೇನ್ ಫಾರ್ 13, 12 and 1 year. ಅದಕ್ಕೋಸ್ಕರ ಹೋದ ಅವನು. ಭೀಷ್ಮಾದಿ ನಾಯಕರ ಸಮೇತ ಗೋವುಗಳನ್ನು ಕದ್ದು ತರಲು ಮತ್ಸ್ಯರಾಜ್ಯದ ಮೇಲೆ ದಾಳಿ ಇಟ್ಟ. ಸ್ನೇಹಿತರೆ, ಇಲ್ಲಿ ಬಹಳ ಮೆಜರ್ಡಾಗಿ ನಾನು ಹಾಕಿದ್ದೀನಿ ವರ್ಡ್ಸನ್ನು, ಎಕ್ಸ್ಟೆಂಪೋರ್ ಆಗೋದು ಬೇಡ ಅಂತ. ಒಂದೊಂದು ಮಾತನ್ನು ನಾವು ಗಮನಿಸಬೇಕು. ಮನುಷ್ಯ ತಪ್ಪು ಮಾಡೋದು ಹೇಗೆ ಅಂತ. ಆ್ಯಂಡ್ ಡೆಫಿನೆಟ್ಲಿ ಮಹಾಭಾರತ ವಿಲ್ ಟೀಚಸ್ ನಾಟ್ ಟು ಡೂ ರಾಂಗ್ ಥಿಂಗ್ಸ್. ಗ್ರೇಟ್ ಎಕ್ಸ್ಟೆಂಟ್ ನಮಗೆ ಹೇಳುತ್ತೆ, ತಪ್ಪು ಮಾಡಿದ್ರೆ ತುಂಬ ಪಾಪ ಬರುತ್ತೆ ಸರ್, ಪಾಪದ ಫಲವನ್ನು ಯೋಚನೆ ಮಾಡಿದ್ರೆ ಮೈ ನಡುಕ ಬಂದುಬಿಡುತ್ತೆ, ನಿದ್ದೆ ಬರೋದಿಲ್ಲ ನಮಗೆ. ಧೃತರಾಷ್ಟ್ರನಿಗೆ ಹಾಗೆ ಆಗುತ್ತೆ ನೋಡಿ. ಇವಾಗ ಆ ಫಲವನ್ನು ನಾವು ತಿಳ್ಕೊಂಡ್ರೆ ಸಾಕು, ನಮ್ಮ ಕ್ರೈಮ್ಸ್ ಕಡಿಮೆ ಆಗುತ್ತೆ.
ಇದೊಂದು ಪ್ರತ್ಯಕ್ಷವಾಗಿ ಆಯಿತು ನನಗೆ, ಬಹಳ ಸಣ್ಣ ವಿಷಯ ಆಗಿರಬಹುದು ಪ್ರತ್ಯಕ್ಷವಾಗಿ. ನರಸಿಂಹರಾಜ ಕಾಲೋನಿ ರಾಮ ಮಂದಿರದಲ್ಲಿ ಒಂದು ತಿಂಗಳು ಸುಂದರಕಾಂಡವನ್ನು ಹೇಳ್ತಾ ಇದ್ದೆ ನಾನು, ಕೇಶವಮೂರ್ತಿಯವರು ಹೇಳ್ತಾ ಇದ್ವಿ. ಆ ದೇವಸ್ಥಾನ ದೊಡ್ಡದದು, ದೇವಸ್ಥಾನದ ಒಳಕ್ಕೆ ಪಾದರಕ್ಷೆ ಹಾಕ್ಕೊಂಡು ಬರಬಾರ್ದು ಅಂತ. ಅದು ಅನೇಕ ಕಡೆಗಳಲ್ಲಿ ದೇವಸ್ಥಾನ ಅಂತ ಮಾಡ್ತಾರೆ ಅದನ್ನು, ಬಟ್ ಬೇರೆ ದಾರಿ ಮಾಡೋದಿಲ್ಲ ಅದಕ್ಕೆ, ಅದೇ ಕಷ್ಟ. ಅರ್ಧ ಜನಕ್ಕೆ ಮನಸ್ಸು ಕಥೆಯಲ್ಲಿರೋದಿಲ್ಲ, ಪಾದರಕ್ಷೆ ಮೇಲೇ ಇರುತ್ತೆ, ಯಾರು ತೊಗೊಂಡೋದ್ರೋ ಯಾರು ತೊಗೊಂಡೋದ್ರು ಅಂತ. ಅದು ಏನಾದರೂ ಒಂದು ಏರ್ಪಾಡು ಮಾಡಬೇಕು, ಏನಾದರೂ ಮಾಡಬೇಕು, ಇಲ್ಲದ್ರೆ ಕಥೆ ಪ್ರಯೋಜನ ಆಗೋಲ್ಲ. ಹಾಗೆ ನನಗೆ ಬಂದರೆ ಕೆಲವರು 5-6 ಜನ ಹೇಳಿದ್ರು, ಸಾರಿಗೆ ಚಪ್ಪಲಿನೆಲ್ಲ ಹೋಗ್ಬಿಡುತ್ತೆ, ಏನಾದರೂ ಮಾಡಿ ಅಂದರು. ನಾನೇನು ಮಾಡಲಿ ಅದಕ್ಕೆ, ಚಕ್ಕಲಿ ತೊಗೋಬೇಡಿಪ್ಪ ಅಂತ ಅನ್ನಬೇಕು, ಕದಿಬೇಡಿ ಅಂತ ಅನ್ನಬೇಕು ಒಂದೇ ಒಂದಿನ. ಆದರೂ ಹೇಳೋಣ ಸ್ವಾರಸ್ಯ ಅಂಥೇಳಿ, ಅವತ್ತು ಯಾವ ತಪ್ಪಿಗೆ ಯಾವ ಶಿಕ್ಷೆ ಅನ್ನೋದನ್ನು ಗರುಡ ಪುರಾಣದಲ್ಲಿ ತುಂಬ ಚೆನ್ನಾಗಿ ಹೇಳ್ತದೆ. ಇಂಥ ತಪ್ಪು ಮಾಡಿದರೆ ಇಂಥ ಜನ್ಮ ಬರುತ್ತೆ, ಇಂಥ ತಪ್ಪು ಮಾಡಿದ್ರೆ ಇಂಥ ಶಿಕ್ಷೆ ಬರುತ್ತೆ ಅಂತ ಬಹಳ ವಿಸ್ತಾರವಾಗಿ. ಮನೇಲಿ ಯಾರಾದರೂ ದಿವಂಗತರಾದಾಗ 10 ದಿನ ಗರುಡ ಪುರಾಣ ಹೇಳಿಸೋದು ನಮ್ಮಲ್ಲಿ ರೂಢಿ, ಅದನ್ನು ಬಾಕಿ ದಿನ ಓದೋದಿಲ್ಲ, ಅದನ್ನು ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ರೆಫರ್ ಮಾಡಿದೆ. ಚರ್ಮಕ್ಕೆ ಸಂಬಂಧಪಟ್ಟಿದ್ದು, ತೊಗಲಿಗೆ ಸಂಬಂಧಪಟ್ಟಿದ್ದು, ಅದೇನಾದರೂ ಇದೆಯೇ ಅಂತ ನೋಡಿದ್ರೆ ಕ್ಲೀನಾಗಿ ತೊಗಲಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಇನ್ನೊಬ್ಬರದನ್ನು ಕದ್ದರೆ ಅದು ಮರುಜನ್ಮದಲ್ಲಿ ಅವನಿಗೆ ಒಂದು ಜನ್ಮ ಹೀಗಾಗುತ್ತೆ ಅಂತ ಬರೆದಿತ್ತು ಅದರಲ್ಲಿ. ನಾನು ಇದನ್ನು ಹೇಳೋಣ ಏನು ತಪ್ಪಿಲ್ಲ, ಅದು ಗರುಡ ಪುರಾಣ ಅಂತ ಹೇಳಿ ಕಥೆಯೊಳಗೆ ಹೇಳುವಾಗ ಹೀಗೆ ಯಾರು ಕೆಲವರು ಪಾದರಕ್ಷೆ ಕಳ್ಕೊತೀನಿ ಅಂತಾರೆ, ಅದನ್ನು ಯಾರಾದರೂ ತೊಗೊಂಡು ಹೋಗ್ಬಿಡ್ತಾರೇನೋ, ಆದರೆ ಅವ್ರ ಮುಂದಿನ ಜನ್ಮ ಬಹಳ ಭಯಂಕರವಾಗಿರುತ್ತೆ, ಒಂದು ಜನ್ಮ ಇಡೀ ತಪ್ಪನ್ನು ಅನುಭವಿಸ್ಬೇಕಾಗುತ್ತೆ ಫಲಾನ ಅಂತ ಅಂದು ಕ್ಯಾಶುವಲ್ ಆಗಿ ಹೇಳಿದೆ. ಹೀಗೆ ಯಾವ ಮನುಷ್ಯ ತೊಗಲು ಅಥವಾ ತೊಗಲಿಗೆ ಸಂಬಂಧಪಟ್ಟಿದ್ದನ್ನು ಇನ್ನೊಬ್ಬರದ್ದನ್ನು ಕದೀತಾನೋ ಆತನಿಗೆ ಮರುಜನ್ಮದಲ್ಲಿ ಹೋತಿಕೇತನ ಜನ್ಮ ಬರುತ್ತೆ ಅಂತ ಅದರಲ್ಲಿದೆ. ಅದು ಹೇಳಿದೆ ಸ್ವಾಮಿ, 4-5 ದಿನದಲ್ಲಿ ಎಲ್ಲ ಚಪ್ಪಲಿಗಳು ವಾಪಸ್ ಬಂದ್ಬಿಡಣೆಯಲ್ಲಿ ಅಲ್ಲ, ಅಸ್ಟಾನಿಷಿಂಗ್ ಅನಿಸುತ್ತೆ, ಬಟ್ ಇಟ್ಸ್ ಎ ಫ್ಯಾಕ್ಟ್. ಇಫ್ ಯು ಆರ್ ಅವೇರ್, ಗುಂಡಪ್ಪನವರು ದೇವರು ಅನ್ನೋ ಪುಸ್ತಕ ಬದಲು ಬಹಳ ಚೆನ್ನಾಗಿ ಬರೆದಿದ್ದಾರೆ ಇದನ್ನು. ದೇವರು ಅಂತ ನಾವು ನಂಬಿದ್ರೆ ಏನು ಫಲ ಅಂತಕ್ಕೆ, ನಾನು ಏನಪ್ಪ ಹೇಳಿ, ದೈವ ಒಂದು ಇದೆ ಅಂತಂದರೆ ಪಾಪವನ್ನು ಮಾಡೋದಕ್ಕೆ ಭಯ ಆಗುತ್ತೆ, ಪುಣ್ಯ ಕಾರ್ಯವನ್ನು ಮಾಡೋದಕ್ಕೆ ಆಸೆ ಆಗುತ್ತಯ್ಯ, ಅದಕ್ಕಿಂತ ಇನ್ನೇನು ಬೇಕು ಅಂದಿದ್ರು. ದೇವ್ರನ್ನ ಕಟ್ಕೊಂಡು ನಾವೇನು ಮಾಡೋಣ ಅಂತಂದರೆ ಇಷ್ಟಾದರೂ ಆಗುತ್ತೆ, ದೈವದ ಭಕ್ತಿ, ದೈವದ ಮೇಲೆ ಭಯ, ಅಯ್ಯೋ ನನಗೆ ಹೀಗೆ ಕೆಟ್ಟದು ಮಾಡಿದ್ರೆ ಶಿಕ್ಷೆ ಬರುತ್ತೆ, ದಟ್ಸ್ ಇನಫ್ ಫರ್ ಅಸ್, ಡೋಂಟ್ ಯು ಥಿಂಕ್ ಸೊ? ಎಲ್ಲ ಚಪ್ಪಲಿಗಳು ಒಂದು ಅದೇ ಮಿತ್ರವಿಂದ ಅಂತ ಅವ್ರು ಕಥೆಗೆ ಬರ್ತಾಯಿದ್ರು, ನಗ್ತಾ ಇದ್ದಾರೆ ನೋಡಿ, ಹೌದು ಆಗಿತ್ತು, ಅವ್ರ ಮೆಟ್ಟು ಹೋಗಿತ್ತೋ ಏನೋ ನಂಗೆ ಗೊತ್ತಿಲ್ಲ, ಅವತ್ತು ಕಳ್ಕೊಂಡಿದ್ರು ಅಂತ ಕಾಣ. ಆದ್ದರಿಂದ ಇಲ್ಲಿ ವಿದುರ ನಮ್ಮ ಕಣ್ಣನ್ನು ತೆರೆಸ್ತಾನೆ, ಇಂಥಿಂಥ ತಪ್ಪು ಮಾಡ್ತಾ ಇದೆಯಾ, ನಿನಗೆ ಈ ಥರ ಆಗುತ್ತೆ, ನಿನಗೆ ಬೇಡ ಅಂತ ಮಾತಿಗೂ ಹೇಳ್ತಾನೆ. ಸೊ ಗೋವುಗಳನ್ನು ಕದ್ದು ತರಲು ಮತ್ಸ್ಯರಾಜದ ಮೇಲೆ ದಾಳಿ ಇಟ್ಟ ಧರ್ಮರಾಜ ಭೀಮಾ ನಕಲ ಸಹದೇವರಿಂದ ಸೇನೆಯ ಸ್ವಲ್ಪ ಭಾಗ ಏಟು ತಿಂದು ಮರುದಿನ ಭೀಷ್ಮಾದಿ ಎಲ್ಲರೂ ಅರ್ಜುನನಿಂದ ಪೆಟ್ಟನ್ನು ತಿಂದು ಸೋತು ಅವಮಾನಿತರಾಗಿ ಹಿಂತಿರುಗಿಬಿಟ್ರು. ಸೊ ಇಟ್ ವಾಸ್ ಡಿಸೈಡೆಡ್ ದಟ್ ಕಾಣಿಸ್ಕೊಂಡ್ಬಿಟ್ರು ಅವ್ರು ಯಾರು ಅಂತ ಗೊತ್ತಾಗ್ಬಿಡ್ತವರಿಗೆ, ಪತ್ತೆ ಹಚ್ಚಿದೆ ಅಂತ ದುರ್ಯೋಧನ ಹೇಳಿಬಿಟ್ಟ, ಲೆಕ್ಕಾಚಾರದಲ್ಲಿ ತಪ್ಪುಬಿಟ್ಟ. ಭೀಷ್ಮರ ಪಂಚಾಂಗನೆಲ್ಲ ತರಿಸಿ ನೋಡಿ, 12 ವರ್ಷ 1 ವರ್ಷ ಹೇಗಾಗಿದೆ ಮುಗಿದಿದೆ ಎಲ್ಲವನ್ನೂ ಹೇಳ್ತಾರೆ. ಸ್ವಲ್ಪ ನಿರಾಶೆ ಆಯಿತು, ಅಲ್ಲಿ ಹೋಗಿ ಏಟು ತಿಂದು ಬಂದಿದ್ದು ಒಂದೇ ಅವರಿಗೆ ಲಾಭ ಆಯಿತು. ರಾಜ ಒಬ್ಬ ಪಾಪಕಾರಿಕೆ ಕೈ ಹಾಕಿದರೆ ಅವನ ಅಧೀನದಲ್ಲಿ ಕೆಲಸ ಮಾಡುವಂಥ ಮಾನಿಷ್ಠರು ಹಲವರು ಪಾಪಕಾರ್ಯದಲ್ಲಿ ಭಾಗವಹಿಸಿ ಅವಮಾನಿತರಾಗ್ತಾರೆ ಅನ್ನೋದಕ್ಕೆ ಈ ವಿರಾಟನಗರದ ಮೇಲೆ ಮಾಡಿದ್ದ ದಾಳಿ ಅದ್ಭುತವಾದಂತಹ ಸಾಕ್ಷಿ. ಭೀಷ್ಮ ದ್ರೋಣರು ಏಟು ತಿನ್ನೋಣ ಅಂದ್ರೆ ಏನು ಸ್ವಾಮಿ, ಅವ್ರು ಯಾವ ತಪ್ಪು ಮಾಡಿದ್ದಾರೆ, ಅವರು ಎಂತೆಂಥ ಕ್ಯಾರೆಕ್ಟರ್ಸ್, ಒಬ್ಬೊಬ್ಬ ಕ್ಯಾರೆಕ್ಟರು. ಶ್ರೀಕೃಷ್ಣ ಭೀಷ್ಮನ ಹೇಳುವಾಗ, ಭೀಷ್ಮನ ಮೇಲೆ ಹೇಳುವಾಗ, ಯುದ್ಧವೆಲ್ಲ ಮುಗಿದ ಮೇಲೆ ಬೇಗ ಹೋಗೋ ಶರಶಯ್ಯ ಮೇಲಿದ್ದಾರೆ, ಸೂರ್ಯ ಅಸ್ತಮಾನ ಆಗ್ತಾ ಇದ್ದಾನೆ, ಶಾಮ್ಯನ್ನಿಮ ಹುತಾಶನಃ, ಆ ಸೂರ್ಯನ ಬೆಂಕಿ ಹಾಗೆ ಆರು ಹೋಗ್ತಾ ಇರೋ ಬೆಂಕಿ ಹಾಗಿದ್ದಾರೆ, ಬೇಗ ಹೋಗಿ ಅವ್ರಿಗೆ ಗೊತ್ತಿರೋದನ್ನೆಲ್ಲ ಕೇಳಿ ತಿಳ್ಕೊಂಡ್ಬಿಡೋ, ಇನ್ಯಾರೂ ಇಲ್ಲ ಲೋಕದಲ್ಲಿ ಅಥಾರಿಟೇಟಿವ್ ಆಗಿ ಹೇಳೋರು ಅಂತ ಕೃಷ್ಣ ಹೇಳ್ತಾನೆ. ಅಂಥ ಮನುಷ್ಯ ಏಟು ತಿಂದ್ಬಿಟ್ಟು ಬೆಚ್ಚಾಗ್ಬಿಡ್ತು, ಅವಮಾನ ಆಯಿತು, ಎಲ್ಲರೂ ವಾಪಸ್ ಬರಬೇಕಾಯಿತು. ಬಂದಾಗ ಈ ಪ್ರಸಂಗ ಮುಗಿದ ಮೇಲೆ ಪಾಂಡವರ ಕೌರವರು ತಮ್ಮ ಮಿತ್ರರಾಜರಿಗೆ ಸಂದೇಶ ಕಳಿಸಿದರು, ಯುದ್ಧ ಆಗುತ್ತೆ ಅಂತ ನಿಶ್ಚಯ ಆಗ್ಬಿಡ್ತು, ತಮ್ಮ ನಡುವೆ ಯುದ್ಧವು ನಡೆಯುವಂತಾದರೆ ತಮಗೆ ಸೇನಾ ಸಮೇತ ಬಂದು ನೆರವಾಗಬೇಕು ಅಂತ ಒಂದು ಪತ್ರ ಬರೆದರು, ಎಲ್ಲರಿಗೂ ಸಂದೇಶ ಕಳಿಸಿದರು. ಅದರಂತೆ ಎರಡೂ ಕಡೆ ಸೇನೆ ಬರೋದಕ್ಕೆ ಶುರುವಾಗ್ಬಿಡ್ತು, ಯುದ್ಧ ನಿಶ್ಚಯ ಆಗ್ಬಿಡ್ತು. ಉದ್ಯೋಗ ಪರ್ವದಲ್ಲಿ ವಿದುರ್ನೀತಿ ಹೇಗೆ ಬರುತ್ತೋ ಹಾಗೆ ಕೃಷ್ಣನ ರಾಯಭಾರವೂ ಬರುತ್ತೆ. ಬಹಳ ದೊಡ್ಡ ವಿಶೇಷವಾದ ಪರ್ವ ಅದು, ಸಭಾ ಪರ್ವ ಉದ್ಯೋಗ ಪರ್ವ ಅನ್ನೋದು ಮಹಾಭಾರತದಲ್ಲಿ. ನೆಕ್ಸ್ಟು ಶಾಂತಿ ಪರ್ವ ಆ್ಯಂಡ್ ಅನುಶಾಸನ ಪರ್ವ, ಬಹಳ ವಿಶೇಷವಾದ್ದು. ಈ 4 ಪರ್ವನ ಒಂದು ಜೀವನದಲ್ಲಿ ನಾವು ಕಣ್ಣು ಮುಚ್ಚೋದ್ರೊಳಗೆ ಓದಿದರೆ ಚೆನ್ನಾಗಿರುತ್ತೆ, ಮುಂದಿನ ಜನ್ಮದಲ್ಲಾದರೂ ಚೆನ್ನಾಗಿರುತ್ತೆ, ಈ ಜನ್ಮದಲ್ಲಿ ವಯಸ್ಸಾದರೂ ಪರವಾಗಿಲ್ಲ, ಬಹಳ ಚೆನ್ನಾಗಿ ಶ್ರೇಯಸ್ಸಾಗುತ್ತೆ. ಈ 4 ಪರ್ವ ಬಹಳ ಮುಖ್ಯ, ಸಭಾ ಪರ್ವ, ಉದ್ಯೋಗ ಪರ್ವ,
ಶಾಂತಿ ಪರ್ವ, ಅನುಶಾಸನ ಪರ್ವ, ಅದು ನಮ್ಮ ಆತ್ಮೋನ್ನತಿಗೆ ತುಂಬ ಸಹಾಯ ಮಾಡುತ್ತೆ, ತುಂಬ ಸಹಾಯ ಮಾಡುತ್ತೆ. ಅದನ್ನು ಸೈನ್ಯ ಅದಕ್ಕೆ ಕೃಷ್ಣ ಎಷ್ಟು ಕಷ್ಟಪಡ್ತಾನೆ ಯುದ್ಧ ಅವಾಯ್ಡ್ ಮಾಡೋದಕ್ಕೆ ಅಂತ ನಿಮಗೆ ಗೊತ್ತಾಗುತ್ತದೆ. ದ್ರುಪದ ಸಭೆ ಸೇರಿಸಿದಾಗ ಪುರೋಹಿತನೊಬ್ಬನನ್ನು ಕೌರವರಲ್ಲಿ ಕಳುಹಿಸಿ ತಮ್ಮ ಕಡೆ ಇವರ ಯೋಚನೆಯನ್ನು ಅವರಿಗೆ ತಿಳಿಸೋದಕ್ಕೆ ಕಳಿಸ್ತಾರೆ. ಎಲ್ಲ ಸಭೆ ಸೇರುತ್ತೆ. ಆ ಪುರೋಹಿತ ರಾಜಧಾನಿ ಹಸ್ತಿನಾಪುರಕ್ಕೆ ಬರ್ತಾನೆ. ಭೀಷ್ಮಾದಿಗಳು ಅವರೆಲ್ಲೂ ಸ್ವಾಗತಿಸ್ತಾರೆ. ಇದು ಟು ಅವಾಯ್ಡ್ ವಾರ್ ನಡೆಯುವಂಥ ಪ್ರಯತ್ನಗಳದು. ಆ ಪುರೋಹಿತನನ್ನು ಬಹಳ ಗೌರವದಿಂದ ಬರಮಾಡ್ಕೋತಾರೆ ಭೀಷ್ಮಾದಿಗಳು. ಇಲ್ಲಿ ಒಂದು ಸ್ವಾರಸ್ಯ ನಡೆಯುತ್ತೆ ಈ ಜಾಗದಲ್ಲಿ. ಪಾಂಡವರಿಗೆ ಕೌರವರು ಕೊಟ್ಟನ್ನ ಕಷ್ಟವನ್ನೆಲ್ಲ ಆ ಪುರೋಹಿತ ಹೇಳ್ದ, ಮರ್ಯಾದೆಯಾಗಿ ಹೇಳ್ದ. ಒಳ್ಳೆ ಬ್ರಾಹ್ಮಣ, ಬಹಳ ಓದಿದವನು ಅಂತ. ಹೀಗೆ ಮಾಡಿದ್ದೀರಿ ನೀವು ಅಂತ ಧೈರ್ಯವಾಗಿ ಹೇಳ್ದ. ಯಾರಿಗೆ ಧೈರ್ಯ ಬರುತ್ತೆ ಅಂದರೆ ಸತ್ಯವಂತರಿಗೆ ಧೈರ್ಯ ಬರುತ್ತೆ. ಮನುಷ್ಯ ತಾನೇ ಸರಿಯಾಗಿಲ್ಲ ಅಂದರೆ ಹೇಳೋ ಧೈರ್ಯ ಬರೋದಿಲ್ಲ. ವಿದುರನಿಗೆ ಅಸಾಧ್ಯವಾದ ಧೈರ್ಯ ಇರೋದು ಬಿಕಾಸ್ ಆಫ್ ಹಿಸ್ ಸ್ಟ್ರೆಂಗ್ತ್. ಅದು ಬಹಳ ಮುಖ್ಯ ಅವನಿಗೆ, ಎಲ್ಲಿದ್ರು ಬರೋದಿಲ್ಲ. ಪಾಂಡವರಿಗೆ ಕೌರವರು ಕೊಟ್ಟ ಕಷ್ಟವನ್ನೆಲ್ಲ ಪುರೋಹಿತ ವಿವರಿಸಿ, ಐ ಕೋಟ್, ಅವನ ಮಾತನ್ನು ಕೇಳಿ, ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯಭಾಗವನ್ನು ಅವರಿಗೆ ಕೊಡಲೇಬೇಕು. ಸಾಮ ಮಾರ್ಗದಿಂದಲೇ ಪಾಂಡವರು ವರ್ತಿಸ್ತಾ ಇದ್ದಾರೆ. ಸಾಮ ಅಂದರೆ ಸಮಾಧಾನ. ನಮ್ಮಲ್ಲಿ ಯಾವುದೇ ಡಿಸ್ಪ್ಯೂಟ್ ಬಂದರೂ ಅದನ್ನು ನಾವು ಸಾಮದಿಂದ ಇತ್ಯರ್ಥ ಮಾಡಿಕೊಂಡು ನಮ್ಮಿಬ್ಬರಿಗೂ ವಾಸಿ. ಅದು ಇಲ್ಲೋದ್ರೆ ದ್ವೇಷ ಉಳಿದು ಬಿಡುತ್ತೆ. ಅಣ್ತಮ್ಮಂದರಲ್ಲಿ ಹಿಸ್ಸೆ ಮಾಡ್ಕೋಬೇಕು ಅಂತಂತಾರೆ, ಭಾಗ ಮಾಡ್ಕೋಬೇಕು. ಏನು ತಪ್ಪಿಲ್ಲ ಅದರಲ್ಲಿ. ಅದಕ್ಕೆ ಮದುವೆ ಒಳಗೆ ಗೃಹಪ್ರವೇಶ ಅಂತ ಇಟ್ಟಿದ್ದಾರೆ. ಬೇರೆ ಮನೆಯಲ್ಲಿ ಇರಬೇಕು ಅಂತಲೇ ಮದುವೆ ಆದ ಕೂಡಲೇ ಇರೋದು, ನಾವು ಮಾಡೋದಿಲ್ಲ ಅದನ್ನು. ಏನೋ ಒಂದು ಭ್ರಮೆ ನಮಗೆ. ಬೇರೆ ಬೇರೆ ಉತ್ತರ ದೇಶದಲ್ಲಿ ಸಿಂಧಿಗಳು, ಪಂಜಾಬಿಗಳು, ಗುಜರಾತಿಗಳು ಅದನ್ನು ಮಾಡ್ತಾಯಿದ್ದಾರೆ. ಇನ್ನೊಂದು ಮನೆಯಲ್ಲಿ ಇದ್ರೆ ಚೆನ್ನ ಅಂತ. ವ್ಯಾಜ್ಯ ಮನಸ್ತಾಪ ಬಂದ ಮೇಲೆ ಹಿಸ್ಸೆ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಅಂತಾರೆ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ, ಅವರಿಗೆ ಯುದ್ಧ ಬೇಕಿಲ್ಲ. ದುರ್ಯೋಧನ ತಾನು ಪಾಂಡವರಿಗಿಂತ ಬಲಿಷ್ಠ ಅಂತ ಭಾವಿಸಿ ಯುದ್ಧವನ್ನು ಇಚ್ಛಿಸಿದನೋ ಏನೋ, ತನ್ನಲ್ಲಿ 11 ಅಕ್ಷೋಹಿಣಿ ಸೈನ್ಯವಿದೆ ಅಂತ ಹೇಳಿ, ಪಾಂಡವರಲ್ಲಿ ಕೇವಲ 7 ಅಕ್ಷೋಹಿಣಿ ಇದೆ ಅಂತ ಹೇಳಿ ಅವ್ರನ್ನ ಸೋಲಿಸಬಹುದು ಅಂತ ತಿಳಿದಿದ್ದಾನೆ ದುರ್ಯೋಧನ. ಅಲ್ಲೇ ಕೂತಿದ್ದಾನೆ ಪುರೋಹಿತ ಬ್ರಾಹ್ಮಣ, ಹೇಳ್ತಾನೆ, ಆದರೆ ದುರ್ಯೋಧನನ ಕಡೆ ಇರುವಂಥ 11 ಅಕ್ಷೋಹಿಣಿ ಸೇನೆ ಅರ್ಜುನನು ಒಬ್ಬನಿಗೆ ಸಮ ಅಲ್ಲ. ಒಬ್ಬನಿಗೆ ಅರ್ಜುನ ಒಬ್ಬನೇ ಇಷ್ಟು ಜನನೂ ಕೊಂದು ಹಾಕ್ತಾನೆ ಅಂತ ಹೇಳ್ತಾನೆ ಆ ಪುರೋಹಿತ. ಹೀ ಡಿಡ್ ಇಟ್, ಅರ್ಜುನ ಡಿಡ್ ಮಾಡೇಬಿಟ್ಟ ಅದನ್ನು. ಉತ್ತರ ಗೋಗ್ರಹಣದಲ್ಲಿ ಎಲ್ಲರನ್ನೂ ಮುಗಿಸ್ಬಿಟ್ಟ, ಒಬ್ಬನೂ ಅವನು ಎದುರಿಸೋಕ್ಕಾಗಲಿಲ್ಲ. ಶಿವ ಅಸ್ತ್ರ ಕೊಟ್ಟಿದ್ದ ಅವನಿಗೆ, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಎಲ್ಲ ಇಟ್ಕೊಂಡಿದ್ದ. ಏನು ಅನಿಸ್ತೀಸಿ ಅಸ್ತ್ರ ಕಂಡುಹಿಡಿದಿದ್ದಾರೆ ಮಂತ್ರಬಲದಿಂದ ಅವನು. ನಮ್ಮಲ್ಲಿ ಅನಿಸ್ತೀಸಿ ಆಪರೇಷನ್ ಕೊಡ್ತಾರಲ್ಲ, ಅದನ್ನು ಎಂಟೈರ್ ಆರ್ಮಿನ ಅನಿಸ್ತೀಸಿಯಾಗಿ ಕೊಟ್ಬಿಟ್ಟ ಒಂದು ಇದನ್ನು, ಆ ಒಂದು ಬಾಣ ಬಿಟ್ಬಿಟ್ಟು. ಸಾಮಾನ್ಯ ಅಲ್ಲ ಅರ್ಜುನ. ಅವನು ಹೇಳ್ತಾ ಇದ್ದಾನೆ, ಅರ್ಜುನ ಒಬ್ಬ, ಆದ್ದರಿಂದ ನೀವೆಲ್ಲ ಧರ್ಮಕ್ಕೆ ಅನುಸಾರವಾಗಿ ಪಾಂಡವರಿಗೆ ಸಲ್ಲಬೇಕು, ಅದನ್ನು ಕೊಡಿ ಅಂತ ಕಳಕಳಿಯಿಂದ ಆ ಪುರೋಹಿತ ನಿವೇದನೆ ಮಾಡಿಕೊಂಡ. ಪುರೋಹಿತ ಹೇಳಿದ್ದು ಭೀಷ್ಮರಿಗೆ ಇಷ್ಟವಾಯಿತು. ಭೀಷ್, ಚೆನ್ನಾಗಿ ಮಾತಾಡದೆಪ್ಪ ನೀನು ಅಂತಂದ್ರವನ್ನ, ನೀ ಹೇಳಿದ್ದೆಲ್ಲ ವಾಸ್ತವ, ಪಾಂಡವರು ಕಷ್ಟವನ್ನು ಅನುಭವಿಸಿದ್ದಾರೆ, ಅವರಿಗೆ ಸಲ್ಲಬೇಕಾದ್ದು ಸಲ್ಲಬೇಕು, ಅರ್ಜುನ ನಿಜಕ್ಕೂ ಅಜೇಯ ಅಂತ ಹೇಳಿ ಅವನ ಮಾತು ಮುಗಿಸೋ ಅಷ್ಟರಲ್ಲಿ ದಿ ಕ್ಯಾರೆಕ್ಟರ್ ಆಫ್ ಕರ್ಣ ನೋಡಬೇಕು ನೀವು. ಕರ್ಣನ ಕ್ಯಾರೆಕ್ಟ್ರು ರಾಮಸ್ವಾಮಿಯವರು ಹೇಳಿದಾಗೆ ಒಂದೊಂದಕ್ಕೂ ಒಬ್ಬೊಬ್ಬನ ಕ್ಯಾರೆಕ್ಟ್ರನ್ನ ನಾವು ನೋಡಬೇಕು. ಇಲ್ಲದ್ರೆ ನಮ್ಗೆ ಪೂರ್ತಿ ಗೊತ್ತಾಗೋದಿಲ್ಲ ಯಾವ ರಸ ಬೇಕೋ ಆ ಕ್ಯಾರೆಕ್ಟ್ರನ್ನ ಸೃಷ್ಟಿ ಮಾಡಿದ್ದಾರೆ ವ್ಯಾಸರು. ಬ್ರಾಹ್ಮಣ ಪುರೋಹಿತನ ಕಡೆ ತಿರುಗಿ, ನೀನು ಹೊಸದೇನನ್ನು ಹೇಳ್ತಾ ಇಲ್ಲ ಯಾ ಅಂತ ಸಭೆ ಒಳಗೆ. ಇಲ್ಲಿ ನೋಡಿ, ಮಾತು ಮಾತಿನಲ್ಲೂ ಒಂದು ಸಭೆಯಲ್ಲಿ ಹೇಗೆ ಮಾತಾಡಬೇಕು ಅನ್ನೋದನ್ನು ಹೇಳ್ತಾರೆ. ಒಬ್ಬ ಅಸಭ್ಯನಾಗಿ ಮಾತಾಡಿದ್ರೆ ಅವನು ನಾಲಹಕ್ಕಲ್ಲಿ ಇರೋದಕ್ಕೆ. ನೀವು ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್ ನೋಡಬೇಡಿ ಯಾರು, ದಯವಿಟ್ಟು. ನಮಗೇನಾದರೂ ನಾವು ಮನುಷ್ಯರಾಗಿ ವರ್ತಿಸ್ಬೇಕು ಅಂದರೆ ಆ ಚಾನಲ್ ಬಂದ ಕೂಡಲೇ ಅದನ್ನು ಸ್ವಿಚ್ ಆಫ್ ಮಾಡಬೇಕು ಸರ್. ಇಟ್ ವಿಲ್ ರೂ ಇನ್ ಅವರ್ ಚಿಲ್ಡ್ರನ್, ಐ ಟೆಲ್ ಯು, ಇಟ್ ವಿಲ್ ರೂ ಇನ್ ಅವರ್ ಚಿಲ್ಡ್ರನ್. ಅದಕ್ಕೆ ನಾವು ಕೌಂಟರ್ ಏನು ಮಾಡೋಕ್ಕೆ ಆಗೋದಿಲ್ಲ ನಮಗೆ, ಅಷ್ಟು ಅಸೆಂಬ್ಲಿ ಇದರಲ್ಲಿ. ಅಯ್ಯೋ 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 ಅಯ್ಯೋ, ಎಲ್ಲಿ ನೀತಿ ನ್ಯಾಯ ನಡೀಬೇಕು ಆ ಕಡೆ ಏನು ನಡೀತಾ ಇದೆ ನೋಡಿ. ಇಲ್ಲಿ ಸಭೆ ಒಳಗೆ ಕರ್ಣ ಉದ್ಧಟನಾಗಿ ಮಾತಾಡ್ಬಿಟ್ಟ ಭೀಷ್ಮರ ಹಾಗೆ ಹೇಳಿದಾಗ, ನೀನು ಹೊಸತಿ ಏನನ್ನು ಹೇಳ್ತಾ ಇಲ್ಲ ಕಣಯ್ಯ, ಏ ಬ್ರಾಹ್ಮಣ, ಕೌರವರು ತಪ್ಪು ನಡೆದಿಲ್ಲ, ಹೆದರ್ಕೊಂಡು ಪಾಂಡವರಿಗೆ ರಾಜ್ಯವನ್ನು ಬಿಟ್ಟು ಕೊಡೋದಿಲ್ಲ ಅವನು, ಅವಧಿ ಮುಗದೇ ಇಲ್ಲ ಅಂದಬಿಟ್ಟ. ಎಂಥ ಕರ್ಣ, ಎಂಥ ಅವನು ಮಾತಾಡೋದು ನೋಡಿ, ಅವಧಿ ಮುಗಿದಿಲ್ಲ ಇನ್ನು, ರಾಜ್ಯವನ್ನು ಬಿಟ್ಕೊಡೋದಿಲ್ಲ, ಮತ್ತೆ ಕಾಡಿಗೆ ಹೋಗಿ ಅವಧಿ ಮುಗಿಸ್ಕೊಂಡು ಬರಲಿ. ಪಾಂಡವರದ ಅಧರ್ಮ, ಧರ್ಮರಿಷ್ಠರಾಗಿರಬೇಕು ಅಂತ ಅಂದಿದ್ದರೆ, ತಾವು ಧರ್ಮವನ್ನು ಪಾಲಿಸಬೇಕು ಅಂತ ಇದ್ದರೆ ಕೌರವರ ಮೇಲೆ ಯುದ್ಧ ಮಾಡಿ ಗೆದ್ದು ರಾಜ್ಯವನ್ನು ಪಡೆಯಲಿ, ಸಾಧ್ಯ ಇಲ್ಲ ಅಂದ್ಬಿಟ್ಟ. ಇದು ಭೀಷ್ಮರಿಗೆ ಸ್ವಲ್ಪ ನೋವಾಯಿತು. ಭೀಷ್ಮರಿಗೆ ಅವರಿಗೆಲ್ಲ ಗೊತ್ತಿತ್ತು, ಒಬ್ಬೊಬ್ಬನ ಬಲಾಬಲವನ್ನೆಲ್ಲ ಅಳದೆ 50 ವರ್ಷ ಕಾಲ ರೀಜೆಂಟಾಗಿ ರಾಜ್ಯಭಾರ ಮಾಡಿದರು, ಏನು ತಾನೇ ಗೊತ್ತಿರೋಲ್ಲ. ಆಗ ಭೀಷ್ಮರಿಗೆ ಅಸಮಾಧಾನವಾಗಿಬಿಟ್ಟು, ಕರ್ಣ
ಮೊನ್ನೆ ಮೊನ್ನೆ ಏಟು ತಿಂದು ಬಂದಿದೆಯಲ್ಲೋ, ಎಲ್ಲರೂ ಅಲ್ಲಿ ಹೋಗಿ ವಾಪಸ್ ಬಂದಿದ್ದೀರಿ, ಹೇಳ್ತೀಯಲ್ಲ ನೀನು, ಏನು ಮಾತು ನಿನಗೆ ಧೈರ್ಯ ಇದೆ? ಏನಯ್ಯ, ಮೊನ್ನೆ ಮೊನ್ನೆ ವಿರಾಟನ ಗೋವುಗಳನ್ನು ಕದ್ದು ತರಲು ಹೋದಾಗ ನಮ್ಮ ಕಡೆ ಷಡ್ರಥರನ್ನು ಅರ್ಜುನ ಒಬ್ಬನೇ ಹೊಡೆದು ಓಡಿಸಿದ್ದನ್ನು ಮರ್ತೀಯೇನಪ್ಪ ನೀನು? ನೀನು ಅನಿಸ್ತೀನಿ ಅದರೊಳಗೆ ಎಚ್ಚರ ಬರದೆ ಅರ್ಧ ಗಂಟೆ ಮಲಗಿದ್ದೆಯಲ್ಲೋ ನೀನು, ಯಾಕೋ ಹೀಗೆ ಮಾತಾಡ್ತೀಯಾ? ಗಳಹ ಬೇಡ ಅಂತ ಹೇಳ್ತಾರೆ ಧೃತರಾಷ್ಟ್ರ. ತಕ್ಷಣ ಭೀಷ್ಮರು ಹೇಳಿದ್ದೆ ಸರಿ ಅಂತ ಹೇಳಿ ಕರ್ಣ ಮೇಲೆ ಕೋಪ ಕೊಂಡ್ಕೊಡ್ತಾನೆ. ಅವನು ಇಲ್ಲಿ ಸ್ವಾರಸ್ಯ, ಸಂಜಯನನ್ನು ಕರೆದುಬಿಟ್ಟು ನೀವು ಪಾಂಡವರ ಕಡೆ ಹೋಗಿ ಸಾಮ ಆಗಬೇಕು ಅಂತ. ಯುಸಿ, ನಾವು ಎಷ್ಟು ಸಾಧ್ಯವೋ ಅಷ್ಟು ಸಾಮಕ್ಕೆ ಪ್ರಯತ್ನ ಪಡಬೇಕು. ಮನೆ ವ್ಯಾಜ್ಯವೂ ಹಾಗೆ, ಅಣ್ತಮ್ಮಂದ್ರು ಕೂತ್ಕೊಂಡು ಹೀಗಾಗಲಿಪ್ಪ, ನೀನೇ ಸ್ವಲ್ಪ ಹೆಚ್ಚಿಗೆ ತಗೊಳ್ಳಯ್ಯ ಅಂತ ಅಂದ್ಬಿಟ್ರೆ ವಾಸಿ ಬಿಡೋದಿಲ್ಲ ಬಿಡೋದಿಲ್ಲ ಅಂತ ಕೋರ್ಟಿಗೆ ಹೋದರೆ ತುಂಬ ಕಷ್ಟವಾಗುತ್ತೆ. ಅದನ್ನು ವಿದುರ ಬಹಳ ಚೆನ್ನಾಗಿ ಹೇಳ್ತಾನೆ, ಫ್ಯಾಮಿಲಿ ಕುಟುಂಬಗಳು ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ. ಸ್ನೇಹಿತರೆ, ಇದನ್ನೆಲ್ಲ ನಾವು ನೋಟ್ ಮಾಡಿಕೊಂಡ್ರೆ ವಿ ಕ್ಯಾನ್ ಅಪ್ಲೈ ದೆಮ್ ಇನ್ ಅವರ್ ಲೈಫ್, ಇನ್ ಅವರ್ ಡೇ ಟು ಡೇ ಲೈಫ್. ನಾನು ಮದ್ರಾಸ್ ಮೈಸೂರಿನಲ್ಲಿ ಪ್ರವಚನದಲ್ಲಿ ಆದ ಅನುಭವ ಇದೆ ನನಗೆ ತುಂಬ. ಇದನ್ನು ಮಹಾಭಾರತ ಸ್ಟಡಿ ಮಾಡೋದಕ್ಕೆ ರಾಮಾಯಣಕ್ಕೆ ಮನಸ್ಸು ಕೊಡುತ್ತೆ. ರಾಮಸ್ವಾಮಿಯವರು ಒಂದು ಸಲ 8-9 ಜನ ಸೋದರರು, 8 ಅಣ್ಣ ತಮ್ಮಂದರು, ಒಂದು ತಂಗಿ ಹೆಣ್ಣು ಅವ್ರ ಮನೇಲಿ, ಆಸ್ತಿ ಪಾಸ್ತಿಗೋಸ್ಕರ 2 ವರ್ಷದಿಂದ ವ್ಯಾಜ್ಯ ಮಾಡಿ ಅರ್ಧ ಆಸ್ತಿ ಹೋಯ್ತಂತೆ. ಅದೇನು ಅವ್ರ 3-4 ಜನ ಕಥೆ ಕೇಳೋಕೆ ಬಂದಿದ್ದರು ಅಂತ ಕಾಣುತ್ತೆ ಜಗನ್ಮೋಹನ ಪ್ಯಾಲೇಸಲ್ಲಿ. ಒಂದು ದಿನ ಎಲ್ಲರೂ ಬಂದು ಒಂದಿಷ್ಟು ಬುಟ್ಟಿ ಒಳಗೆ ಹಣ್ಣು ತೊಗೊಂಡ್ಬಂದು ನಾವೆಲ್ಲ ಹೊರಗಡೆ ನೈತ್ಯರ್ಥ ಮಾಡ್ಕೊಂಡ್ವಿ, ಮನಸ್ಸಿಗೆ ಬಹಳ ಸಮಾಧಾನವಾಯಿತು, ಕಥೆ ಕೇಳಿದ್ವಿ ಅಂತಂದರು. ನಾನು ಹೇಳಿದ್ದು ಅಂತಲ್ಲ, ಮಹಾಭಾರತದ ಕಥೆ ರಾಮಾಯಣದ ಕಥೆ ನಮ್ಮ ಜನರ ಮೇಲೆ ಸಹಸ್ರಾರು ವರ್ಷಗಳಿಂದ ಪ್ರಭಾವ ಬೀರಿದೆ. ಶುಡ್ ವಿ ನಾಟ್ ಟೇಕ್ ದಿ ಅಡ್ವಾಂಟೇಜ್ ಆಫ್ ಇಟ್? ವಿ ಶುಡ್ ಟೇಕ್ ಇಟ್. ಮನುಷ್ಯ ಅಭ್ಯುದಯ ನಿಶ್ರೇಯಸ ಬರಬೇಕು ಅಂದ್ರೆ ಮಾಡಬೇಕು ನಾವು ಅದನ್ನು. ಒಂದೊಂದು ಮಾತು ಗಮನಿಸಬೇಕು. ಸಂಜಯ, ಪಾಂಡವರು ನಮ್ಮಿಂದ ಈವರೆಗೂ ಕಡು ನೊಂದಿದ್ದಾರೆ. ಧೃತರಾಷ್ಟ್ರನ ಕ್ಯಾರೆಕ್ಟರ್ ಅಂದ್ರಲ್ಲ, ಅವನು ಜೆಕಿಲ್ ಆ್ಯಂಡ್ ಹೈಡ್ ಅಂತ ಹೇಳಿದೆ, ಒಂದು ಕ್ಯಾರೆಕ್ಟರ್ ಬರುತ್ತೆ ಧೃತರಾಷ್ಟ್ರನಂಥವ್ರು ನಮಗೆ ಮತ್ತೊಬ್ಬ ಸಿಗೋದಿಲ್ಲ ಸರ್. ಅಂಥ ಕ್ಯಾರೆಕ್ಟರ್ ನಂಬೋಕೆ ಆಗೋದಿಲ್ಲ, ನಮಗೆ ನಂಬೋಕೆ ಆಗೋದಿಲ್ಲ. ಕರ್ಣ ಈಸ್ ಇನ್ ನೋ ವೇ ಲೆಸ್ ದ್ಯಾನ್ ಹಿಮ್. ಅವನು ಅಷ್ಟೇ, ಇಲ್ಲಿ ಹಿಪೋಕ್ರಸಿ ಇವರಲ್ಲದ ಜಾಸ್ತಿ ಇತ್ತು, ಅದೇ ತೊಂದರೆ ಬಂದಿದ್ದು ಇವರಲ್ಲಿ. ಅಲ್ಲೊಂದು ಹೇಳ್ತಾರೆ, ಇಲ್ಲೊಂದು ಮಾಡ್ತಾರೆ, ಮನಸ್ಸಿನಲ್ಲಿ ಒಂದು ಯೋಚನೆ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಆತ್ಮ ವಂಚನೆ ಅಂತ ಅದು ಹೆಸರು. ನಾವು ಒಳಗಡೆ ಏನೋ ಒಂದು ಯೋಚನೆ ಇಟ್ಕೊಂಡು ಅದನ್ನು ಹೊರಗಡೆ ತೋರಿಸುವಾಗ ಅದಕ್ಕೆ ಡೈರಮೆಟ್ರಿಕಲಿ ಆಪೋಸಿಟ್ ತೋರಿಸಿದರೆ ಅದನ್ನು ಏನನ್ನೋದು ಹೇಳಿ. ಒಬ್ಬ ಬರ್ತಾನೆ, ಅಯ್ಯೋ ಪ್ರಾರಬ್ಧ ಬಂದನಲ್ಲಪ್ಪ ಇವನು, ಛೋ ತೋ ತೋ ತೋ, ಮನಿ ಮನಿ ಮನಿ, ಎಷ್ಟು ದಿನ ಆಗೋಯ್ತು ನಿಮ್ಮನ್ನು ನೋಡಿ ಅಂತಂದರೆ, ಯಾರಿಗೆ ವಂಚನೆ ಮಾಡ್ತಾ ಇದ್ದೀವಿ ನಾವು? ಬಂದವರಿಗೆಲ್ಲ ನಮಗೆ ವಂಚನೆ ಮಾಡ್ಕೊ, ಬಹಳ ಜನ ಹಾಗೆ ಮಾಡಿಬಿಡ್ತೀವಿ, ಬಹಳ ಜನ ಮಾಡಿಬಿಡ್ತೀವಿ. ಆ್ಯಂಡ್ ಧೃತರಾಷ್ಟ್ರ ಸ್ಟ್ಯಾಂಡ್ಸ್ ಫಾರ್ ಇಟ್. ನಮಗಿಂಥದ್ದು ಮಾಡಿದಾಗ ಓಹೋ ಧೃತರಾಷ್ಟ್ರನಿಂದೇ ನನಗೆ ಬಂದಿದೆ ಅಂತ ಅಂದ್ಕೋಬೇಕಾಗುತ್ತೆ. ಆದರೆ ನಮ್ಮನ್ನು ಅನೇಕ ಸಲ ಕೇಳಿದಾಗ ಯಾಕೆ ಹೀಗೆ ಮಾಡಬೇಕು ನಾವು, ವೈ ಶುಡ್ ವಿ ಡೂ ಲೈಕ್ ದಟ್? ಆತ್ಮವಂಚನೆ ಆಗುತ್ತೆ, ಬೇಡ ಅನಿಸುತ್ತೆ. ಇದು ಇದಕ್ಕೆ ವಿದುರ ನೀತಿ ನಮಗೆ ಬಹಳ ಚೆನ್ನಾಗಿ ಕೊಡ್ತೀವಿ. ಇನ್ ವಾಟ್ ಎಲ್ಸ್ ಡೂ ವಿ ವಾಂಟ್? ಅಲ್ಲಿ ಹೇಳ್ತಾ ಇದ್ದಾನೆ ಸಂಜಯ, ಪಾಂಡವರು ನಮ್ಮ ಒಂದು ಥಿಂಗ್, ಧೃತರಾಷ್ಟ್ರ ಇದನ್ನೆಲ್ಲ ನಮ್ಮ ಬಹಳ ಚೆನ್ನಾಗಿ ಅಡ್ಮಿಟ್ ಮಾಡ್ಕೋತಾನೆ. ಎಲ್ಲ ವಿದುರ ನೀತಿ ಕೇಳಿದ ಮೇಲೆ ಒಂದು ಮಾತು ಹೇಳ್ತಾನೆ ವಿದುರ, ಮಾತಾಡಿದ್ದಿಲ್ಲ ವಿದುರ, ನೀನು ಇನ್ನೂ ಹೇಳಿದ್ರು ನಾನು ಕೇಳೋಕ್ಕೆ ಅನಿಸಿದ್ಕೊಂಡು ಅದು ನಾನು ಮಾಡೋದನ್ನೇ ಮಾಡ್ತೀನಪ್ಪ, ನೀನು ಎಷ್ಟು ಹೇಳಿದ್ರು ಅಂತ. ಅಸ್ಟಾನಿಷಿಂಗ್ ಆ ಮಾತುಗಳನ್ನು ಕೇಳಿಬಿಟ್ರೆ ನಮಗೆ ಏನಿದೆ, ಮನುಷ್ಯನ ಸ್ವಭಾವನ ಹಾಗೆ ಬಟ್ಟಿ ಇಳಿಸ್ಬಿಟ್ಟಿದ್ದಾರೆ ವ್ಯಾಸರು. ಸಂಜಯ, ಪಾಂಡವರು ನಮ್ಮಿಂದ ಈವರಿಗೆ ಕಡು ನೊಂದಿದ್ದಾರೆ. ಈ ಮಾತು ಕೇಳಿ ಧೃತರಾಷ್ಟ್ರ ದುಷ್ಟ ಅಂತ ಯಾರಾದರೂ ಹೇಳಿಬಿಡಿ ನೋಡೋಣ, ಇಂಪಾಸಿಬಲ್ ಇಂಪಾಸಿಬಲ್. ಆದರೂ ಶಾಂತಿಯಿಂದಲೇ ವರ್ತಿಸ್ತಾ ಇದ್ದಾರೆ ಕಣೋ. ಕರ್ಣ ದುರ್ಯೋಧನರು ಅವ್ರನ್ನ ಸದಾ ನಿಂದಿಸುತ್ತಾ ಇದ್ದಾರಪ್ಪ, ಅವ್ರು ನಮ್ಮ ಮೇಲೆ ಅಸಮಾಧಾನ ಪಟ್ಟುಕೊಳ್ಳುವಂತೆ ಪಟ್ಟುಕೊಳ್ಳದಂತೆ ನೋಡ್ಕೋ. ಇವರು ಹೀಗೆ ದುಡುಕಿದ್ದಾರೆ, ಅವರ ಪಾಲಿನ ರಾಜ್ಯವನ್ನು ಅವ್ರಿಗೆ ಕೊಡೋದೇ ಲೇಸು. ಧೃತರಾಷ್ಟ್ರನ ಮಾತಿದು, ಧರ್ಮದ ಸ್ವರೂಪವೇ ಅದು, ಧರ್ಮರಾಜನ ಮನಸ್ಸನ್ನು ನೋಯಿಸಬಾರದು. ಅರ್ಜುನ ಮಹಾವೀರ ಪ್ರತಾಪಿ, ಇದನ್ನು ಸಂಜಯನಿಗೆ ಹೋಗ್ಬಿಟ್ಟು ಹೇಳುವ ಅಂತ ಹೇಳ್ತಾನೆ. ಸಂಜಯ ಧೃತರಾಷ್ಟ್ರನಿಗೆ ಬಾಲ್ಯ ಸ್ನೇಹಿತ. ಅವರ ಅಪ್ಪ ಗವಲ್ಗಾಯಣ ಅಂತ ಧೃತರಾಷ್ಟ್ರನ ಫ್ಯಾಮಿಲಿಗೆ ಚಾರಿಯೇಟಿಯರು, ರಥಿಕ ಸಾರಥಿ. ಅವನ ಮಗನು ಕೂಡ ಸಣ್ಣ ವಯಸ್ಸಿಂದ ಧೃತರಾಷ್ಟ್ರ ಹುಟ್ಟಿದಾಗಲೇ ಹುಟ್ಟಿದವನು, ಅದರಿಂದ ಇಬ್ಬರು ಆಟ ಆಡ್ತಾ ಇದ್ದರು. ಸೊ ಫುಲ್ ಫ್ರೀಡಮ್ ಟು ಸ್ಪೀಕ್ ವೆನ್ ದೇ ಆರ್ ಅಲೋನ್, ಏನೋ ತಾನು ಅಂತ ಅನ್ನೋದು. ಸ್ಟೇಜ್ ಮೇಲೆ ಬಂದರೆ ಹಾಗೆ ಮಾತಾಡಬಾರ್ದು, ಅದು ಆ ಪೊಸಿಷನ್ನಾಗಿ ತಕ್ಕ ಹಾಗಿರಬೇಕು. ಅವರವರೇ ಇದ್ಕೊಂಡಾಗ ಏನಯ್ಯ ನೀನು ಹೀಗೆ ಮಾಡಿಬಿಟ್ಟೆ ಅಂತ ಅಂತಾರಲ್ಲ, ಆ ತರಹ ಸಂಜಯ ಒನ್ ಆಫ್ ದಿ ವೆರಿ ಫೈನ್ ಕ್ಯಾರೆಕ್ಟರ್ಸ್. ಅದಕ್ಕೆ ಅವನಿಗೆ ಯುನೀಕ್ ಸ್ಟ್ರೆಂಗ್ತ್ ಕೊಟ್ಬಿಟ್ರು ವ್ಯಾಸರು. ವಾರ್ ಕಮೆಂಟೇಟರ್ ಮಾಡಿಬಿಟ್ರು ಅವ್ರನ್ನ, ರನ್ನಿಂಗ್ ಕಮೆಂಟ್ರಿ ಟೆಲಿವಿಷನ್ನಲ್ಲಿ ನೋಡೋ ಹಾಗೆ ಮಾಡಿಕೊಂಡು ಯುದ್ಧವನ್ನೆಲ್ಲ ಹೇಳೋದು. ದಿವ್ಯ ಚಕ್ಷುಸ್ ದಿವ್ಯಂ ದದಾಮಿತೇ ಚಕ್ಷು ಅಂತ ಹೇಳೋ ಹಾಗೆ ಅದನ್ನು ಕೊಟ್ಬಿಡ್ತಾರೆ. ಮಹಾದೊಡ್ಡ ಮನುಷ್ಯ ಸಂಜಯ, ಐ ಟೆಲ್ ಯು ಇಸ್ ಎ ರಿಮಾರ್ಕಬಲ್ ಪರ್ಸನ್ ವಿದುರ ಆ್ಯಂಡ್ ಸಂಜಯ. ಸಂಜಯ ಅವರುಗಳ ಶೌರ್ಯ ಪ್ರತಾಪಕ್ಕಿಂತ
ಧರ್ಮರಾಜನ ಕೋಪಕ್ಕೆ ನಾನು ಹೆದರ್ತೇನೆ ಕಣೋ ಅಂತಂದರೆ ಅವ್ರಿಗೆ ಪ್ರಾವೆಸ್ ಬೇಕಾದಷ್ಟು ಇರ್ಬೋದು, ಬಟ್ ಧರ್ಮರಾಜ ಸೀಟ್ ಮಾಡ್ಕೊಂಡ್ಬಿಟ್ರೆ ನಮ್ದು ಒಬ್ಬರು ಬದುಕೋದಿಲ್ಲ ನಾನು ಅಂತ ಹೇಳ್ತಾನೆ. ಧರ್ಮರಾಜ ಸಿಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಿದೆಯೇನು ಕಾಣುತ್ತೆ, ವಿರಾಟ ಪರ್ವದಲ್ಲಿ ಬರುತ್ತೆ, ಅವನಿಗೆ ಒಂದು ಪೆಟ್ಟಾಗಿ ರಕ್ತ ಕೆಳಗಡೆ ಬಿದ್ದುಬಿಟ್ರೆ ಸಾವಿರಾರು ವರ್ಷ ಆ ನೆಲದಲ್ಲಿ ಏನೂ ಬೆಳೆಯೋದಿಲ್ಲವಂತ ಅಂಥ ತಪಸ್ವಿನಂತೆ ಧರ್ಮರಾಜ, ಅಂಥ ಮಹಾನುಭಾವ ಅವನು. ಸೊ ಧರ್ಮರಾಜನಿಗೆ ಸಿಟ್ಟು ಬಂದುಬಿಟ್ರೆ ಉರಿದು ಹೋಗ್ಬಿಡುತ್ತೆ ಎಲ್ಲನೂ. ಅವನಿಗೆ ಹೆದರ್ತಾ ಇದ್ದೇನೆ, ಅವನು ದೊಡ್ಡ ತಪಸ್ವಿ ಸಂಜಯ, ನೀನು ಹೋಗಿ ಸಂಧಿ ಸಮಾಧಾನವೇ ನನ್ನ ಉದ್ದೇಶ ಅಂತ ಹೇಳು, ಅವರಿಗೆ ಸಮಾಧಾನ ಆಗಿ ಕೋಪ ಅವರು ಹಾಗೆ ಮಾತ್ರ ಮಾತಾಡಬೇಡ ಅಂತ ಸಂಜಯನನ್ನು ಕಳಿಸ್ತಾನೆ. ದಿಸ್ ಇಸ್ ದಿ ಪುಂಸವನ ಆಫ್ ವಿದುರ ನೀತಿ. ಇದು ಸ್ತ್ರೀಯರು ಗರ್ಭಿಣಿಯರಾದಾಗ ಮೂರನೇ ತಿಂಗಳಲ್ಲಿ ಪುಂಸವನ ಅಂತ ಮಾಡ್ತಾರೆ, ಆರು ಏಳನೇ ತಿಂಗಳಲ್ಲಿ ಸೀಮಂತ ಉನ್ನಯನ ಅಂತ ಮಾಡ್ತಾರೆ. ಹಾಗೆ ಇದು ವಿದುರ ನೀತಿಗೆ ಇದೊಂದು, ಗರ್ಭದಲ್ಲಿ ಮಗು ಬಂದಿದೆ ಏನು ಭಯ ಇಲ್ಲ, ಹೆರಿಗೆ ಆಗುತ್ತೆ ಸಂತಾನ ಆಗುತ್ತೆ ಅಂತ ಅನ್ನೋ ಹಾಗೆ ಅದರ ಸಂಜ್ಞೆ. ಬಾ ನೀನು ಸಮಾಧಾನವೇ ಆಗುವ ಹಾಗೆ ಹೇಳು, ಅವರಿಗೆ ಅಸಮಾಧಾನ ಕೋಪ ಆಗಿ ಬರುವಂತೆ ಮಾತಾಡಬೇಡ ಅಂತ ಹೇಳ್ದ. ಅದೇ ಪ್ರಕಾರ ಸಂಜಯ ಉಪಪ್ಲವ್ಯ ನಗರಕ್ಕೆ ಹೋಗಿ ಅವರೆಲ್ಲರೂ ಕುಶಲ ಪ್ರಶ್ನೆ ಮಾಡ್ತಾನೆ. ಧರ್ಮರಾಜ, ಶ್ರೀಕೃಷ್ಣ, ವಿರಾಟ, ದ್ರುಪದ, ಸಾತ್ವಿಕಿ ಇವರೆಲ್ಲರನ್ನೂ ಆಹ್ವಾನಿಸಿ ಸಭೆಯನ್ನು ಸೇರಿಸ್ತಾನೆ. ಅವರಿಗೆ ರಾಜ ಧೃತರಾಷ್ಟ್ರನ ಸಂದೇಶವನ್ನು ಸಂಜಯ ಹೇಳ್ತಾನೆ. ಧರ್ಮರಾಜ ಸಂಜಯನನ್ನು ಪ್ರೀತಿ ಸ್ನೇಹದಿಂದ ಸ್ವಾಗತಿಸ್ತಾನೆ. ಇದು ಬಹಳ ಮುಖ್ಯ, ಸಭಾ ಮರ್ಯಾದೆ ನೋಡಬೇಕು. ಅಲ್ಲಿ ಆ ಬ್ರಾಹ್ಮಣನನ್ನು ಏನಂದ ಕಾರಣ ಬೈದುಬಿಟ್ಟ. ಇಲ್ಲಿ ಧರ್ಮರಾಜ ಏನು ಮಾಡ್ತಾನೆ ಬರೋರನ್ನ, ಇದು ನಮಗೆ ಚಿತ್ರ, ಡೂಸ್ ಆ್ಯಂಡ್ ಡೋಂಟ್ಸ್, ಹೌ ಟು ಡೂ ಆ್ಯಂಡ್ ಹೌ ನಾಟ್ ಟು ಡೂ ಬಹಳ ಮುಖ್ಯ ನಮಗೆ. ನಾವು ರಾಜ್ಯ ಆಳ್ಬೇಕಾದಿಲ್ಲ, ಮನೆಯಲ್ಲಿ ದಿನನಿತ್ಯ ನಾವು ನಮ್ಮ ಬಂಧುಗಳ ಜೊತೆಯಲ್ಲಿ ಬದುಕೋದನ್ನು ಹ್ಯಾಕ್ ಕಲಿಬೇಕು ಅಂದರೆ ವಿದುರ ನೀತಿ ಸಹಾಯ ಆಗುತ್ತೆ. ಆ ಧರ್ಮರಾಜ ಆ ಕ್ಯಾರೆಕ್ಟರ್ ನೋಡಿ ಹೇಗಿದೆ. ಅವನನ್ನು ಸಂಜಯ್ ನನ್ನ ಪ್ರೀತಿ ಸ್ನೇಹದಿಂದ ಸ್ವಾಗತಿಸ್ತಾನೆ. ನನಗೆ ಯುದ್ಧದ ಮೇಲೆ ಕಿಂಚಿತ್ತು ಮನಸ್ಸು ಇಲ್ಲ, ದೊಡ್ಡಪ್ಪ ಧೃತರಾಷ್ಟ್ರ ವಿದುರನ ಮಾತನ್ನು ಕಡೆಗಣಿಸಿ ದುರ್ಮಂತ್ರಿಗಳಾದಂಥ ಕರ್ಣ ದುಶ್ಯಾಸನ ಶಕುನಿಯರ ಮಾತನ್ನು ಕೇಳಿ ತನ್ನ ಮಗ ದುರ್ಯೋಧನನನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಹವಣಿಸ್ತಾ ಇದ್ದಾನೆ ಸಂಜಯ. ನಾನೇನೋ ಮಾಡಲಿ, ಮೊದಲಿನ ಹಾಗೆ ನಮಗೆ ನಮ್ಮ ಪಾಲಿನ ರಾಜ್ಯವನ್ನು ಕೊಡಲಿ, ನಾವೇನು ಹೆಚ್ಚು ಕೇಳ್ತಾ ಇಲ್ಲ, ನಮಗೇನು ಬರಬೇಕೋ ಅದನ್ನು ಕೊಡಲಿ. ಇಂದ್ರಪ್ರಸ್ಥನ ರಾಜಧಾನಿ ಒಳಗೆ ನಮ್ಮ ಪಾಡಿಗೆ ನಾವು ಇರ್ತೇವೆ, ನಮಗೆ ಕೃಷ್ಣನೇ ಮಾರ್ಗದರ್ಶಿ, ಅವನು ಹೇಳೋ ಹಾಗೆ ನಾವು ಮಾಡ್ತೇವೆ ಅಂತ ಸಂಜಯನಿಗೆ ಧರ್ಮರಾಜ ಹೇಳ್ದ. ಶ್ರೀಕೃಷ್ಣ ಅವನು ಹೇಳ್ತಾನೆ ಕೃಷ್ಣನ ಮಾತು, ಸಂಜಯ ಪಾಂಡವರು ಸುಖವಾಗಿರಬೇಕು ಅಂತ ನಾನು ಕೋರ್ತೇನೆ, ಅದೇ ರೀತಿ ಕೌರವರು ಸುಖವಾಗಿರಬೇಕು ಅಂತ ನಾನು ಇಚ್ಛೆ. ಯಾರು ಸಾಯಬಾರ್ದು, ಯಾರೂ ನಾಶ ಆಗಬಾರ್ದು. ದಟ್ ವಾಸ್ ಕೃಷ್ಣ ಎಕ್ಸ್ಟ್ರಾರ್ನರಿ, ಅದಕ್ಕೆ ಅವನಿಗೆ ದೇವರು ಪಟ್ಟ ಕೊಟ್ಟಿದ್ದೀವಿ ನಾವು. ಅವನು ಹೇಳ್ತಾ ಇದ್ದಾನೆ ಇದೇ, ಆದರೆ ರಾಜ್ಯ ಲೋಭದಿಂದ ಕೌರವರು ಪಾಂಡವರಿಗೆ ಮೊದಲಿನಿಂದಲೂ ಅನ್ಯಾಯ ಮಾಡುತ್ತಲೇ ಬಂದಿದ್ದಾರೆ. ಕೃಷ್ಣ ಹೇಳ್ತಾ ಇದ್ದಾನೆ, ಕರ್ಣನು ಸೇರಿಕೊಂಡು ಪಾಂಡವರ ಮಡದಿ ದ್ರೌಪದಿಗೆ ಬಹುವಾಗಿ ಅವಮಾನಪಡಿಸಿದ್ದಾರೆ ಸಂಜಯ, ಎಲ್ಲವನ್ನೂ ಪಾಂಡವರು ಸಹಿಸಿಕೊಂಡಿದ್ದಾರೆ. ಈಗ ಮಾರ್ಕ್ ದೀಸ್ ವರ್ಡ್ಸ್ ಆ್ಯಂಡ್ ಸಂಜಯನ ಮೇಲೆ ಇದು ಏನು ಪ್ರಭಾವ ಬೀರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈಗ ನಾವು ಯಾರಾದರೂ ಒಬ್ಬ ಮನುಷ್ಯನ ಹತ್ರ ಮಾತಾಡಿದರೆ ನಮ್ಮ ಮಾತು ಸತ್ಯಭೂಯಿಷ್ಟವಾಗಿದ್ದು ಅವನಿಗೆ ಸಮಾಧಾನವಾದರೆ ಅವನ ಇಂಪ್ರೆಷನ್ ಬದಲಾಗುತ್ತೆ. ಓಹೋ, ಇವನ ಮೇಲೆ ನಾನು ತಪ್ಪಾಗಿ ತಿಳಿದಿದ್ದೆ, ಇಷ್ಟು ಸಾಚಾವಾಗಿದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಈ ಜಾಗಗಳನ್ನು ಸ್ವಲ್ಪ ವಿಶೇಷವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಡೈಲಿ ಲೈಫ್ನಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ದ್ರೌಪದಿಗೆ ಅವಮಾನ ಮಾಡಿದ್ದಾರೆ, ಎಲ್ಲವನ್ನೂ ಪಾಂಡವರು ಸಹಿಸಿಕೊಂಡಿದ್ದಾರೆ. ಈಗ ಸಮಾಧಾನದಿಂದ ಅವರ ಪಾಲಿನ ರಾಜ್ಯವನ್ನು ಕೊಡದೇ ಇದ್ದರೆ ಸಂಜಯ, ಯುದ್ಧ ನಿಶ್ಚಯ. ವಾರ್ ಈಸ್ ಇನವಿಟಬಲ್, ಐ ಆಮ್ ಅಫ್ರೈಡ್ ವಾರ್ ಈಸ್ ಇನವಿಟಬಲ್. ನಾವು ಮಾಡೋದಲ್ಲ ಇದು, ನಿಮ್ಮ ಕಡೆಯವರು ಮಾಡೋದು. ಯುದ್ಧ ಕ್ಷತ್ರಧರ್ಮಕ್ಕೆ ವಿರೋಧ ಅಲ್ಲ ಸಂಜಯ. ಇಫ್ ವಾರ್ ಈಸ್ ಇನವಿಟಬಲ್ ವಿ ಹ್ಯಾವ್ ಟು ಫೈಟ್, ಕೃಷ್ಣನದ ನೀತಿಯದು. ಆದರೆ ವೃಥ ರಕ್ತಪಾತ ನನಗಿಷ್ಟ ಇಲ್ಲ ಸಂಜಯ. ಸಂಜಯ, ಒಬ್ಬ ಮಾಡೋ ದುಷ್ಟತನದಿಂದ ಲಕ್ಷಾಂತರ ಜನ ಕಷ್ಟಪಡ್ತಾರೆ. ಟೆಲ್ ಯುವರ್ ಕಿಂಗ್ ದಟ್ ಇಟ್ಸ್ ನಾಟ್ ಫೇರ್ ಆನ್ ಇಸ್ ಪಾರ್ಟ್. ಎಷ್ಟು ಚೆನ್ನಾಗಿದೆ ನೋಡಿ, ಯುದ್ಧವಾಗದಂತೆ ಪ್ರಯತ್ನಿಸಲು ನಾನೇ ಅಲ್ಲಿಗೆ ಬರ್ತೇನೆ. ನಿಮಗೆ ಹೇಳಿದ್ನಲ್ಲ ಉದ್ಯೋಗ ಪರ್ವದ ವೈಶಿಷ್ಟ್ಯ, ಆಣಿಮುತ್ತು ವಿದುರ ನೀತಿ ಉದ್ಯೋಗ ಪರ್ವದಲ್ಲಿ ಬರುತ್ತೆ, ಕೃಷ್ಣನ ರಾಯಭಾರ ಉದ್ಯೋಗ ಪರ್ವದಲ್ಲಿ ಬರುತ್ತೆ. ಕೃಷ್ಣನ ಮಾತನ್ನು ಕೇಳೋದಕ್ಕೋಸ್ಕರ ಆರ್ಯಾವರ್ತದ ಎಲ್ಲ ಕಡೆಯಿಂದಲೂ ಋಷಿ ಮುನಿಗಳು ಬರ್ತಾರೆ. ಈ ಅವಕಾಶ ಏನು ಸಿಗೋದಿಲ್ಲ ಅಂತ ಹೇಳ್ತಾರೆ. ಎಂಥ ಒಂದು ಸ್ಪೀಚ್ ಕೃಷ್ಣ ಕೊಡ್ತಾನೆ ಅಂದರೆ ಕಾಂಟ್ ಎಕ್ಸ್ಪ್ಲೈನ್ ಇನ್ ವರ್ಡ್ಸ್, ಬಹಳ ಭಾರಿ ಮ್ಯಾಗ್ನಮ್ ಓಪಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ಅಂಥ ಸ್ಪೀಚ್ ಇಲ್ಲ, ಇಲ್ಲಿ ಹೇಳ್ತಾ ಇದ್ದೇನೆ ನಾನೇ ಅಲ್ಲಿಗೆ ಸಮಾಧಾನಕ್ಕೋಸ್ಕರ ಬರ್ತಾನೆ. ನಾ ಬಂದರೆ ಅವರುಗಳು ನನ್ನನ್ನು ಲಕ್ಷಿಸ್ತಾರೋ ಇಲ್ವೋ ನನಗೆ ತಿಳಿಯದು. ಇಷ್ಟು ಹೇಳು ಸಂಜಯ, ಯುದ್ಧವೇ ಆದರೆ ಭೀಮಾರ್ಜುನರು ಅವರನ್ನು ಮುಗಿಸ್ತಾರೆ.
ಫೈನಲ್ ಇಂಡಿಕೇಶನ್. ಪಾಂಡವರು ಯುದ್ಧಕ್ಕೂ ಸಿದ್ಧ, ಶಾಂತಿಗೂ ಸಿದ್ಧ. ಪಾಂಡವರು ಆರ್ ಪ್ರಿಪೇರ್ಡ್ ಫಾರ್ ಬೋತ್ ವಾರ್ ಆ್ಯಂಡ್ ಪೀಸ್. ಧೃತರಾಷ್ಟ್ರ ತನಗೆ ಯಾವುದು ಇಷ್ಟವೋ ಅದನ್ನು ಮಾಡಲಿ, ಪಾಂಡವರು ಧರ್ಮದ ಗೆರೆಯನ್ನು ದಾಟಿಲ್ಲ, ದಾಟೋದಿಲ್ಲ. ಏನು ಅಶ್ಯೂರೆನ್ಸ್ ಕೊಡ್ತಾ ನೋಡಿ ಕೃಷ್ಣ ತನ್ನ ಕಡೆಯವರಿಗೆ, ಅವ್ರು ಮಾಡೋದಿಲ್ಲ ಅದನ್ನು. ಐ ಆಮ್ ವೆರಿ ಮಚ್ ಅವೇರ್ ಆಫ್ ದಿಸ್ ಒನ್. ಅಲ್ಲಿಗೆ ಹೇಳಿ ಅದನ್ನು ಅವರಿಗೆ ಇಷ್ಟ ಆದರೆ ಯುದ್ಧವನ್ನು ಮಾಡಬೇಕು ಅಂತಲೇ ಇದ್ದರೆ, ಧೃತರಾಷ್ಟ್ರ ಇಷ್ಟಪಟ್ಟರೆ ಅದಕ್ಕೆ ಪಾಂಡವರು ಸಿದ್ಧರಾಗಿದ್ದಾರೆ ಅಂತ ಹೇಳು ಸಂಜಯ, ಹೋಗಿ ಪಾಂಡವರನ್ನು ಗೇನ ಪಡೆದು. ಇದನ್ನು ಕೇಳಿದಿರಲ್ಲ, ಇನ್ನೂ ಹಸಿಯಾಗಿದೆ ನಿಮ್ಮಿದರಲ್ಲಿ. ಸಂಜಯನ ರಿಯಾಕ್ಷನನ್ನು ಹಸ್ತಿನಾಪುರದಲ್ಲಿ ನೋಡಬೇಕು ನೀವು. ಪಾಂಡವರನ್ನು ಗೇನ ಪಡೆದು ಸಂಜಯ ಹಸ್ತಿನಾಪುರಕ್ಕೆ ಬಂದ. ರಾತ್ರಿ ಆಗಿತ್ತು, ಸುಮಾರು 9 ಗಂಟೆ ಆಗಿದ್ದಿರಬೇಕು. ಹಬ್ಬ ಹಸ್ತಾ ಇದ್ದಾನೆ ಧೃತರಾಷ್ಟ್ರ, ಸಂಜಯ ಏನು ಹೇಳ್ತಾನೆ ಬಂದು ಅಂತ ಹೇಳಿ ಭಯ. ಯಾವಾಗಲೂ ನಮ್ಮಲ್ಲಿ ಅಳುಕಿದ್ರೆ ನಮಗೊಂದು ಭಯ ಆಗುತ್ತೆ, ಏನಾಯಿತು ಏನಾಯಿತು ಅಂತ. ಆ ಆ್ಯಂಗ್ಸೈಟಿನ ಅನುಭವಿಸಿ ನೋಡಬೇಕು, ನೀವು ಏನು ಹೇಳಿದ್ರು ಗೊತ್ತಾಗೋದಿಲ್ಲ ರಿಸಲ್ಟ್ ಏನಾಗುತ್ತೋ ಅಂತ. ಧೃತರಾಷ್ಟ್ರ ಸಂಜಯ ಬರ್ತಾನೆ ಇಲ್ಲಿ, ನಮಗೆ ಅಯ್ಯೋ ಪಾಪ ಅನ್ನಿಸ್ಬಿಡುತ್ತೆ ಧೃತರಾಷ್ಟ್ರನ ಮೇಲೆ. ಸಂಜೆ ಧೃತರಾಷ್ಟ್ರ ನೋಡಿ ಪಾಂಡವರ ಯೋಗಕ್ಷೇಮ ಎಲ್ಲ ಚೆನ್ನಾಗಿದ್ದಾರೆ ಅಂತ, 9:30 ರಾತ್ರಿ ಅಂತ. ಜಸ್ಟ್ ಇಮ್ಯಾಜಿನ್, ದಿಸ್ ಈಸ್ ಎ ಅರುಣೋದಯ ಆಫ್ ವಿದುರ್ನೀತಿ. ಇದು ಆ ಟೈಮ್, ಬ್ರಹ್ಮ ಮುಹೂರ್ತ, ವಿದುರ್ನೀತಿ ಬರೋದಕ್ಕೆ ಟೈಮ್ 9:30, 9:45. ಧರ್ಮರಾಜನ ಮನೋನೆಲೆಯನ್ನು ಸಂಕ್ಷೇಪವಾಗಿ ಹೇಳ್ದ, ಪೂರ್ತಿ ಹೇಳಲಿಲ್ಲ ಅವನು. ಮಹಾರಾಜ ಯುಧಿಷ್ಠಿರನಿಗೆ ಪ್ರಾಣಿದಯೆಯೇ ಪರಮಧರ್ಮ, ಮಹಾರಾಜ ಆದ್ಯ ಕರ್ತವ್ಯ, ಧರ್ಮಕ್ಕಿಂತ ಧರ್ಮ ಪ್ರಾಣಿದಯೆ ಮೇಲು ಅಂತ ಹೇಳ್ತಾನೆ. ಅನುಕಂಪ ಧರ್ಮರಾಜನ ಮನಸ್ಸನ್ನು ಹೇಳ್ತಾ ಇದ್ದಾನೆ, ಅಂಥ ಮಹಾನುಭಾವ ಅವನು, ಅವನಿಗೆ ಇಷ್ಟು ಕಷ್ಟ ಕೊಡ್ತಾ ಇದೆಯಲ್ಲ ನೀನು ಅಂತ ಅವನಿಗೆ ಚುರ್ರ ಅನ್ನಬೇಕದು. ಅದಕ್ಕೋಸ್ಕರ ಸಂಜಯ್ ಹೇಳಿ, ಆ್ಯಂಡ್ ಇಟ್ ಈಸ್ ಎ ಫ್ಯಾಕ್ಟ್, ಇಟ್ ಈಸ್ ಟ್ರೂತ್, ನೋ ಎಕ್ಸಾಜುರೇಷನ್. ನೀವು ಉತ್ಪ್ರೇಕ್ಷೆ ಅನ್ನೋದು ಇಲ್ಲವೇ ಇಲ್ಲ ಇಲ್ಲಿ, ಯಾಕೆಂದರೆ ಗಾಂಧೀಜಿ ಹೇಳೋ ಹಾಗೆ ಎಕ್ಸಾಜುರೇಷನ್ ಈಸ್ ಎನ್ ಇನ್ಫ್ಲೇಟೆಡ್ ಲೈ, ಅದನ್ನು ಹೇಳಬಾರ್ದು. ನಾವು ಉತ್ಪ್ರೇಕ್ಷೆ ಮಾಡಿದ್ರೆ ಮಹಾಪಾಪ ಗುರಿ ಆಗಬೇಕಾಗತ್ತೆ. ಸ್ಟ್ರೈಟ್ ಫಾರ್ವರ್ಡ್ ಸಂಜಯ್ ಹೇಳ್ತಾ ಇದ್ದಾನೆ, ಪ್ರಾಣಿದಯೆಯೇ ಪರಮಧರ್ಮ ಅವನಿಗೆ, ಆದ್ಯ ಕರ್ತವ್ಯ, ಧನಕ್ಕಿಂತ ಧರ್ಮವೇ ಮೇಲು ಅವನಿಗೆ. ಹೀ ಈಸ್ ನಾಟ್ ಆಫ್ಟರ್ ವೆಲ್ತ್, ಬಟ್ ಹೀ ಈಸ್ ಆನ್ ಆಫ್ಟರ್ ರೈಚಸ್ನೆಸ್. ದಟ್ ಈಸ್ ಧರ್ಮರಾಜ. ರಾಮಸ್ವಾಮಿ ಹೇಳಿದ್ರ, ಒಂದೊಂದಕ್ಕೂ ಒಬ್ಬೊಬ್ಬ ವ್ಯಕ್ತಿಯನ್ನು ಸೃಷ್ಟಿಸಿದ್ದಾರೆ ವ್ಯಾಸರು ಅಂತ. ನಾಳೆ ಇದು ಮುಗಿಯೋದ್ರೊಳಗೆ ಬರಬಹುದು, ತಮ್ಮ ಕೈ ಸೇರುತ್ತೆ ಅಂತ ಕಾಣುತ್ತೆ. ತಮಗೆ ಇಷ್ಟ ಇದ್ರೆ ತಗೊಳ್ಳಿ. ಧರ್ಮರಾಜನ ಮೇಲೆ ಸುಮಾರು 500 ಪೇಜಿನ ಪುಸ್ತಕ ಕಾವ್ಯಾಲಯದವರು ಕೃಪೆ ಮಾಡಿ ಪ್ರಕಟಿಸಿದ್ದಾರೆ ಅದನ್ನು. ಅದಿನ್ನೇನು, ಕೃಷ್ಣಮೂರ್ತಿ ಮೊನ್ನೆ ತಾನೇ ಫೋನ್ ಮಾಡಿದ್ರು, ಇನ್ನು 2-3 ದಿನಕ್ಕೆ ಬರುತ್ತೆ ಅಂತ ಹೇಳಿ. ಧರ್ಮರಾಜನ ಕ್ಯಾರೆಕ್ಟರ್ನ ಬಹಳ ದೊಡ್ಡ ವ್ಯಕ್ತಿ ಆತ. ನೆಕ್ಸ್ಟ್ ಟು ಕೃಷ್ಣ ಹೀ ಸ್ಟ್ಯಾಂಡ್ಸ್, ನೆಕ್ಸ್ಟ್ ಟು ಕೃಷ್ಣ ವಿ ಕಾಂಟ್ ಫೈಂಡ್ ಅನದರ್ ಕ್ಯಾರೆಕ್ಟರ್ ಲೈಕ್ ಹಿಮ್. 13 ವರ್ಷ ಮುಗಿಯೋದಕ್ಕಿನ್ನೂ 2 ದಿನ ಇದೆ ಅನ್ನೋವಾಗ, ಆ ಹಸುಗಳು ಅಂಬಾ ಅಂಬಾ ಅಂತ ಕರುಗಳೆಲ್ಲ ಹಂಬಲಿಸ್ತಾ ಇದ್ದಾಗ ಅದನ್ನು ಕೇಳಿಬಿಟ್ಟು ಹೇಳ್ತಾನೆ, ಭೀಮ ಬಾ ಹೋಗೋಣ, ಪ್ಯಾಕಪ್ ಹೋಗೋಣ ಅಂತಾನೆ. ಇವಾಗ ಹೋದ್ರೆ ನಮ್ಮನ್ನು ಕಂಡು ಹಿಡಿದು ಬಿಟ್ಟರು ಅಂತಂದರೆ, ನಮ್ಮನ್ನು ಕಂಡು ಹಿಡಿದ್ರೆ ಇನ್ನೊಂದು 13 ವರ್ಷ ಹೋಗೋಣ ಕಣೋ, ಈ ಆಕ್ರಂದನವನ್ನು ಕೇಳಿದ್ದಾರೆ ಅಂತಾನವ್ರು. ಜಸ್ಟ್ ಇಮ್ಯಾಜಿನ್ ಇಸ್ ಕ್ಯಾರೆಕ್ಟರ್. ಈ ಹಸುಗಳು ಅಳ್ತಾ ಇರೋದು, ಕರುಗಳು ಕೂಗ್ತಾ ಇರೋದು, ನಾನು ಕೇಳಿದಾರೆ ಬಾ ಹೋಗೋಣ, ನಾವು ಕಷ್ಟಪಡೋಣ ಅಂತಾನೆ. ಬಾ ಬಾ, ಆಶ್ಚರ್ಯದ ವ್ಯಕ್ತಿ ಧರ್ಮರಾಜ. ಅಂಥ ವ್ಯಕ್ತಿನೇ ಇಲ್ಲ. ನಸ್ತ್ವಾಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಅಪುನರ್ಭವಂ, ಕಾಮಯೇ ದುಃಖತಪ್ತಾನಾಂ ಪ್ರಾಣಿನಾಂ ಆರ್ತಿನಾಶ. ನನಗೆ ರಾಜ್ಯ ಬೇಡ, ಕೋಶ ಬೇಡ, ಸ್ವರ್ಗವೂ ಬೇಡ, ಮೋಕ್ಷವೂ ಬೇಡ. ನ ಅಪುನರ್ಭವಂ ಕಾಮಯೇ ದುಃಖತಪ್ತಾನಾಂ ಪ್ರಾಣಿ, ಯಾರ ಕಣ್ಣಲ್ಲಿ ನೀರು ಬಂದರೆ ಅದನ್ನು ಒರೆಸೋ ಶಕ್ತಿ ನನಗೆ ಕೊಟ್ಟರು ಸಾಕು. ಸಚ್ ಎ ಗ್ರೇಟ್ ಕ್ಯಾರೆಕ್ಟರ್. ಇಲ್ಲಿ ಹೇಳ್ತಾ ಇದ್ದಾನೆ, ಅಧರ್ಮದಿಂದ ಬರುವಂತಹ ಸೌಖ್ಯ ಲಾಭ ಧರ್ಮರಾಜನಿಗೆ ಬೇಕಿಲ್ಲ. ಇದನ್ನು ಸಂಜಯ ಹೇಳ್ತಾ ಇದ್ದಾನೆ. ಹೀ ಗಿವ್ಸ್ ಎ ಬ್ರೀಫ್ ರಿಪೋರ್ಟ್, ನಾಟ್ ಫುಲ್ ರಿಪೋರ್ಟ್ ಅಂತ ಹೇಳಿ ತನಗೆ ಧೃತರಾಷ್ಟ್ರ ಮೇಲೆ ಏನು ಅನಿಸಿದೆ ಅನ್ನೋದನ್ನು ಹೇಳ್ತಾನೆ ಸಂಜಯ. ಗಮನಿಸಬೇಕು ಈ ಮಾತನ್ನು, ಸದಾ ಧೃತರಾಷ್ಟ್ರನೊಂದಿಗೆ ಇರುವಂಥವನು ಗವಲ್ಗಾಯಣದ ಮಗ. ಧೃತರಾಷ್ಟ್ರನಿಗೆ ನಿಷ್ಠಾವಂತ ಸೇವಕ, ಸತ್ಯವಂತ, ಧರ್ಮಪರಾಯಣ, ವಿದ್ವಾಂಸ. ಅವನು ಮಾಡೋ ಅಂಥ ಅವನ ಧೃತರಾಷ್ಟ್ರನ ಜೊತೆಯಲ್ಲಿ ಧೈರ್ಯವಾಗಿ ಹೇಳ್ತಾನೆ, ನೀನು ತಪ್ಪು ಮಾಡ್ತಾ ಇದೀಯ ಅಂತ. ನಾಟ್ ಆಲ್ ಕ್ಯಾನ್ ಹ್ಯಾವ್ ದಟ್ ಕರೇಜ್. ರಾಜನ ಹತ್ರ ಹೋಗಿ ಎದುರಿಗೆ ನೀನು ಹೇಳೋದು, ಮಹಾ ಧೀಮಂತ ಅವನು. ಅದು ವಿದುರ್ನಿಗಿತ್ತು, ಸಂಜಯನಿಗಿತ್ತು, ಇನ್ಯಾರೂ ಧೃತರಾಷ್ಟ್ರನ ಹತ್ರ ಆ ಧೈರ್ಯದಿಂದ ಮಾತಾಡೋಕೆ ಆಗೋದಿಲ್ಲ. ಅವನು ಮಾಡುವಂತಹ ತಪ್ಪುಗಳನ್ನು ಸಂಕೋಚ ಪಡದೆ ಹೇಳ್ತಾ ಇದ್ದ ಅವನಿಗೆ, ನೀನು ಮಾಡೋ ತಪ್ಪು. ಕಾರಣ ಅವನು ಬಾಲ್ಯ ಸ್ನೇಹಿತ, ಅವನು ರಾಜ ಹೊರಗಡೆ, ಆದರೆ ಬಾಲ್ಯ ಸ್ನೇಹಿತ. ಸ್ನೇಹಿತರೆ, ನಿಮಗೆ ಆ ಥರ ಜನ ಇದ್ದರೆ ಅಧಿಕಾರದಲ್ಲಿ, ನೀವು ಹಿತೈಷಿಗಳಾಗಿದ್ದರೆ ಅವನು ತಪ್ಪು ಮಾಡಿದರೆ ಅವನ ಹತ್ರ ಹೇಳಬೇಕು.
ಬಡಯ ಹೀಗೆ ಮಾಡಬೇಡ ಕಣಯ್ಯ, ಐ ಲೈಕ್ ಯು ಐ ಸೇ. ಸುಲಭಾಹ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ. ಇದನ್ನು ವಿದುರನ ಮಾತಿದು, ಅಲ್ಲಿ ಮಾರೀಚನ ಮಾತು ರಾಮಾಯಣದಲ್ಲಿ ಸೇಮ್ ಥಿಂಗ್, ಇಟ್ ಇಸ್ ರಿಪಿಟೇಷನ್. ಸುಲಭಾಹ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ. ರಾಜ ಅಂದರೆ ಶ್ರೀಮಂತ, ನಿನಗೆ ಹೊಗಳು ಭಟ್ರು ಸಿಗ್ತಾರಪ್ಪ, ದುಡ್ಡು ಕೊಟ್ಟಷ್ಟು ಕೊಟ್ಟಷ್ಟು ನಿನ್ನನ್ನು ಹೆಚ್ಚಿಗೆ ಹೊಗಳ್ತಾರೆ. ಆದರೆ ನೀನು ಮಾಡೋ ತಪ್ಪನ್ನು ನೀನು ಎದುರಿಗೆ ಹೇಳಿ, ಅದು ಕೇಳುವಾಗ ಕಹಿಯಾಗಿದ್ದರೂ ಕೂಡ ಆಮೇಲೆ ನೀನು ಒಳ್ಳೇದು ಮಾಡುತ್ತೆ ಅಂತ ಹೇಳೋರು ಕಷ್ಟ ಸಿರ್ಗೋದು ನಿನ್ನ ದಯವಿಟ್ಟು ಅಂತ ಅವ್ರು ನಂಬು ಅಂತ ಹೇಳ್ತಾನೆ. ಭಾಳ ಮುಖ್ಯ ಇಲ್ಲಿ ಸಂಜಯ್ ಹೇಳ್ತಾನೆ. ಭಾಳ ಅವನು ಮಾಡೋ ತಪ್ಪುಗಳನ್ನು ಸಂಕೋಚ ಲೋಭದಿಂದ ದುರಾಸೆಯಿಂದ ಇದ್ದು ದುರ್ಯೋಧನನ ಹದ್ದಿನಲ್ಲಿ ಇಡದೆ ನೀನು ಬಹಳ ತಪ್ಪು ಮಾಡಿದೆಯಾ ಧೃತರಾಷ್ಟ್ರ ಮಹಾರಾಜ. ಇಲ್ಲಿ ಪಾಂಡವರನ್ನು ಕಂಡು ಬಂದ ಮೇಲೆ ಸಂಜಯ್ ಹೇಳೋ ಮಾತು ಬಹಳ ಮುಖ್ಯ. ಐ ಕೋಟ್, ಅವನು ಹೇಳಿದ್ದೇ ಐದಾರು ಸೆಂಟೆನ್ಸು. ನಿನ್ನ ಆಚರಣೆ ಧರ್ಮಕ್ಕೆ ವಿರುದ್ಧವಾಗಿದೆ ಮಹಾರಾಜ, ಸಂಜಯ್ ಹೇಳೋದು. ನೀನು ಅನಾರ್ಯ. ಆರ್ಯ ಅಂದರೆ ಏನು ಗೊತ್ತೋ ನಿಮಗೆ, ಡಿ ವಿ ಜಿಯವರು ಅರ್ಥ ಕೊಟ್ಟಿದ್ದಾರೆ, ಸುಸಂಸ್ಕೃತನಿಗೆ ಆರ್ಯ ಅಂತ ಹೆಸರು. ಸುಸಂಸ್ಕೃತನಿಗೆ ನಮ್ಮನ್ನು ಆರ್ಯಾವರ್ತ ಅಂತ ಕರೆದಿದ್ದೆ ಅದಕ್ಕೆ. ನಾವೆಲ್ಲ ಸುಸಂಸ್ಕೃತರು, ಕೃತಯುಗ ತ್ರೇತಾಯುಗ ಅಲ್ಲೆಲ್ಲ ಆಗಿದ್ವಿ. ಇವಾಗ ಕಾಲ ಕೆಟ್ಟೋಗಿದೆ, ನಾವು ಇರಲಿಲ್ಲ ಅಂತ ನಾವು ತಿಳ್ಕೋಬಾರ್ದು. ಡೆಫಿನೆಟ್ಲಿ ನಮ್ಮ ಪೂರ್ವಿಕರು ಆಗಿದ್ದರು, ಅದಕ್ಕೆ ನಮಗೆ ಆರ್ಯಾವರ್ತ ಅಂತ ಹೆಸರು. ಆರ್ಯಪುತ್ರ ಅಂತ ಗಂಡನನ್ನು ಕರಿಬೇಕಾಗಿತ್ತು, ಹೆಂಡತಿ ಕರಿತಾಯಿದ್ಲು, ಆರ್ಯಪುತ್ರ ನೀನು ಸುಸಂಸ್ಕೃತ ನೀನು ಹಾಗೆ ಅಂತ ಗಂಡನನ್ನು ಹೆಸರಿಡೋದು ಹೇಳೋದಾಗಲಿ ಮತ್ತೊಂದಾಗಲಿ ಇರಲಿಲ್ಲ, ಅದನ್ನು ಹಾಗೆ ಕರಿತಾಯಿದ್ರು ಆರ್ಯಪುತ್ರ. ಸೀತೆ ಆರ್ಯಪುತ್ರ ಅಂತ ಕರಿತಾಳೆ ರಾಮನ್ನ. ಅಲ್ಲಿ ನಿನ್ನ ಆಚರಣೆ ಧರ್ಮಾರ್ಥ ವಿರುದ್ಧ ಅನಾರ್ಯ, ಇದರಿಂದ ನಿನ್ನ ಮೇಲೆ ಲೋಕಾಪವಾದವಿದೆ. ಓನ್ಲಿ ಧೃತರಾಷ್ಟ್ರ ವಾಸ್ ದೇರ್ ನನ್ ಎಲ್ಸ್. ಓನ್ಲಿ ಅವನ ಬೆಡ್ರೂಮ್ ಅದು, ಸೀದಾ ಅವನು ಮಲಗೋ ಕೋಣೆಗೆ ಹೋಗಿದ, ಧೃತರಾಷ್ಟ್ರ ಕೂತಿದ್ದ ಕುತೂಹಲದಿಂದ. ಸಂಜಯ ಬಂದನೆ, ಯಾರು ಬಂದರೂ ಗಾಡಿ ಶಬ್ದ ಆದರೆ ಸಂಜಯನೇ ಅಂತ ಕೇಳ್ತಾ ಇದ್ದ. ಸುಮಾರು ಕ್ವಾರ್ಟರ್ ಟು ಟೆನ್ ಆಗಿದ್ದಿರಬೇಕು ಬರ್ತಾನೆ. ಅವನಿಗೆ ಬೇಗ ಅವನ ಹತ್ತಿರ ಹೋಗ್ಬಿಟ್ಟು, ನೋ ಸರ್ವೆಂಟ್ಸ್ ವರ್ ದೇರ್, ನೋ ಬಾಡಿ ಗಾರ್ಡ್ಸ್. ನಿನ್ನ ಆಚರಣೆ ಧರ್ಮಾರ್ಥ ವಿರುದ್ಧ ಅನಾರ್ಯ, ಇದರಿಂದ ನಿನ್ನ ಮೇಲೆ ಲೋಕಾಪವಾದವಾಗಿದೆ. ಮನುಷ್ಯನಿಗೆ ಪ್ರಿಯ ಅಪ್ರಿಯಗಳು, ಸುಖ ದುಃಖಗಳು, ಹೊಗಳಿಕೆ ತೆಗಳಿಕೆಗಳು ಬರುತ್ತಲೇ ಇರುತ್ತವೆ. ನಮಗೆಲ್ಲ ಅನ್ವಯಿಸುತ್ತೆ. ವಿದುರ್ ನೀತಿ ಈಸ್ ನಾಟ್ ಓನ್ಲಿ ಫಾರ್ ವಿದುರ್ನ ಮಾತಾಗಲಿ, ಸಂಜಯನ ಮಾತಾಗಲಿ, ನಾಳೆ ಇನ್ನೇನು ಕ್ಷಣಕ್ಕೆ ಶುರುವಾಗುತ್ತೆ, ನಮಗೆಲ್ಲ ಅಪ್ಲೈ ಆಗುತ್ತೆ ಇದು. ಪ್ರಿಯ ಅಪ್ರಿಯಗಳು, ಸುಖ ದುಃಖಗಳು, ಹೊಗಳಿಕೆ ತೆಗಳಿಕೆಗಳು ಬರುತ್ತಲೇ ಇರುತ್ತವೆ. ತಪ್ಪನ್ನು ಕಂಡವರು ತೆಗಳುತ್ತಾರೆ ನಮ್ಮಲ್ಲಿ, ಒಳ್ಳೆಯದನ್ನು ಕಂಡವರು ನಮ್ಮನ್ನು ಹೊಗಳುತ್ತಾರೆ. ಪಾಂಡವರಲ್ಲಿ ದ್ವೇಷ ಕಟ್ಟಿಕೊಂಡು ಪ್ರಜಾನಾಶಕ್ಕೆ ಕಾರಣನಾಗಿರೋ ನಿನ್ನನ್ನು ನಾನು ತೆಗಳಬೇಕಾಗಿದೆ ಮಹಾರಾಜ. ಐ ಆಮ್ ಅಫ್ರೇಡ್ ಐ ಹ್ಯಾವ್ ಟು. ಆಪ್ತರಲ್ಲದವರನ್ನ ನೀನು ಹತ್ತಿರ ಸೇರಿಸ್ಕೊಂಡಿದೀಯಾ? ಡೋಂಟ್ ಯು ಥಿಂಕ್ ಇಟ್ ಅಪ್ಲೈಸ್ ಟು ಅಸ್? ಆಪ್ತರನ್ನು ದೂರ ಇಟ್ಕೊಂಡಿದೀಯಾ? ದುರ್ಬಲರಾಗಿ ಭೂಮಿಯನ್ನು ಆಳಲು ನೀನು ಅಸಮರ್ಥನಾಗಿದ್ದೀಯಾ? ಯುಧಿಷ್ಠಿರ ಏನು ಹೇಳಿದ ಅನ್ನೋದನ್ನು ನಾಳೆ ಸಭೆಯಲ್ಲಿ ನಾನು ಬಂದು ಹೇಳ್ತೇನೆ. ಈಗ ನನಗೆ ಆಯಾಸವಾಗಿದೆ, ಗಾಡಿ ರಥ ಬೇಗ ಬೇಗವಾಗಿ ಬಂದು ಮೈಯೆಲ್ಲ ನೋವಾಗಿದೆ, ಕುಲುಕಿ ಇದನ್ನೇ ಹೇಳ್ತಾ ಇದ್ದಾನೆ. ನನ್ನ ಮೈ ಕುಲುಕಿ ನೋವಾಗಿದೆ, ಈಗ ನಿದ್ರೆ ಮಾಡಿ ವಿಶ್ರಾಂತಿ ತಗೋತೇನೆ, ನಾಳೆ ಹೇಳ್ತೇನೆ. ಹೇ 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 ಸಂಜಯ, ಹೀಗಂದು ಹೋಗ್ಬಿಟ್ಟ. ಶುರುವಾಯಿತು ನೋಡಿ ಭಾವಿ, ಒಳಗಡೆ ಗುಡುಗುಡು ಗುಡುಗುಡು ಅಂತ ಹೊಟ್ಟೆ ಒಂಥರ ತೊಳಸುತ್ತೆ ನೋಡಿ. ನಮ್ಮ ಒಂದ್ಸಲ ಏನೋ ಆದಾಗ ಹಾಗಾಗ್ಬಿಡ್ತು ಸಂಜಯ ಹೇಳಿದ್ದು. ಅಷ್ಟೇ ಹೇಳ್ಬಿಟ್ಟ, ಇನ್ನೇನು ಹೇಳಲೇ ಇಲ್ಲ ಅವನು. ಅವನು ಕಾಯ್ತಾ ಇದ್ದ ಅದಕ್ಕೆ, ಯು ಮಸ್ಟ್ ಸ್ಟಡಿ ದಿ ಕ್ಯಾರೆಕ್ಟರ್, ತುಂಬ ಚೆನ್ನಾಗಿದೆ ಈ ಸೀನು. ಹಾಗಂದಾಗ ಅವನಿಗೆ ತುಂಬ ಭಯ ಆಯಿತು, ಭಯ ಆಯಿತು. ಸಂಜಯ ಪೂರ್ತಿ ಹೇಳಿದರೆ ಅಥವಾ ಒಂದು ಮಾತನ್ನು ಹೇಳದೆ ಹೋಗಿದ್ದರೆ ಆದರೂ ಮಲಗ್ತಾ ಇದ್ದ ಅವನು. 10:10 ಆಯಿತು. ಸಂಜಯ್ ಹೇಳಿದ್ದನ್ನೇ ನೆನೀತಾ ಇದ್ದಂಥ ಧೃತರಾಷ್ಟ್ರ ಕಳವಳಗೊಂಡ. ಏನೀಗಂದ್ಬಿಟ್ನಲ್ಲ, ಇನ್ನೂ ಏನು ಹೇಳಿದ್ದಾರೆ, ಇನ್ನೂ ಏನು? ಕಳ್ಳನ ಮನಸ್ಸು ಹುಳ್ಳಗೆ ಅಂತ ಮಾತು. ನಾವು ತಪ್ಪು ಮಾಡಿದಾಗ ನಮ್ಮನ್ನು ಒಳಗಡೆ ಹಾಂಟ್ ಮಾಡುತ್ತೆ ಸ್ವಾಮಿ, ಪಿಶಾಚಿ ಕಾಡ್ದಾಗ ಕಾಡ್ಬಿಡ್ತದೆ, ನಮ್ಮನ್ನು ತುಂಬ ತೊಂದರೆ ಪಡಿಸ್ಬಿಡುತ್ತೆ ನಮಗೆ. ಅದನ್ನು ವಿದುರ ಹೇಳ್ತಾನೆ ಇವಾಗ ನೋಡಿ. ಅದಕ್ಕೆ ವಿದುರ ನೀತಿ ನಾನು ತುಂಬ ಇಂಪಾರ್ಟೆಂಟ್. ಐ ಆಮ್ ಗಿವಿಂಗ್ ದಿಸ್ ಬ್ರೀಫ್ ಇಂಟ್ರಡಕ್ಷನ್ ಫಾರ್ ಅನದರ್ 9-10 days. ನೀವು ಗಮನ ಇಟ್ಟು ಬನ್ನಿ, ಬನ್ನಿ ದಿನ. ಏನಾದರೂ ಇದ್ದರೆ ಸ್ವಲ್ಪ ಚೇಂಜ್ ಮಾಡೋಕ್ಕಾದರೆ ಸಾಧ್ಯವಿದ್ದರೆ ಬನ್ನಿ. ಐ ಥಿಂಕ್ ದಿಸ್ ಇಸ್ ಬೆಟರ್. ರಾಮಸ್ವಾಮಿ ತುಂಬ ಥ್ಯಾಂಕ್ಸು ನೀವು ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಇಟ್ಟಿರೋದು. ಶ್ರೀಧರ್ ಅವರೇ, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ಬಿಕಾಸ್ ಇದ್ರ ವಿದ್ರ ನೀತಿ ಭಾಳ ಚೆನ್ನಾಗಿದೆ. ಭಗವದ್ಗೀತೆಯೂ ಇದನ್ನು ಎರಡು ತಕ್ಕಡಿಲಿ ಇಟ್ಬಿಟ್ರೆ ಯಾವುದು ಭಾರನೂ ನಂಗೆ ಗೊತ್ತಿಲ್ಲ, ಹೇಳೋಕ್ಕಾಗೋಲ್ಲ, ಅಷ್ಟು ಚೆನ್ನಾಗಿದೆ. ಏನು ಹೇಳಿದ್ದಾನು ಧರ್ಮರಾಜ? ಚಿಂತಿಸ್ತಾ ಇದ್ದಂಥ ಅವನಿಗೆ ನಿದ್ದೆ ಬರಲಿಲ್ಲ, ಹೊರಳಾಡ್ತಾ ಇದ್ದ.
ಸುಮಾರು 11-12 ಗಂಟೆ ಆಗಿದ್ದಿರಬೇಕು, ಬರಲಿಲ್ಲ ನಿದ್ದೆ. ನಿಮಗೆ ಗೊತ್ತು, ನಮಗೆಲ್ಲರಿಗೂ ಗೊತ್ತು, ನಿದ್ದೆ ಬರಲಿಲ್ಲ ಅಂದರೆ ಎಷ್ಟು ಕಷ್ಟ ಅಂತ. ಒಂದೊಂದು ನಿಮಿಷ ಒಂದೊಂದು ಯುಗದಾಗ ಕಂಡುಬಿಡುತ್ತೆ ನಿದ್ದೆ ಬರಲಿಲ್ಲ ಅಂದರೆ. ನಿದ್ದೆ ಬಂದರೆ 8 ಗಂಟೆ ಒಂದು ಕ್ಷಣಾರ್ಧಕ್ಕೆ ಹೋಗ್ಬಿಡುತ್ತೆ, ಫ್ರೆಶ್ ಆಗಿಬಿಡ್ತೀವಿ. ಆ ನಿದ್ದೆ ಮಹಿಮೆ ಅದು. ನಿದ್ದೆ ಬರಲಿಲ್ಲ ಅಂತಂದರೆ ಹಾಗಾಗತ್ತಂತೆ. ವಿದುರನಿಗೆ ಕರ್ಕೊಂಡು ಬನ್ನಿ ಅಂತ ಕೈ ತಟ್ಟಿದ, ಆಳಿಗೆ ಹೇಳ್ದ, ವಿದುರ ಬನ್ನಿ ಅಂದ. 12:10 ಬರ್ತಾ ಇದೆ. ವಿದುರನಿಗೆ ಯೋಚನೆ ಆಯಿತು, ಯಾಕೆ ಇಷ್ಟೊತ್ತಿನಲ್ಲಿ ಹೇಳ್ತಾ ಇದ್ದಾನೆ, ಏನಾದರೂ ಹುಷಾರಿಗೆ ಶಾರ್ ತುಪ್ಪಿಟ್ಟಿದಾನೋ ಏನೋ ಅಂತ. ಧೃತರಾಷ್ಟ್ರ ಹೇಗಾದರೂ ಇರಲಿ, ವಿದುರ ವಾಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗು. ದಡದಡದಡ ಅಲ್ಲಿಂದ ಮನೆಯಿಂದ ಬರ್ತಾನೆ ಸ್ವಾಮಿ. ವಿದುರ ಮಹಾರಾಜ ಅಂತ ಅವರಿಬ್ಬರೇ ಇದ್ದಾಗ ಅಣ್ಣ ಅಂತಲೂ ಒಂದೊಂದು ಸಲ ಹೇಳ್ತಾ ಇದ್ರು ಅವರು ಅಡ್ರೆಸ್ ಮಾಡುವಾಗ. ಬಾಕಿ ಟೈಮ್ನಲ್ಲಿ ಮಹಾರಾಜ ಅಂತ ಮಾತಾಡ್ತಾ ಇದ್ರು. ಮೂರನೇವನು ಯಾರಾದರೂ ಇದ್ದರೆ ಅಲ್ಲ, ಅಲ್ಲೆಲ್ಲ ಅಂಗರಕ್ಷಕರು ಇದ್ರೆ ಅಲ್ಲಿ ಅಣ್ಣ ಅಂತ ಅನ್ನೋದಿಲ್ಲ. ಓನ್ಲಿ ವೆನ್ ದೇ ಆರ್ ಟು. ಕೆಲವು ಸಲ ಗಂಡ ಹೆಂಡತಿ ತುಂಬ ಪ್ರಿಯರಾಗಿದ್ದರೆ ಗಂಡನ ಏಕವಚನದಲ್ಲಿ ಮಾತಾಡಿಸ್ಬಿಡ್ತಾರೆ ಹೆಂಡತಿ. ಇನ್ನು ಯಾರಾದರೂ ಇದ್ದರೆ ಅವ್ರ ಎದುರಲ್ಲಿ ಮಾತಾಡಿಸೋದಿಲ್ಲ ಅದನ್ನು. ಯೂಶ್ವಲಿ ಅದು ಪ್ರಾಕ್ಟೀಸ್, ಅದು ಹೋಗ ಅಂದ್ಬಿಡ್ತಾರೆ ಒಂದೊಂದು ಸಲ. ನಾನು ಕೇಳಿದ್ದೀನಿ ಅದನ್ನು. ದಟ್ ಓನ್ಲಿ ಶೋ ಸ್ನೇಹ, ಸ್ನೇಹಾಚ್ಚ ಬಹುಮಾನಾಚ್ಚ ಸ್ಮರೆಯೇ ಅನ್ನತು ಶಿಕ್ಷೆಯೇ ಅಂತಾಳೆ ಸೀತೆ ರಾಮನಿಗೆ. ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಯಾಕಪ್ಪ ಅಂದರೆ ನಿಮ್ಮ ಸಲಿಗೆ ಹೆಚ್ಚಿರೋದ್ರಿಂದ ಅಂತ ಹೇಳ್ತಾಳೆ ಸೀತೆ. ಆ ಸಲಿಗೆ ಇದ್ದಾಗ ಆ ಮಾತು ಬರುತ್ತೆ ಇಲ್ಲಿ. ವಿದುರ, ಸಂಜಯ ಇದುವರೆಗೂ ಬಂದು ನನ್ನನ್ನು ಬೈದು ಹೋದ. ಯುಧಿಷ್ಠಿರ ಏನು ಹೇಳ್ದಾನೆ ಅನ್ನೋದನ್ನು ನಾಳೆ ಸಭೆ ಮುಂದೆ ಹೇಳ್ತಾನಂತೆ. ಏನೋ ಹೇಳಿದ್ದಾನು ಧರ್ಮರಾಜ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಆದರೆ ಅದು ತಿಳಿಯಿದೆ, ತುಂಬ ಕಳವಳ ನನಗೆ ಹೆಚ್ಚಿದೆ ವಿದುರ, ಕಳವಳ ಹೆಚ್ಚಿದೆ. ಅದಕ್ಕೋಸ್ಕರ ನಾನು ನಿನಗೆ ಹೇಳಿ ಕಳಿಸಿದೆ. ಮೈಯೆಲ್ಲ ಕಾದಿದೆ ಅದಕ್ಕೆ ಹೇಳಿ ಕಳಿಸಿದೆ ನಿನಗೆ. ಅದಕ್ಕೆ ಮಹಾರಾಜ, ನಿದ್ದೆ ಬರದೇ ಇರೋದಕ್ಕೆ ಕೆಲವು ಕಾರಣ ಇದೆ. ಈ ಕಾರಣ ಯಾವುದಾದರೂ ನಿನ್ನನ್ನು ಬಾಧಿಸ್ತಾ ಇದೆಯೋ, ದಿಸ್ ಈಸ್ ಹೌ ವಿದುರ ನೀತಿ ಕಂಬೆನ್ಸಸ್. ಹೇಗೆ ಶುರುವಾಗುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕೆ ನಿನಗೆ ನಿದ್ದೆ ಬರೋದಿಲ್ಲ, ನಮ್ಮನ್ನು ನಾವು ಕೇಳ್ಕೋಬೇಕು. ನಮಗೆ ಯಾಕೆ ನಿದ್ದೆ ಬರೋದಿಲ್ಲ, ನಮ್ಮನ್ನೇ ಕೇಳಿಕೊಂಡ ನಮ್ಗೆ ಗೊತ್ತಾಗುತ್ತದು. ಅಭಿಯುಕ್ತಂ ಬಲವತಾಂ ದುರ್ಬಲಂ ಹೀನ ಸಾಧನಂ ಹತಸ್ತ್ವಂ ಕಾಮಿನಂ ಚೋರಂ ಆವಿಶಂತಿ ಪ್ರಜಾಗರಾಹ. ಇದನ್ನೆಲ್ಲ ಹೇಳುವಾಗ ಸಮ್ಟೈಮ್ಸ್ ಐ ಮೈಟ್ ಗೆಟ್ ಇಮೋಷನಲಿ ಟೂ ಮಚ್ ಇನ್ವಾಲ್ವ್. ನೀವು ಕ್ಷಮಿಸಬೇಕಾಗುತ್ತೆ, ಅಂಥ ಮಾತುಗಳನ್ನ ಆಡ್ತಾ ಇದ್ದಾನೆ ಅಂದರೆ ಅದು ಮಹಾಭಾರತದಲ್ಲಿ ಅದು ಬಹಳ ವೈಶಿಷ್ಟ್ಯ. ಅದು ಇಷ್ಟು ಹೇಳೋದನ್ನು ಒಂದು ಮಾತಲ್ಲಿ ಹೇಳಿಬಿಡ್ತಾನೆ, ಅದೇ ಮಹಾಭಾರತದ ವೈಶಿಷ್ಟ್ಯ. ಇಷ್ಟು ಹೇಳೋದಕ್ಕೆ ಒಂದು ಪುಟಗಟ್ಟಲೆ ಅಧ್ಯಾಯಗಳಗಟ್ಟಲೆ ಹೇಳಿಬಿಡ್ತಾನೆ, ಅದೇ ಸ್ವಾರಸ್ಯ. ಯಾವನೋ ಒಬ್ಬ ಕೇಳ್ತಾನಂತೆ, ಏನು ಹೇಳ್ತೀರಿ ನಿಮ್ಮದು ಇಷ್ಟು ದೊಡ್ಡದು ಬರೆದಿದ್ದೀರಲ್ಲ 100,000 ಅಂತಂದಾಗ, ಏನಯ್ಯ ಹೇಳಿದ್ದೀನಿ ಅದೇ ನನಗೇನೂ ಗೊತ್ತಿಲ್ಲ, ಒಂದು ಮಾತಲ್ಲಿ ಹೇಳಿ ಅಂತಾನಂತ. ಆಗಲಪ್ಪ, ಒಂದು ಮಾತಲ್ಲಿ ಹೇಳಿಬಿಡ್ತೀನಿ ಅಂತಾನಂತೆ. ಶ್ಲೋಕಾರ್ಧಮ್ಮೇ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿ. 100,000 ಶ್ಲೋಕದಲ್ಲಿ ಬರೆದಿರೋದನ್ನು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಕಣು ಅಂತಾನಂತೆ ವ್ಯಾಸರು. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ನಿನ್ನ ಆತ್ಮೋನ್ನತಿ ಆಗಬೇಕೇ ನೀನು ಪರೋಪಕಾರವನ್ನು ಮಾಡು, ನೀನು ಅಧೋಗತಿಗೆ ಹೋಗಬೇಕೇ ಅಪಕಾರವನ್ನು ಮಾಡು. ನಿನಗೇನೂ ಬೇಕಿಲ್ಲ ಅಂದರೆ ಒಂದೆರಡು ಜನ್ಮದಲ್ಲಿ ಮನುಷ್ಯನಾಗಿರ್ತೀಯ, ಆಮೇಲೆ ಎಲ್ಲೋ ಕೂಪಕ್ಕೆ ಹೋಗ್ಬಿಡ್ತೀಯ ಅಂತಂದ. ನಾನು ಪರೋಪಕಾರ ಪುಣ್ಯಾಯ ಪಾಪ ಇಷ್ಟರಲ್ಲಿ ಎಷ್ಟೊಂದನ್ನು ಹೇಳ್ತಾನೆ. ಹಾಗೆ ಇಲ್ಲಿ ಅದರ ಬ್ರೆವಿಟಿಗೆ ಆ್ಯಂಡ್ ಎಲಾಸ್ಟಿಸಿಟಿಗೆ ಎರಡಕ್ಕೂ ಮಹಾಭಾರತ ಒಂದು ಮಾತಲ್ಲಿ ಹೇಳಿಬಿಡ್ತಾನೆ. ನನಗೆ ಲಾರ್ಡ್ ಥಾಮ್ಸನ್ನ ಫ್ಲೀಟ್ಗೆ ಅವರಿಗೆ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಈ ಶ್ಲೋಕ ನನಗೆ ಸಹಾಯ ಆಯಿತು. ವಾಟ್ ಡಸ್ ದಿ ಮಹಾಭಾರತ ಸೇ ಅಂತ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು. ಲಂಡನ್ ಟೈಮ್ಸ್ ಸಂಡೇ ಟೈಮ್ಸ್ ಓನರು 122 ಮೀಡಿಯಾ ಅವ್ರ ಕೈಯಲ್ಲಿತ್ತು. ನಾನು ಅವ್ರಿಗೆ ಹೇಳಬೇಕಾಯಿತು ಏನು ಸ್ಪೆಷಾಲಿಟಿಯಿಂದಾಗಿ ಈ ಸಂಸ್ಕೃತದಲ್ಲಿ ವೈಶಿಷ್ಟ್ಯ ಅಂದರೆ ಸಣ್ಣ ಸಣ್ಣ ಮಾತಿನಲ್ಲಿ ತುಂಬ ಹೇಳ್ತಾನೆ. ಅದೇ ಫಾರ್ ಎಕ್ಸಾಂಪಲ್ ಅಂದರು ಅವರು ಚಟ್ನ ಜ್ಞಾಪಕ ಬರಲಿಲ್ಲ, ಬಾಯಕ್ಕೆ ಸ್ವಲ್ಪ ಮೈಯೆಲ್ಲ ಬೆವರಕ್ಕೆ ಶುರುವಾಯಿತು. ಈ ವಿದೇಶದವ್ರ ಹತ್ರ ಹೋದರೆ ಅದೇ ಫಜೀತಿ. ತಕ್ಷಣ ಹೇಳಿಬಿಟ್ಟೆ ನಾನು ಈ ಶ್ಲೋಕ ಹೇಳಿ, ಟೆಲ್ ಮೀ ಸಮಥಿಂಗ್ ಮೋರ್ ಇದ್ರ ಮೇಲೆ ಅಂದರು. ಸರ್, ಇಟ್ ಈಸ್ ಸೆಡ್ ವಿಪದೋ ನೈವ ವಿಪದ ಸಂಪದೋ ನೈವ ಸಂಪದ. ಇಟ್ ಈಸ್ ಸೆಡ್ ದಟ್ ದೆರ್ ಈಸ್ ನಥಿಂಗ್ ಲೈಕ್ ಮಿಸರಿ ನಾರ್ ರಿಚ್ನೆಸ್ ಅಂದೆ. ಕಮಾನ್, ಹೌ ಕ್ಯಾನ್ ಐ ಅಗ್ರಿ ವಿತ್ ಯು ಅಂದರು. ಐ ಹ್ಯಾವ್ ನಾಟ್ ಇಟ್ ಕಂಪ್ಲೀಟೆಡ್ ಅಂದೆ ನಾನು. ವಿಪದ್ ವಿಸ್ಮರಣಂ ವಿಷ್ಣು ಸಂಪನ್ ನಾರಾಯಣ ಸ್ಮೃತಿ. ಮಿಸರಿ ಈಸ್ ಟು ಫರ್ಗೆಟ್ ಗಾಡ್, ಗಾಡ್ ಆಲ್ ಮೈಟಿ, ಆ್ಯಂಡ್ ವೆಲ್ತ್ ಈಸ್ ಟು ರಿಮೆಂಬರ್ ಗಾಡ್ ಬಿಕಾಸ್ ಹೀ ಈಸ್ ದಿ ಗಿವರ್ ಆಫ್ ಎವ್ರಿಥಿಂಗ್.
ಮೆಚೂರ್ ಐ ಕಾಂಟ್ ಅಗ್ರಿ ಬೆಟರ್ ಆನ್ ದಿಸ್. ನನಗೆ ಇದಕ್ಕಿಂತ ಎಸ್ ಅನ್ನೋದಕ್ಕೆ ನನಗೆ ಇದಕ್ಕಿಂತ ಬೇರೆ ಕಾರಣ ಬೇಡ ಅಂತ ಇಷ್ಟು ದಪ್ಪ ಕನ್ನಡಕ ಅಂತ ತೊಗೊಂಡು ಅವ್ರು ಹೇಳಿದರು. ಐ ವಿಸಿಟ್ ದಿ ಚರ್ಚ್ ಎವ್ರಿ ಸಂಡೇ ಯು ನೋ, ಐ ಪ್ರೇ, ಐ ನೆವರ್ ಫರ್ಗೆಟ್ ಗಾಡ್. ಮೆಚೂರ್, ವಾಟ್ ಈಸ್ ದಿಸ್ ರಿಚ್ನೆಸ್? ಡಸ್ ಇಟ್ ಕಮ್ ವಿತ್ ಮೀ ವೆನ್ ಐ ಡೈ? ಇಟ್ ಡಸಂಟ್. ದೇರ್ ಫೋರ್ ಎಷ್ಟು ಬೇಗ ಅದನ್ನು ಅನುಭವಿಸಿ ಹೇಳಿದ್ರು ನೋಡಿ, ವಿಪದೋ ನೈವ ವಿಪದ, ಸಂಪದೋ ನೈವ ಸಂಪದ, ವಿಪತ್ ವಿಸ್ಮರಣಂ ವಿಷ್ಣು ಸಂಪನ್ ನಾರಾಯಣ. ಅವನ ಧ್ಯಾನ ನಮ್ಮಲ್ಲಿದ್ದರೆ ನಾವು ಗೆದ್ವಿ, ಅವನು ಮರೆತ್ವಿ ಅಂದರೆ ಕೆಳಗಡೆ ಬಿದ್ವಿ ಅಂತ. ನಂಬಿ ಕೆಟ್ಟವರಿಲ್ಲ, ನಂಬದೆ ಕೆಟ್ಟರೆ ಕೆಡಲಿ. ಇಲ್ಲಿ ಹೇಳ್ತಾ ಇದ್ದಾನೆ, ಅಭಿಯುಕ್ತಂ ಬಲವತಾಂ ದುರ್ಬಲಂ ಹೀನ ಸಾಧನಂ ಹತಸ್ತ್ವಂ ಕಾಮಿನಂ ಚೋರಂ ಆವಿಶಂತಿ ಪ್ರಜಾಗರಾಹ. ಇಲ್ಲಿ ಇದನ್ನು ಪ್ರಜಾಗರ ಪರ್ವ ಅಂತಲೂ ಹೇಳ್ತಾರೆ ವಿದುರ್ ನೀತಿನ. ಇದು ಒಟ್ಟು 8 ಅಧ್ಯಾಯದಲ್ಲಿದೆ. ಇದು ಒಂದೊಂದು ಅಧ್ಯಾಯದಲ್ಲೂ ಸುಮಾರು 100-120 ಶ್ಲೋಕ ಬರುತ್ತೆ. ತುಂಬ ಚೆನ್ನಾಗಿರುವಂಥದ್ದು, ಒಂದೊಂದು ಆಣಿಮುತ್ತು. ಇದನ್ನು ಪ್ರಜಾಗರ ಅಂದರೆ ಜಾಗರಣೆ ಅಂತ. ಪ್ರಜಾಗರ ಅಂದರೆ ರಾಜನ್ ಬಲಿಷ್ಠನೊಂದಿಗೆ ದ್ವೇಷ ವಿರೋಧವನ್ನು, ದ್ವೇಷ ವಿರೋಧವನ್ನು ಕಟ್ಟಿಕೊಂಡಂತಹ ದುರ್ಬಲನಿಗೆ 5 ಕಾರಣ ಕೊಡ್ತಾನೆ ಯಾರಿಗೆ ನಿದ್ದೆ ಬರಲ್ಲ ಅಂತ. ನೀವೇ ಬೇಕಾದ್ರೆ ಜ್ಞಾಪಕ ಮಾಡ್ಕೊಳ್ಳೋದು. ಇದೆ ನಮ್ಮ ವಿಮೆ ಕಮಾಂಡರ್ 1 ಕ್ಯಾಟಗರಿ ಅಂತ ಇದ್ದರೆ ನಾಳೆಯಿಂದ ಸರಿ ಮಾಡ್ಕೋಬಹುದು ನಾವು. ಬಲಿಷ್ಠನೊಂದಿಗೆ ದ್ವೇಷ ವಿರೋಧವನ್ನು ಕಟ್ಟಿಕೊಂಡ ದುರ್ಬಲನಿಗೆ, ದಿ ವೀಕರ್ ಒನ್ ಟು ಹ್ಯಾವ್ ಕ್ವಾರಲ್ ವಿತ್ ದಿ ಸ್ಟ್ರಾಂಗ್, ಅದು ಹೇಳೋದು ಅರ್ಥ ಅದು. ಪರರ ಸ್ವತ್ತನ್ನು ಕಬಳಿಸಿದವನಿಗೆ, ಬೇಕಾದಷ್ಟು ಜನ ಗ್ರ್ಯಾಬರ್ಸ್ ನೋಡಿ ಇವಾಗ ಏನು ಕಷ್ಟಪಡ್ತಾ ಇದ್ದಾರೆ ಪರರ ಸ್ವತ್ತನ್ನು. ಲ್ಯಾಂಡ್ ಗ್ರ್ಯಾಬರ್ಸಿಗೆ ನಿದ್ದೆ ಬರುತ್ತೆ, ಎಲ್ಲಾದರೂ ಒಂದು ಮಾಡಿದ ತಪ್ಪನ್ನು ಮುಚ್ಚೋಕ್ಕೋಸ್ಕರ ಸೀರೀಸ್ ಆಫ್ ತಪ್ಪು ಮಾಡ್ತಾ ಇರಬೇಕು. ಎಷ್ಟು ಜನರಿಗೆ ಲಂಚ ಕೊಡಬೇಕು, ಯಾರ್ಯಾರು ಬಾಯಿ ಕಟ್ಟಬೇಕು, ಹಗಲು ರಾತ್ರಿ ಅವರು ಒದ್ದಾಡೋದು ನೋಡಿದ್ರೆ ಇಷ್ಟು ಗುಳಿಗೆ ತಿಂತಾರೆ ನನ್ನ ಸ್ನೇಹಿತರು ಕೆಲವರೆಲ್ಲ ಇದು ಮಾಡಿಕೊಂಡು. ಆಗೋದಿಲ್ಲ ಸರ್, ತಪ್ಪು ಮಾರ್ಗ ಹಿಡಿದ್ರೆ ನಮ್ಮ ಮನಸ್ಸು ಕೇಳೋದಿಲ್ಲ. ಡು ಯು ನೋ ದಿ ರೀಸನ್? ಆ ಒಳಗಡೆ ಇರೋನು ಶುದ್ಧವಾದ ಪರಮಾತ್ಮ, ಅವನಿಗೆ ಒಂಚೂರು ಕೊಳಗೆ ಸೇರಿದ್ರೂ ನಿದ್ದೆ ಬರೋದಿಲ್ಲ ನಮಗೆ. ನಾವು ಎಷ್ಟು ನಿರ್ಮಲರಾಗಿದ್ದರೆ ಅಷ್ಟು ಶಾಂತವಾಗಿರ್ತೀವಿ. ಕೂಲಿ ನಾಲಿ ಮಾಡುವಂಥ ಕೂಲಿ ಎಲ್ಲೆಂದರೆ ಅಲ್ಲೇ ಭರ್ಜರಿ ಗೊರಕೆ ಹೊಡೆದು ನಿದ್ದೆ ಮಾಡ್ತಾನೆ. ಸಕಲ ಐಶ್ವರ್ಯ ಇರೋರಿಗೆ ಗುಳಿಗೆ ತಿಂದೆ ನಿದ್ದೆನೇ ಬರೋದಿಲ್ಲ. ವಿದುರ ಹೇಳ್ತಾ ಇದ್ದಾನೆ, ಪರರ ಸ್ವತ್ತನ್ನು ಕಬಳಿಸಿದವನಿಗೆ, ಕಾಮಿಗೆ, ಕಾಮಿ ಅಂದರೆ ಲಸ್ಟಿ, ಬರೀ ಹೆಂಗಸರಿಗೆ ಸಂಬಂಧಪಟ್ಟಿದ್ದೆಲ್ಲ, ರಾಜ್ಯ ಕಾಮನಾಗ್ಬೋದು, ಭೂಮಿ ಕಾಮನಾಗ್ಬೋದು, ಧನದ ಕಾಮಿಯಾಗ್ಬೋದು, ಯಾವುದು ಕಾಮ ಅಂದರೆ ಅತೀವವಾದಂಥ ಇಷ್ಟ, ಆಲ್ಕೋಹಾಲು ಅದರ ಮೇಲೆ ತುಂಬ ಕಾಮಿ ಆಗ್ಬೋದು. ನಾವು ಕುಡಿದೇ ಇದ್ರೆ ಬದುಕೋದೇ ಇಲ್ಲ ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ. ನಮ್ಮೂರಿನಲ್ಲಿ ನಮ್ಮ ಮತ್ತೂರಿನಿಂದ ಒಬ್ಬರು, ನಾನು ಸಣ್ಣ ಚಿಕ್ಕ ವಯಸ್ಸಿನಾಗಿದ್ದಾಗ ಅವರಿಗೆ ಹೊಗೆ ಸ್ವಲ್ಪ ನಶ್ಯ ಬೇಕಾಗಿತ್ತಂತೆ, ಮಡ್ಡಿ ನಶ್ಯ ಅಂತ. ಒಂದಿನ ಇದ್ದಕ್ಕಿದ್ದ ಹಾಗೆ ನಾಳೆ ಅವ್ರ ಮಗನಿಗೆ ಉಪನಯನ, ರಾತ್ರಿ ಎಲ್ಲ ನಾಂದಿ ಎಲ್ಲ ಮಾಡಿದ್ದಾರೆ, ಬೆಳಗಿನ ಜಾವ ನೋಡಿದ್ರೆ ಇಲ್ಲವೇ ಇಲ್ಲ ಅವರು. ಸುಮಾರು 10 ಗಂಟೆಗೆ ಮುಹೂರ್ತ, ಎಲ್ಲಿ ಎಲ್ಲಿ ಅಂತ ಹುಡುಕ್ತಾ ಇದ್ದಾರೆ. 38 ಮೈಲಿ ದೂರದಲ್ಲಿರುವಂಥ ತೀರ್ಥಹಳ್ಳಿಗೆ ಹೋಗಿ ಮಡ್ಡಿ ನಶ್ಯ ತಂದಿದ್ದಾರೆ ಅವರು. ಅಂದರೆ ಆ ಚಟ ಆದರೆ ಹೇಗಾಗುತ್ತೆ ಅಂತ ನೋಡಿ, ನನಗೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೇನೆ. ಪರರ ಸ್ವತ್ತ ಅದು ನಶಿ ಕಾಮಿ ಅಷ್ಟೇ, ಅವನೇನಿಲ್ಲ ಕಾಮಿ ಅಂದರೆ ಅವನು, ಅದು ಯಾವುದೋ ಬೇಕು ಇಲ್ಲದ್ರೆ ಪ್ರಾಣ ಹೋಗುತ್ತೆ ಅಂತ ಬರುವಂಥದ್ದು. ಕಾಮಿಗೆ, ಕಳ್ಳನಿಗೆ, ಕಳ್ಳ ಯಾರು ಹೇಳಿ, ನಮ್ಮದು ಅಲ್ಲದೇ ಇರೋದನ್ನು ನಮ್ಮ ಹತ್ರ ಇಟ್ಕೊಂಡಿರೋನು ಕಳ್ಳ. ಎಚ್ಚರವಾಗಿರಬೇಕು. ಏನು ಮಾಡೋಣ ಇದನ್ನು? MLAs MPs ಯಾರೂ ಕೇಳೋಲ್ಲ ವಿದರ್ ನೀತಿನ. ಅವ್ರು ಕೇಳಿದರೆ ಅವ್ರ ಮೇಲೆ ಪರಿಣಾಮ ಆಗುತ್ತೆ. ನೋಬಡಿ ಲಿಸನ್ಸ್ ಟು ನಾರ್ ಡು ದೇ ಈವನ್ ರೀಡ್ ಇಟ್, ಕೇರ್ ಟು ರೀಡ್ ಇಟ್. ಮಹಾಭಾರತ ವಿಲ್ ಟೀಚಸ್ ವಾಟ್ ನಾಟ್ ಟು ಡೂ ಸರ್. ಅದಾದರೆ ನಮಗೆ ಸಾಕು. ರಾಜನ್, ಈ ದೋಷಗಳು ನಿನ್ನನ್ನು ಬಾಧಿಸುತ್ತಾ ಇಲ್ಲವಷ್ಟೇ? ಐ ಡೋಂಟ್ ನೋ ವೆದರ್ ಸೆಟೈರಿಕಲಿ ವಿದುರ ಆಸ್ಕ್ಸ್ ಆರ್ ಸ್ನೇಹದಿಂದ. ಇದೆಲ್ಲ ಏನು ತೊಂದರೆ ಇಲ್ವಲ್ಲ ನಿನಗೆ ಅಂತ ಅಂತ ನಂಗೆ ಗೊತ್ತಿಲ್ಲ ಆ ಟೋನು. ಅವನು ಹೇಳ್ತಾ ಇರೋದು ನಾಟ್ ದಟ್ ಈ ಡಸಂಟ್ ನೋ ದಿಸ್ ಒನ್, ಅವನಿಗೆಲ್ಲ ಗೊತ್ತು. ಧೃತರಾಷ್ಟ್ರನಿಗೆ ಇರೋದು ಎಲ್ಲವನ್ನೂ ಹೇಳ್ತಾ ಇದ್ದ ನೋಡಿ. ಪರ ಬಲಿಷ್ಠರೊಂದಿಗೆ ದ್ವೇಷ ವಿರೋಧ, ದುರ್ಬಲನಿಗೆ ಪರರ ಸ್ವತ್ತನ್ನು ದುರ್ಬಲನಿಗೆ ಪರರ ಸ್ವತ್ತನ್ನು ಕಬಳಿಸಿದವನಿಗೆ, ಕಾಮಿಗೆ, ಕಳ್ಳನಿಗೆ ನಿದ್ದೆ ಬರೋದಿಲ್ಲ. ಈ ದೋಷಗಳು ನಿನ್ನನ್ನು ಬಾಧಿಸ್ತಿಲ್ವಷ್ಟೇ? ಕಚ್ಚಿದ ಏತೈಹಿ ಮಹಾದೋಷೈಹಿ ನ ಸ್ಪೃಷ್ಟೋಸಿ ನರಾಧಿಪ. ಅದಿಲ್ಲ ತಾನೇ, ಧನದ ಲೋಭದಿಂದ ನೀನು ಕಷ್ಟಪಡ್ತಿಲ್ಲ ತಾನೇ. ಯಾಕೆ ಅಣ್ಣ, ಯಾಕೆ ನಿನಗೆ ನಿದ್ದೆ ಬರ್ತಾ ಇಲ್ಲ? ಕಂಚಿಶ್ಚ ಪರಿವೃತ್ತೇಶು ಗೃಧ್ಯನ್ ನ ಪರಿತಪ್ಯಸೆ. ಬಿಸಿಯಾಗಿದೆ ಮೈಯಿಂದ ನೋಡಿ, ಇದರಿಂದ ನಿನಗೆ ಬಿಸಿಯಾಗಿಲ್ವಲ್ಲ ಅಂತ ಅವನು ನೋಡು. ಮೈ ಬಿಸಿಯಾಗಿದೆ ಅಂದ ಮುಟ್ಟಿ ನೋಡಿಬಿಟ್ಟು ಇದೆಲ್ಲ ಏನಿಲ್ವಲ್ಲ ನಿನಗೆ ಈ ಬಿಸಿಗೆ, ಅದು ಕಾರಣ ಅಲ್ವಲ್ಲ ಅಂತ. ಧೃತರಾಷ್ಟ್ರ ನೇರ ಉತ್ತರ ಕೊಡಲೇ ಇಲ್ಲ ಸ್ವಾಮಿ. ಇದಕ್ಕೆ ನಮಗೆ ಗೊತ್ತು, ಇದು 5 ಅವನ ಮೇಲಿದೆ ಅಂತ ಗೊತ್ತು. ಆದರೆ ಧೃತರಾಷ್ಟ್ರ ಡಸಂಟ್ ರಿಪ್ಲೈ ಡೈರೆಕ್ಟ್ಲಿ. ಬಿದುರನಿಗೆ ಹೌದು ಕಣೋ ಎಲ್ಲ ಇದೆ ಅಂತ ಅನ್ನಲಿಲ್ಲ.
ಇದು ಇದು ವ್ಯಾಸರ ಪ್ರಾರಂಭದಲ್ಲೇ ನಮಗೆ ಹೇಳ್ತಾ ಇದ್ದಾರೆ ಈಸ್ ನಾಟ್ ಎ ಸ್ಟ್ರೈಟ್ ಫಾರ್ವರ್ಡ್ ಫೆಲೋ ಅಂತ. ಇಷ್ಟನ್ನು ಕಾರಣ ಕೇಳಿದ್ರೆ ಒಂದಾದರೂ ಇದೆ ಅಂತ ಅನ್ಬಾರ್ದೇನ್ರಿ. ಅವನು ಹೇಳಲಿಲ್ಲ, ಬಟ್ ಥ್ಯಾಂಕ್ ಗಾಡ್ ಅವನು ಹೇಳಿದ್ರೆ ನಮಗೆ ವಿದುರ್ ನೀತಿ ಇರ್ತಾ ಇರಲಿಲ್ಲ. ಆನೆಸ್ಟ್ಲಿ ಐ ಟೆಲ್ ಯು 320 ನೀತಿಯನ್ನು ಮಾತಾಡ್ತಾ ಇದ್ದಾನೆ ಇದರಲ್ಲಿ, ಈ 8 ಅಧ್ಯಾಯದಲ್ಲಿ 320 ಮಾರಲ್ಸ್. ಇಫ್ ಸಪೋಸಿಂಗ್ ಧೃತರಾಷ್ಟ್ರ ಹ್ಯಾಡ್ ಕನ್ಫೆಸ್ಡ್, ಹೌದೋ ನಿನಗೆ ಗೊತ್ತಿದೆ ಸುಮ್ಮನೆ ನಾನು ಕೇಳ್ಬಿಟ್ಟು ಬಾಧಿಸ್ಬೇಡ ಹೋಗಪ್ಪ ನಾನು ಮಾಡ್ಕೋತೀನಿ ಅಂತ ಅಂದುಬಿಟ್ಟಿದ್ರೆ ವಿ ಹ್ಯಾಡ್ ನೋ ಯು ನೋ ಹೌ ಫಾರ್ಚ್ಯೂನ್ ಕಮ್ಸ್ ಔಟ್ ಆಫ್ ಫೇಲ್ಯೂರ್ಸ್. ಎಷ್ಟೋ ಸಂದರ್ಭದಲ್ಲಿ ನಾವು ಭಗವಂತ ಎಲ್ಲವೂ ಒಳ್ಳೆಯದಕ್ಕೆ ಅನ್ನೋದಕ್ಕೆ, ನೀನು ಮಾಡಿದ್ದೆಲ್ಲ ಒಳ್ಳೆಯದು ಅನ್ನೋದಕ್ಕೆ ಒಂದು ಕಾರಣ ಇದು. ಆ ಧೃತರಾಷ್ಟ್ರ ಎಲ್ಲಾದರೂ ಹೇಳಿದ್ದ ವಿಧಿ ನೀತಿ ಇಲ್ಲ, ಯುದ್ಧವನ್ನು ನೋಡಿ ಸೈನ್ಯವನ್ನು ನೋಡಿ ಅವನಿಗೆ ವೈರಾಗ್ಯ ಬರಲಿಲ್ಲ. ಅರ್ಜುನನಿಗೆ ನಮ್ಮ ಗೀತೆ ಇರ್ತಾ ಇರಲಿಲ್ಲ ಸರ್. ಡು ಯು ಥಿಂಕ್ ದೇರ್ ವುಡ್ ಬಿ ಭಗವದ್ಗೀತಾ? ನೋ, ಇಂಪಾಸಿಬಲ್. ನಮಗೆ ಇರ್ತಾ ಇರಲೇ ಇಲ್ಲ. ಎಂಥ ಸನ್ನಿವೇಶನ ಕ್ರಿಯೇಟ್ ಮಾಡ್ತಾನೆ ವ್ಯಾಸ ನೋಡಿ. ಅದು ಆಗಿದ್ದನ್ನು ಹೇಳಿದ್ದಾನೆ ಅವನು, ಏನು ಬೇರೆ ಕೂತಲೇ ಮೇಲಿಂದ ಕೂತ್ಕೊಂಡು ಹೀಗಾಗಿ ಅಂತ ಅಂದಿಲ್ಲ. ಬಟ್ ನಮ್ಮ ಅದೃಷ್ಟ ಅದು, ನಮ್ಮ ಪುಣ್ಯ ಅದು, ಆ ಥರ ಸಿಚುವೇಶನ್ ಬಂತು. ಅದರಿಂದ ಯಾರಿಗೆ ಏನೇ ಆದರೂ ವಿ ಶುಡ್ ನಾಟ್ ಡಿಸ್ಕಾರ್ಡ್ ಇಟ್. ಹೂ ನೋಸ್ ವಾಟ್ ಕಮ್ಸ್ ಔಟ್ ಆಫ್ ಇಟ್. ನಮಗೇನು ಸರ್ ಗೊತ್ತು, ನಮಗೇನು ಗೊತ್ತು ಸರ್. ನಿಟ್ಟೂರು ಶ್ರೀನಿವಾಸ ರಾಯರು ಇರೋವರೆಗೂ ಈ ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ವ್ಯವಸ್ಥೆ ಇರಲಿಲ್ಲ. ಪಾಪ ಹೋದ್ರೆ ಅವರು ಅವರಿಷ್ಟ ಮನಸ್ಸಿನಲ್ಲಿತ್ತು ಅದೇನೋ ಗೊತ್ತಿಲ್ಲ. ಬಹಳ ಜನ ದುಃಖ ಪಡ್ತಾಯಿದ್ರು ಯಾಕೆ ಹೀಗಿದೆ ಯಾಕೆ ಇದೆ. ಆ ದುಃಖವೆಲ್ಲ ಈಗ ನೋಡಿ ಗೋಖಲೆ ಇನ್ಸ್ಟಿಟ್ಯೂಟ್ ಆಗಿದೆ. ಪರ್ಹ್ಯಾಪ್ಸ್ ನಿಟ್ಟೂರು ಶ್ರೀನಿವಾಸ ರಾಯರು ಬೇಗ ಮಾಡದೇ ಇದ್ದದ್ದೇ ಕಾರಣ ಏನೋ ನಮಗೆ ಗೊತ್ತಿಲ್ಲ. ವಿ ಡು ನಾಟ್ ನೋ ದಟ್ ಒನ್. ಏನೋ ಎಲ್ಲೋ ಒಂದು ಭಗವಂತ ಏನೋ ಒಂದು ಪ್ಲ್ಯಾನ್ ಮಾಡಿರ್ತಾನೆ ಅಂತ ಕಾಣುತ್ತೆ ಇದರಲ್ಲೆಲ್ಲ. ಔಟ್ ಆಫ್ ದಟ್ ಸಮಥಿಂಗ್, ಔಟ್ ಆಫ್ ಡಸ್ಟ್ ಸಮಥಿಂಗ್ ಮೈಟ್ ಕಮ್. ಇಲ್ಲಿ ನೋಡಿ ಅವನು ಧೃತರಾಷ್ಟ್ರ ನೇರ ಉತ್ತರ ಕೊಡಲಿಲ್ಲ. ವಿದುರ, ನಿನ್ನ ಧರ್ಮಯುಕ್ತವಾದ ಕಲ್ಯಾಣಕಾರಿಯಾದ ಮಧುರವಾದ ಮಾತನ್ನು ಕೇಳೋದಕ್ಕೆ ನಂಗೆ ತುಂಬ ಇಷ್ಟ ಕಣೋ. ನೋಡಿ ಹೇಗೆ ಅದನ್ನು ಅವಾಯ್ಡ್ ಮಾಡ್ತಾನೆ ಅವನೇನು ಅಂತ. ನಿನ್ನ ಮಾತನ್ನು ಕೇಳೋಕ್ಕೆ ನನಗೆ ಇಷ್ಟ ಕಣೋ. ಹೇಳ್ತಾ ಇರೋ ಹೀಗೆ ಹೇಳಪ್ಪ ಅಂದ್ಬಿಟ್ಟ ಸ್ವಾಮಿ. ಆಗಲಿ ಹೇಳ್ತೀನಿ ಎಂದ ವಿದುರ. ಆ್ಯಂಡ್ ದ್ಯಾಟ್ ಈಸ್ ಹೌ ದಿ ಬರ್ತ್ ಆಫ್ ವಿದುರ ನೀತಿ ಟೇಕ್ಸ್ ಪ್ಲೇಸ್. ಐ ವಾಂಟೆಡ್ ಟು ಗಿವ್ ಯು ದಿ ಬ್ಯಾಕ್ಗ್ರೌಂಡ್ ಆಫ್ ವಿದುರ ನೀತಿ ಹೇಗಾಗುತ್ತೆ ಅಂತ ಹೇಳಿ. ಡೋಂಟ್ ಯು ಥಿಂಕ್ ವಿ ಶುಡ್ ಥ್ಯಾಂಕ್ ಧೃತರಾಷ್ಟ್ರ? ಭೇಷಪ್ಪ ಅಂತ ಮನೆಗೆ ಹೋಗೋ, ಅವನು ಬೈಯೋದು ಬೇಡ, ನಾವು ಅವನಿಂದ ಬಂತು ಅಂತ. ವಿದುರ ತನಗೆ ತಿಳಿದದ್ದನ್ನು ಹೇಳ್ತಾನೆ. ಸ್ನೇಹಿತರೆ, ವಿದುರನೇ ಧರ್ಮಸ್ವರೂಪಿ. ಧರ್ಮಸ್ವರೂಪಿಯೇ ವಿದುರ. ಇದುವೇ ವಿದುರ ನೀತಿ ಅಂತ ಪ್ರಸಿದ್ಧವಾಗಿದೆ. ಮಹಾಭಾರತದಲ್ಲಿ ಅನುಶಾಸನ ಪರ್ವ ಆದಮೇಲೆ ಒಂದು ಕಥೆ ಬರುತ್ತೆ. ಇಂಥಿಂಥವ್ರ ಜನ್ಮ ಹೇಗಾಯಿತು ಅಂತ ಹೇಳ್ತಾರೆ. ಅದು ಋಷಿಗಳ ಕಲ್ಪನೆಯೋ ಅಥವಾ ಋಷಿಗಳು ತ್ರಿಕಾಲಜ್ಞಾನಿಗಳಾಗಿದ್ದು ಹೇಳ್ತಾರೋ ನಮಗೆ ಗೊತ್ತಿಲ್ಲ. ಬಟ್ ಇಟ್ ಸ್ಟ್ಯಾಂಡ್ಸ್ ಆನ್ ರೀಸನ್. ಮಾಂಡವ್ಯ, ಮಾಂಡವ್ಯ ಅನ್ನೋ ಒಬ್ಬ ಋಷಿ, ಮಹಾ ತಪಸ್ವಿ, ಸತ್ತೋಗ್ಬಿಟ್ಟ. ಹೋದಾಗ ಅವನನ್ನು ನರಕಕ್ಕೆ ಕರ್ಕೊಂಡು ಹೋಗ್ಬಿಟ್ರು, ನರಕಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಅವನು. ಅವನು ಎಂಥ ಜ್ಞಾನಿ ಅಂದರೆ ಅವನಿಗೆ ಪ್ರಜ್ಞೆ ಇತ್ತು. ನನ್ನನ್ನು ಯಾಕೆ ನರಕಕ್ಕೆ ಕರ್ಕೊಂಡು ಬಂದರು ಅಂತ ಅನ್ನಿಸ್ತು. ಅಂಥ ಋಷಿ ಅವನು, ಮೈ ನವರೆದ್ದು ಬಿಡುತ್ತೆ ಆ ಋಷಿ ತಪಸ್ ಕೇಳಿದ್ರೆ. ಅಲ್ಲಿದ್ದಾಗ ಯಾರ ಮೇಲೂ ಕೋಪ ಮಾಡ್ಕೊಳ್ಳಿಲ್ಲ. ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಕೇಳ್ದ. ಇಲ್ಲೇ ಯಮನ ಆಸ್ಥಾನದಲ್ಲಿ ನಿನಗೆ ಶಿಕ್ಷೆ ಕೊಟ್ಟಿದ್ದಾರೆ ತೀರ್ಪುಗಾರು, ಅಲ್ಲಿ ಕರ್ಕೊಂಡು ಹೋಗ್ತಾ. ಏನು ಶಿಕ್ಷೆ ಅಂತಂದರು. ಬನ್ನಿ ತೋರಿಸ್ತೀನಿ ಅಂತ ಹೇಳಿದಾಗ ಅಲ್ಲೊಂದು ಖಡ್ಗ ಇತ್ತು, ಆಣಿ ಅಂತ ಅದಕ್ಕೆ ಹೆಸರು. ಆಣಿ ಅಂದರೆ ಉಕ್ಕಿನಲ್ಲಿ ಮಾಡಿ ಚೂಪಾಗಿರುವಂಥದ್ದು ಆಣಿ ಅಂತ, ಹೀಗೆ ಚೂಪು. ಅದ್ರ ಮೇಲೆ ನಿನ್ನ ಕೂರಿಸ್ಬೇಕು ಅಂತ ತೀರ್ಪು ಬಂದಿದೆ, ಕೂರಿಸ್ತೀವಿ ಅಂದರು. ಕೂರಿಸ್ರಿ ಅಂತ ಅದ್ರ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟು ಹಿಂದ್ಗಡೆಯಿಂದ ಕೂತು ಅದು ಒಳಗಡೆ ಹೋಗ್ಬಿಡ್ತು. ನಾವು ಎನಿಮ ತೊಗೋತೀವಿ ನೋಡಿ, ಎನಿಮ ತೊಗೊಳ್ಳುವಾಗ ಒಳಗಡೆ ಹೋಗುತ್ತಲ್ಲ ಆ ಥರ ಒಂದು. ಹೀಗೆ ಅದ್ರ ಮೇಲೆ ಕೂತ್ಕೊಂಡು ಕೂತಿದ್ದಾನೆ. ಇದಕ್ಕೆ ಮುಖ್ಯಸ್ಥರು ಯಾರು ಅಂದಾಗ ಯಮಧರ್ಮರಾಜ ಅಂತ ಹೇಳಿದರು ಆ ದೂತರು. ಅವನು ಸ್ವಲ್ಪ ಕರೀರಿ ಅಂತಾನೆ. ಏನು ಸಹನೆ, ಯಮಧರ್ಮರಾಜ ಬಂದ, ಬೇಗ ಬಂದ, ತೇಜಸ್ಸನ್ನು ನೋಡ್ದ. ನೀನೇ ನಾ ಇಲ್ಲಿಗೆ ಮುಖ್ಯಸ್ಥ ಅಂತ ಕೇಳ್ದ ಮಾಂಡವ್ಯ. ಹೌದು ನಾನೇ ನನ್ನನ್ನು ಯಮ ಅಂತ ಹೇಳ್ತಾರೆ, ಧರ್ಮರಾಜ ಅಂತ ಹೇಳ್ತಾರೆ. ನನಗೆ ಈ ಶಿಕ್ಷೆ ಕೊಟ್ಟರಲ್ಲ, ಇದು ಯಾವ ಕಾರಣದಿಂದ ಕೊಟ್ರಿ ಅಂತ ನಿಮ್ಮ ಲೆಕ್ಕಗರನ್ನು ಕೇಳ್ತಿ ಅಂತ. ಚಿತ್ರಗುಪ್ತರು ಅಂತ ಲೆಕ್ಕ ಇಡ್ತಾರೆ ಅಲ್ಲಿ, ಯಮಲೋಕದಲ್ಲಿ ನಡೆಯೋ ಕಥೆ ಇದು. ತಕ್ಷಣ ರಿಜಿಸ್ಟರ್ ತರಿಸ್ದ ಅವನು. ಏ, ತಲಹರಟೆ ಅನ್ನಲಿಲ್ಲ ಧರ್ಮರಾಜ. ರಿಜಿಸ್ಟರ್ ತರಿಸಿ ನೋಡ್ದ. ನೀವು 7ನೇ ವಯಸ್ಸಿನಲ್ಲಿ, 5ರಿಂದ 7ನೇ ವಯಸ್ಸುವರೆಗೂ ಈ ಸೊಳ್ಳೆಗಳು, ನೊಣಗಳು, ಕ್ರಿಮಿಗಳು, ಗುಂಗುರು ಇದನ್ನೆಲ್ಲ ಒಂದು
ಭೀಷಣಿಗೆ ತೊಗೊಂಡು ಕೊಲ್ತಾ ಇದ್ದೀಯಂತೆ ನೀನು, ಅದು ಮಹಾಪಾಪ ಅಂತ ಹೇಳಿ ಈ ಶಿಕ್ಷೆ ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವು ವರ್ಷ ನೀನು ಇರಬೇಕು ಇದರಲ್ಲಿ ಈ ಆಣಿ ಮೇಲೆ ಅಂದ್ರಂತೆ. ಓ, ನನಗೆ ಆವಾಗ ಎಷ್ಟು ವಯಸ್ಸು ಅಂತ ಕೇಳ್ತಾನೆ ಮಾಂಡವ್ಯ. ಅದೇ ಹೇಳಿದ್ನಲ್ಲ ನಿಮ್ಗೆ ಏಳು ವರ್ಷ. ಆ ಸಂದರ್ಭದಲ್ಲಿ ಪಾಪ ಪುಣ್ಯದ ಪರಿವೇ ಇಲ್ಲದೆ ಇರೋ ವಯಸ್ಸಿನಲ್ಲಿ ಆ ತರಹ ಹಿಂಸೆಯನ್ನು ಕೊಟ್ಟಿರೋದಕ್ಕೆ ಶಿಕ್ಷೆಗೆ ಬಾಧ್ಯನ. ತಪ್ಪಾಯಿತು ಸ್ವಾಮಿ, ಜುವೆಲ್ ಇನ್ ಕ್ರೈಮ್ ಡಸಂಟ್ ಕಮ್ ಹಿಯರ್. ನೀನು ಎಳೆ ಹುಡುಗನಾಗಿದ್ದೆ, ಮಹಾಪರಾಧವಾಯಿತು, ತೆಗೀರಿ ಬೇಗ. ಅದರಿಂದ ಆ ಆಣಿಯಿಂದ ಅಷ್ಟೊತ್ತಿಗೆ ಒಳಗಡೆ ಹೋಗ್ಬಿಟ್ಟಿತ್ತು ಸ್ವಾಮಿ, ಸುಮಾರು ಒಂದು 8-10 inches ಹೋಗ್ಬಿಟ್ಟಿದ್ದಂತೆ. ಅದನ್ನು ತೆಗೆಯೋಕ್ಕಾಗದೇನೆ ಮುರಿದು ಬಿಟ್ಟಿರಂತೆ, ಅದು ಒಳಗಡೆ ಹಾಗೆ ನೆಲೆಯಾಗಿ ನಿಂತು ಬಿಡ್ತಂತೆ. ಅದಕ್ಕೆ ಅವನಿಗೆ ಆಣಿಮಾಂಡವ್ಯ ಅಂತ ಹೆಸರು. ಅದಕ್ಕೆ ನೀನು ತಪ್ಪು ನಿರ್ಧಾರ ತಗೊಂಡ್ರೆ ನಿನಗೆ ಶಿಕ್ಷೆ. ನೀನು ಧರ್ಮರಾಜ ಗೊತ್ತು, ನೀನು ಒಂದು ಜನ್ಮ ಮನುಷ್ಯ ಜನ್ಮವನ್ನು ಎತ್ತಬೇಕು ಭೂಮಿ ಒಳಗೆ ಅಂತ ಮಾಂಡವ್ಯ ಹೇಳ್ತಾನೆ. ಅಯ್ಯೋ, ನಾನು ಶಿಕ್ಷೆ ಅನುಭವಿಸ್ತೀನಿ, ಯೋಚನೆ ಮಾಡಬೇಡ, ನಿನ್ನಿಂದ ಲೋಕಕ್ಕೆ ಧರ್ಮದ ಬೆಳಕು ಬರುತ್ತೆ, ನೀವು ಹೋಗುವಂತ. ಅವನು ವಿದುರನಾಗಿ ಹುಟ್ಟಿದನಂತೆ. ಸ್ನೇಹಿತರೆ, ತಾಯಂದಿರ ಗರ್ಭದಲ್ಲಿ ಯಾರು ಹುಟ್ಟುತ್ತಾರೆ ಅಂತ ನಮಗೆ ಗೊತ್ತಿಲ್ಲ. ವಿ ನೋ ನಾಟ್, ವಿ ಹ್ಯಾವ್ ಟು ಲುಕ್ ಆಫ್ಟರ್ ದಿ ಚಿಲ್ಡ್ರನ್ ವೆರಿ ವೆಲ್. ಯಾರು ಹುಟ್ಟುತ್ತಾರೆ ಅಂತ ಗೊತ್ತಾಗೋಲ್ಲ. ನಮೋ ಅರ್ಭಗೇಭ್ಯ, ರುದ್ರಮಂತ್ರದಲ್ಲಿ ಹೇಳುತ್ತೆ, ಮಗುವಿಗೆ ನಮಸ್ಕಾರ, ಹುಟ್ಟಿದ ಕೂಡಲೇ ನಮಸ್ಕಾರ ಅಂತಾನೆ. ಯಾಕೆಂದರೆ ಒಳಗಡೆ ಇರೋ ಆತ್ಮ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ವಿ ನೋ ನಾಟ್, ಅವನೇ ಸಾಕ್ಷಾತ್ ವಿದುರನಾಗಿ ಹುಟ್ಟಿದ ನೋಡಿ. ಇನ್ ಕೇಸ್ ಆ ಹೆಂಗಸರಿಬ್ಬರು, ಚಿತ್ರವೀರ್ಯ ವಿಚಿತ್ರವೀರ್ಯ ಹೆಂಡತಿಯರು, ಇನ್ ಕೇಸ್ ವ್ಯಾಸರಿಗೆ ಮೋಸ ಮಾಡಬೇಕು ಅಂತ ಅವ್ರು ಮಾಡದೆ ಹೋದರೆ ನಮಗೆ ವಿದುರ ಇರ್ತಾ ಇರಲಿಲ್ಲ ರೀ. ಆ ಕಥೆ ನಿನಗೆ ನೆನಪಿದೆ ಅಲ್ಲ, ನಿಯೋಗ ಪದ್ಧತಿಯಿಂದ ಮಕ್ಕಳಾಗಲಿ ಅಂತ ಹೇಳಿ ಸತ್ಯವತಿ ಹೇಳ್ತಾಳೆ, ಗಂಡಂದ್ರೆ ಸತ್ತು ಹೋಗ್ಬಿಟ್ರು, ರಾಜ್ಯಕ್ಕೆ ಉತ್ತರಾಧಿಕಾರಿ ಇರಲಿಲ್ಲ, ಭೀಷ್ಮರನ್ನ ಪ್ರಾರ್ಥನೆ ಮಾಡ್ಕೋತಾಳೆ, ಇಲ್ಲಮ್ಮ ತಾಯಿ ನಾನು ಬ್ರಹ್ಮಚರ್ಯ ವ್ರತ ತೊಗೊಂಡಿದ್ದೀನಿ, ನಾನು ಹೆಂಗಸರ ಜೊತೆಯಲ್ಲಿ ಸಹವಾಸ ಮಾಡೋ ಹಾಗಿಲ್ಲ, ನಾನು ಮಾತಿಗೆ ತಪ್ಪು ಅಲ್ಲ ಅಂತಾನೆ. ಹಾಗೆ ವಿಧಿ ಇಲ್ಲದೆ ವೇದವ್ಯಾಸರನ್ನು ಬದರಿಕಾಶ್ರಮದಿಂದ ಕರೆಸ್ತಾಳೆ ಸತ್ಯವತಿ. ಇದಾರೆ ಇಬ್ಬರು ನಿನ್ನ ತಮ್ಮಂದಿರ ಹೆಂಡತಿಯವರು, ಧರ್ಮಶಾಸ್ತ್ರ ಹೇಳುತ್ತೆ ನಿಯೋಗದ ಪದ್ಧತಿಯಲ್ಲಿ ಮಕ್ಕಳಾಗ್ಬೋದು ಅಂತ, ಅನುಮತಿಯನ್ನು ತೊಗೊಂಡು ಅಂತ ಹೇಳಿದಾಗ ವ್ಯಾಸರ ಆಗಲಿ ಅಂತ, ಅಮ್ಮನ ಮಾತು ನನಗೆ ಮುಖ್ಯ, ನಾನು ನಡೆಸ್ತೀನಿ ಅಂತ ಹೇಳಿ ಆ ಇಬ್ಬರು ಹೆಂಗಸರು ವ್ಯಾಸರು ನೋಡಿ ಹೆದರ್ಕೊಂಡು ಬಿಡ್ತಾರೆ. ಒಬ್ಬಳು ಕಣ್ಣು ಮುಚ್ಕೊಂಡು ಬಿಡ್ತಾಳೆ, ದೃಷ್ಟಿಹೀನನಾದಂಥ ಧೃತರಾಷ್ಟ್ರ ಆಗ್ಬಿಡ್ತಾನೆ. ಇನ್ನೊಬ್ಬಳು ಬಿಳಿಚ್ಕೊಂಡು ಬಿಡ್ತಾಳೆ, ಆ ತೇಜಸ್ಸು ಸೂರ್ಯ ಸದೃಶವಾದ ತೇಜಸ್ಸು ಬಿಳಿಚ್ಕೊಂಡು ಬಿಟ್ಲು ಮೈಯೆಲ್ಲ, ಪಾಂಡು ಹುಟ್ಟುತ್ತಾನೆ ಬಿಳಿಚ್ಕೊಂಡು ರೋಗದಲ್ಲಿ. ಆಗ ಇದೇನು ಹೀಗಾಗ್ಬಿಡ್ತಲ್ಲ, ಒಬ್ಬ ಸಿಂಹಾಸನದ ಮೇಲೆ ಕೂರೇಕೆ ಆಗೋದಿಲ್ಲ, ಇನ್ನೊಬ್ಬ ರೋಗಿ ಇಷ್ಟ ಆಗ್ಬಿಟ್ನಲ್ಲ ಅಂತೇಳಿ ಆ ಮೊದಲನೇ ಸೊಸೆಯನ್ನು ಪುನಃ ನೀನೇ ಹೋಗಿ ಒಂದು ರಾತ್ರಿ ಇರು ಅಂತ ಹೇಳಿದಾಗ, ನಾನು ಹೋಗೋದಿಲ್ಲ ಅಂತ ತಾನೇ ಮಾಡಿ ಒಬ್ಬ ದಾಸಿಯನ್ನು ಕಳಿಸ್ಬಿಟ್ಲು ಅಲ್ಲಿಗೆ ವ್ಯಾಸರಿಗೆ ಮೋಸ ಮಾಡಬೇಕು ಅಂತ. ಆಕೆಗೆ ಹುಟ್ಟಿದವನು ವಿದುರ. ಅದಕ್ಕೆ ದುರ್ಯೋಧನ ದಾಸಿ ಪುತ್ರ ದಾಸಿ ಪುತ್ರ ಅಂತ ಕೊನೆಯ ತನಕ ಬೈತಾ ಇದ್ದ ವಿದುರನನ್ನು. ಅವನು ಇಟ್ ಈಸ್ ದಟ್ ಧರ್ಮದೇವತೆ ಇನ್ ಹ್ಯೂಮನ್ ಫಾರ್ಮ್ ಹೂ ಹ್ಯಾಸ್ ಗಿವನ್ ದಿಸ್ ನೀತಿ ನಮಗೆ. ನೀವು ಇದನ್ನು ಜ್ಞಾಪಕ ಇಟ್ಕೋಬೇಕು, ಸಾಮಾನ್ಯನಲ್ಲ ವಿದುರ. ನೀತಿ ಪ್ರಸಿದ್ಧವಾಗಿರುವುದಕ್ಕೆ ಇನ್ನೊಂದು ಕಾರಣ ಇದೆ, ವಿದ್ವಾಂಸರು ಅಭಿಪ್ರಾಯ ಪಡಿದ್ದಾರೆ. ವಿದುರನ ಮಾತುಗಳು ನೇರವಾಗಿ ಸ್ನೇಹಿತರೆ ನೇರವಾಗಿ ಧೃತರಾಷ್ಟ್ರನಿಗೆ ಸಂಬಂಧಿಸಿದ್ದಲ್ಲ. ಇದನ್ನು ಕ್ರಿಟಿಕ್ಸ್ ಹೇಳ್ತಾರೆ, ಇದನ್ನು ಬರೀ ಅಷ್ಟೇ ಮಾತ್ರ ಅಲ್ಲ, ಅದು ಬರೀ ಧೃತರಾಷ್ಟ್ರನ ಉದ್ದೇಶಿಸಿ ಹೇಳಿದರೆ ಪ್ರಾಬಬ್ಲಿ ಇಷ್ಟು ಹೇಳ್ತಾ ಇರಲಿಲ್ಲ ಅವನಿಗೆ, ಯಾಕೆಂದರೆ ಅಷ್ಟು ಅನಗತ್ಯ ಅವನಿಗೆ. ಏನೇನು ನೀತಿ ಹೇಳ್ತಾನೆ ಅನ್ನೋದು ಅವನಿಗೆ ಸಂಬಂಧ ಪಡದೇ ಇರೋದನ್ನೆಲ್ಲ ಬರುತ್ತೆ ಇದರಲ್ಲಿ ನಮಗೆ ಉದ್ದೇಶಿಸಿ. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ವೇದವ್ಯಾಸ. ಯಾವ ಸಂದರ್ಭ ಬರಲಿ ನಮಗೆ ನೀತಿಯನ್ನು ಧರ್ಮವನ್ನು ಸತ್ಯವನ್ನು ಹೇಳ್ತಾರೆ ಸ್ವಾಮಿ. ಏನೋ ಒಂದು ನೆವ ಒಂದು ಹಾವನ ಹತ್ರ ಹೇಳಿಸ್ಬಿಡ್ತಾರೆ, ಆ ಭೀಮನ್ನು ಕಟ್ಕೊಂಡ್ಬಿಡುತ್ತೆ ಅಜಗರ ಉಪಾಖ್ಯಾನ ಅಂತ. ಏನು ಅದ್ಭುತವಾದ ಪ್ರಶ್ನೆಗಳು ಬರುತ್ತೆ. ವರ್ಣಾಶ್ರಮ ಧರ್ಮದ ಮೇಲೆ ಭರ್ಜರಿ ಆರ್ಗ್ಯುಮೆಂಟ್ ಇಟ್ಬಿಡ್ತಾರೆ ನಮಗೆ. ಅದು ಏನು ಸಂಬಂಧ ನಹುಶನಿಗೂ ಭೀಮನಿಗೂ, ಯಾತಕ್ಕೆ ಬೇಕು ಧರ್ಮ? ಆದರೆ ಹೇಳ್ತಾರೆ ದಟ್ ಈಸ್ ದ ಸ್ಪೆಷ್ಯಾಲಿಟಿ ಆಫ್ ದಿ ಮಹಾಭಾರತ. ಅದಕ್ಕೆ ಇಲ್ಲಿಲ್ಲದೆ ಇರೋದು ಇನ್ನೆಲ್ಲೂ ಹುಡುಕಬೇಡಿ, ಎಲ್ಲವೂ ಇಲ್ಲೇ ಸಿಗುತ್ತೆ ಅಂತ ಹೇಳಿ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ, ಹ್ಯೂಮನ್ ಎನ್ಸೈಕ್ಲೋಪೀಡಿಯಾ ಇದು. ವಿದುರ ನೀತಿ ಪ್ರಸಿದ್ಧವಾಗಿದೆ. ಧರ್ಮ ಅರ್ಥ ಕಾಮ ಪುರುಷಾರ್ಥ ಸಾಧನೆಗೆ ಬೇಕಾದ ಈ ಮೂರನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿದುರ ಹೇಳಿದ್ದಾನೆ. ನಮ್ಮ ಲೈಫ್ ಸಾರ್ಥಕವಾಗಬೇಕಾದ್ರೆ ನಮಗೇನು ಬೇಕು ಹೇಳಿ? ನಾಲ್ಕು. ನಾಲ್ಕು ಕಾಲ ಮೇಲೆ ನಾವು ನಿಂತಿದ್ವಿ, ಧರ್ಮ ಅರ್ಥ ಕಾಮ ಮೋಕ್ಷ. ಈ ಮೂರು ನಮ್ಮ ಕೈಯಲ್ಲಿದೆ, ಮೋಕ್ಷ ನಮಗೆ ಗೊತ್ತಿಲ್ಲ. ದಿ ಎಂಡ್ ರಿಸಲ್ಟು ಬರಲಿ ಬಿಡಲಿ ನಮಗೆ, ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಇಟ್.
ನಾವು ಧರ್ಮಪಥದಲ್ಲಿ ನಡೀಬೇಕು, ನಮ್ಮ ಸಂಪಾದನೆ ನ್ಯಾಯವಾಗಿರಬೇಕು. ಊಟ ಮಾಡುವಾಗ ಸ್ವಾಮಿ, ಊಟ ಮಾಡುವಾಗ ಪ್ರತಿನಿತ್ಯ ಅನ್ನದಲ್ಲಿ ಊಟ ಮಾಡುವಾಗ ಋತಂತ್ವಾ ಸತ್ಯೇನ ಪರಿಶಿಂಚಾಮಿ ಅಂದ್ಕೊಂಡು ಊಟ ಮಾಡ್ಬೇಕು ಸರ್. ಇದು ನಾನು ಧರ್ಮದಿಂದ ಪ್ರಾಮಾಣಿಕತೆಯಿಂದ ಸಂಪಾದಿಸಿದ ಧನದಿಂದ ತಂದಂಥ ಆಹಾರ ಪದಾರ್ಥದ ಅನ್ನ ಇದು. ಡು ವಿ ಡೂ ದ್ಯಾಟ್? ವಿ ಮಸ್ಟ್ ಆಸ್ಕ್ ಅವರ್ಸೆಲ್ವ್ಸ್. ಇದು ಮುಖ್ಯ. ಇದು ಋತಂ ತ್ವಾ ಸತ್ಯೇನ ಪರಿಶಿಂಚಾಮಿ. ಹಾಗೆ ಇಲ್ಲಿ ಧರ್ಮ ಅರ್ಥ ಕಾಮ ಪುರುಷಾರ್ಥ ಸಾಧನೆಗೆ ಬೇಕಾದ ಈ ಮೂರನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ವಿಂಗಡಿಸಿ ಹೇಳಿದೆ. ವಿದುರನ ಮಾತುಗಳು ಧೃತರಾಷ್ಟ್ರ ದುರ್ಯೋಧನರನ್ನು ಮಾತ್ರ ಉದ್ದೇಶಿಸಿ ಹೇಳಿರೋ ಮಾತುಗಳಾದರೂ ಕೂಡ ನಮಗೆಲ್ಲ ಸಮಗ್ರ ಮಾನವ ಕೋಟಿಗೆ ಸಂಬಂಧಿಸಿದ್ದು. ದೇರ್ ಫೋರ್ ದಿ ಮಹಾಭಾರತ ಈಸ್ ಕಾಲ್ಡ್ ಹ್ಯೂಮನ್ ಎನ್ಸೈಕ್ಲೋಪೀಡಿಯಾ ಆ್ಯಂಡ್ ದೇರ್ ಫೋರ್ ವಿ ಮಸ್ಟ್ ರೀಡ್ ಇಟ್. ಶ್ರೀಧರ್ ಅವರೇ, ನಿಮಗೆ ತುಂಬ ಥ್ಯಾಂಕ್ಸ್ ಈ ಸಬ್ಜೆಕ್ಟ್ ಇಡುವಾಗ ನೀವು ಮಾಡಿದ್ದೀರಿ. ವಿದುರ ನೀತಿ ಅಂತ ಪ್ರಸಿದ್ಧವಾಗಿರೋದಕ್ಕೆ ಇನ್ನೊಂದು ಕಾರಣವೂ ಇದೆ. ಇದನ್ನು ವಿದ್ವಾಂಸರು ಹೇಳಿದ್ದಾರೆ. ವಿದುರನ ಮಾತುಗಳು ನಾನು ಹೇಳಿದ ಹಾಗೆ ಕಿರಿಯರಿಗೆ ಬುದ್ಧಿವಾದವಾಗಿದೆ. ಯಾರು ಧರ್ಮದಿಂದ ಇರಬೇಕು, ರಾಜ್ಯಭಾರವನ್ನು ನಡೆಸಬೇಕು, ಆಡಳಿತವನ್ನು ನಿರ್ವಹಿಸಬೇಕು ಅಂತ ಇದ್ದಾರೋ ಅವರಿಗೆ ಬಹಳ ಮುಖ್ಯವಾಗಬೇಕು. ಇಲ್ಲಿ ಬರುವಂಥ ವಿದುರನ ಮಾತುಗಳನ್ನು ಪುರುಷರು, ಸ್ತ್ರೀಯರು, ರಾಜಕಾರಣಿಗಳು, ಮಂತ್ರಿಗಳು, ಆಡಳಿತವನ್ನು ನಿರ್ವಹಿಸುವಂಥ ಎಲ್ಲರೂ, ಲೈಕ್ IAS ಆಫೀಸರ್ಸ್, ಬ್ಯೂರೋಕ್ರೆಟ್ಸ್ ಅಂತ ಹೇಳ್ತೀವಲ್ಲ, ಅವರುಗಳು, ಅಧಿಕಾರಿಗಳು ತಿಳ್ಕೋಬೇಕು. ಸೊಸೈಟಿಯಲ್ಲಿ ಯಾವ ಕಾರ್ನರ್ನು ಬಿಟ್ಟೇ ಇಲ್ಲ ವಿದುರ. ಎಲ್ಲರಿಗೂ ಹೇಳಿದ್ದಾನೆ, ಎಲ್ಲರಿಗೂ ಹೇಳಿದ್ದಾನೆ. ಒಂದು ಆಳನ್ನು ಹೇಗೆ ನೋಡ್ಕೋಬೇಕು ಅಂತ ಕೇಳಿ ನೀವು ಇನ್ನು 10 ದಿನದಲ್ಲಿ ಸಾಧ್ಯವಾದಷ್ಟು 10 ದಿನ ಕೊಟ್ಟಿದ್ದಾರೆ ರಾಮಸ್ವಾಮಿ ಅವರು ಪ್ಲ್ಯಾನ್ ಮಾಡಿ. ಥ್ಯಾಂಕ್ಸ್ ಟು ಹಿಮ್. ವಿದುರ ನೀತಿನ ಬೇಗ ಬೇಗ ಹೇಳಿದ್ರೆ ಪ್ರಯೋಜನ ಆಗೋದಿಲ್ಲ. ಇಷ್ಟು ಮಾತ್ರ ನಿಮಗೆ ಅಶ್ಯೂರೆನ್ಸ್ ಕೊಡ್ತೀನಿ, ಇದನ್ನು ನಾನು ನಿಧಾನವಾಗಿ ಹೇಳ್ತೀನಿ, ನೀವು ಗಮನ ಇಟ್ಟು ನಿತ್ಯ ಬಂದು ಕೇಳಿದ್ರೆ ಪರ್ ಹ್ಯಾಪ್ಸ್ ಯು ಮೇ ನಾಟ್ ಟೇಕ್ ಟ್ರಬಲ್ ಆಫ್ ಲಿಸನಿಂಗ್ ಟು ಎನಿ ಅದರ್ ಡಿಸ್ಕೋರ್ಸ್. ಇನ್ನೊಂದು ಸಲ ಬಂದಾಗ ನೀವು ಬರದೇ ಹೋದರೂ ಪರವಾಗಿಲ್ಲ, ನಷ್ಟ ಆಗೋಲ್ಲ. ಒಂದು ಸಲ ಕೇಳಿದ್ರೆ ಸಾಕು ಸರ್ ಅಂತ ಅದನ್ನೆಲ್ಲ ಮನಸ್ಸಿಟ್ಟು ಕೇಳಿಬಿಟ್ಟು ಮನಸ್ಸಿಗೆ ತೊಗೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಬರೋ ವಿದುರನ ಮಾತನ್ನು, ವಿದುರ ನೀತಿಯನ್ನು ಮೇಲಿಂದ ಮೇಲೆ ಓದಬೇಕು, ಅರ್ಥ ಮಾಡ್ಕೋಬೇಕು, ಆಚರಣೆಯಲ್ಲಿ ತರಬೇಕು. ಜನ್ಮಾಷ್ಟಮಿಯ ಮರುದಿನ ಇವತ್ತು, ಗಣೇಶ ಪೂಜೆಗೆ ಇದು ಮುಕ್ತಾಯ ಆಗುತ್ತೆ. ಇದು ಸಂಧಿಕಾಲ. ಇದು ರಾಮಸ್ವಾಮಿಯವರು ಯೋಜನೆ ಮಾಡಿ ಡೇಟ್ ಕೊಟ್ಟರು ಇದನ್ನು, ಅಥವಾ ಹಾಗೆ ಧರ್ಮಕ್ರಮ ಸಂಯೋಗವೋ ಅಥವಾ ನಾನು ಸಜೆಸ್ಟ್ ಮಾಡಿದ ಡೇಟ್ ಆಯಿತೋ ನನಗೆ ಗೊತ್ತಿಲ್ಲ. ಇದು ಈ ಸರ್ಕಲ್ಲು ಇಲ್ಲಿ ಮುಕ್ತಾಯ, ಅಲ್ಲಿ ಪ್ರಾರಂಭ. ನಮ್ಮ ಹಬ್ಬ ಹರಿದಿನಗಳು ವಿನಾಯಕ ಚತುರ್ಥಿಯಿಂದ ಪ್ರಾರಂಭ ಆಗುತ್ತೆ. ನಮ್ಮ ಹಬ್ಬ ಹರಿದಿನಗಳು ಮುಕ್ತಾಯ ಕೃಷ್ಣ ಜನ್ಮಾಷ್ಟಮಿಗೆ ಮುಕ್ತಾಯ ಆಗುತ್ತೆ. ಶ್ರೀಧರವರೇ, ರಾಮಸ್ವಾಮಿರೇ, ನನ್ನ ವೈಯಕ್ತಿಕವಾಗಿ ನೀವು ತಪ್ಪು ತಿಳ್ಕೊಳ್ಳದೆ ಹೋದರೆ, ನಾನು ನಿನ್ನೆ ರಾತ್ರಿ ಜನ್ಮಾಷ್ಟಮಿ ದಿನ 80ಕ್ಕೆ ಕಾಲಿಟ್ಟೆ. 80ನೇ ವರ್ಷದಲ್ಲಿ ಮೊಟ್ಟ ಮೊದಲನೇ ಅವಕಾಶ ವಿದುರ ನೀತಿ ಹೇಳೋದು ಕೊಟ್ಟಿದ್ದೀನಿ. ತುಂಬ ಥ್ಯಾಂಕ್ಸ್ ನಿಮಗೆ. ಇದು ನನಗೆ ಏನೋ ಒಂದು ಸಾರ್ಥಕ, ಈ ವಯಸ್ಸಿನಲ್ಲಿ ಭಗವಂತ ಇದನ್ನು ಹೇಳೋದಕ್ಕೆ ಮಾಡಿದ್ನಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ರಿಯಲಿ ಐ ಆಮ್ ಫಾರ್ಚುನೇಟ್. ರಾಮಸ್ವಾಮಿಯವರಿಗೆ ಹೇಳಿದೆ, ನನಗೆ ಇದು ಒಳ್ಳೆಯ ಚಾನ್ಸ್, ಇದು ಫಸ್ಟ್ ವರ್ಷದಲ್ಲಿ ತುಂಬ ಕಡೆ ಡಿಸ್ಕೋರ್ಸ್ ನಡೆಯುತ್ತೆ, ಬಟ್ ವಿದುರ ನೀತಿ ಅದಕ್ಕೆ ಅವತ್ತಿಂದನೂ ಕೂಡ ನಾನು ತಯಾರು ಮಾಡಿ ನೋಟ್ಸ್ ಎಲ್ಲ ಬರ್ಕೊಂಡು ಬಂದಿದ್ದೀನಿ. ನನ್ನ ಅದೃಷ್ಟ ಇಲ್ಲಿ ವಿದುರ ನೀತಿಯನ್ನು ಮೇಲಿಂದ ಮೇಲೆ ಓದಬೇಕು, ಅರ್ಥ ಮಾಡ್ಕೋಬೇಕು, ಆಚರಣೆಯಲ್ಲಿ ತರಬೇಕು. ಟ್ರೈ ಟು ಡೂ ದ್ಯಾಟ್. ಬಹಳ ಸಿಂಪಲ್ಲಾಗಿದೆ, ಹೇಳ್ತೀನಿ. ನೀವು ನಿಮ್ಮ ಪರವಾಗಿಲ್ಲ ಅನ್ನೋದಾದ್ರೆ ಒಂದು ಪೆನ್ಸಿಲ್ ನೋಟ್ ಪೇಪರ್ ತಂದರೂ ಪರವಾಗಿಲ್ಲ ಗುರುತು ಹಾಕ್ಕೊಳ್ಳೋಕ್ಕೆ. ಅಥವಾ ರಾಮಸ್ವಾಮಿಯವರು ಅದನ್ನು ರೆಕಾರ್ಡ್ ಮಾಡಿದರೆ ಆಮೇಲೆ ನಮ್ಮ MP ಬಿರ್ಲಾ ಫೌಂಡೇಶನಲ್ಲೂ ಅದನ್ನು ಟೇಪ್ಸ್ನೂ ಮಾಡಿಸ್ಬಹುದು. ಐ ವಾಂಟ್ ಯು ಟು ಟೇಕ್ ಇಟ್ ಸೀರಿಯಸ್ಲಿ. ಸೀರಿಯಸ್ಲಿ ಒಂಥರ ಸ್ಟಡಿ ಥರ ಇರುತ್ತೆ, ಬಿಕಾಸ್ ಹಿಸ್ ಸೇಯಿಂಗ್ಸ್ ಆರ್ ಲೈಕ್ ದಟ್. ಆಚರಣೆಯಲ್ಲಿ ಹೀಗೆ ಮಾಡಿದರೆ ಇಂಥವರು ರಾಜ್ಯದ ಆಡಳಿತ ಸೂತ್ರವನ್ನು ದಕ್ಷ ರೀತಿಯಿಂದ ನಿರ್ವಹಿಸ್ಬೋದು. ನಾವೇನು ರಾಜ್ಯ ಆಳ್ತಾ ಇಲ್ಲ, MLA ಅಲ್ಲ, MLC ಅಲ್ಲ, ಪಾರ್ಲಿಮೆಂಟ್ ಮೆಂಬರ್ ಅಲ್ಲ, ಬಟ್ ಯು ಕ್ಯಾನ್ ರೈಟ್ ಲೆಟರ್ಸ್ ಟು ದಿ ನ್ಯೂಸ್ ಪೇಪರ್ಸ್, ಲೆಟರ್ಸ್ ಟು ದಿ ಎಡಿಟರ್ ಬರಿಬೋದು. ಆ ಧೈರ್ಯ ನಿಮ್ಮಲ್ಲಿ ಬರುತ್ತೆ. ಹೀಗೆ ಮಾಡಿ ಅಂತ ಬರ್ತೀವ, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ರೈಟಿಂಗ್ ಎಲ್ಲನೂ ಬಂದುಬಿಟ್ಟಿದೆ ನೋಡಿ, ಬರಿಬಹುದು. ವಿದುರ ಎಲ್ಲಕ್ಕೂ ಹೇಳಿದ್ದಾನೆ ಧೈರ್ಯ ಬೇಕು. ನಮಗೊಂದು ಧೈರ್ಯ ಕೊಡ್ತಾನೆ. ನೀವು ಪ್ರತಿಯೊಬ್ಬನೂ ಆತ್ಮೋನ್ನತಿಯನ್ನು ಸಾಧಿಸಬಹುದು. ವಾಟ್ ಎಲ್ಸ್ ಡು ವಿ ವಾಂಟ್? ಡು ವಿ ಆತ್ಮೋನ್ನತಿಯನ್ನು? ಸಂದೇಹವಿಲ್ಲ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ 3 ಅತಿ ಮುಖ್ಯವಾದ ಉಪಾಖ್ಯಾನ, ಆಸ್ ಐ ಮೆನ್ಷನ್ ಟು ಯು ಅರ್ಲಿಯರ್, ಇದನ್ನು ಎಪಿಸೋಡ್ ಅಂತಾರೆ ಇಂಗ್ಲೀಷ್ನಲ್ಲಿ. ವಿದುರ ನೀತಿ, ಸನತ್ಸು ಜಾತೀಯ ಮತ್ತು ಕೃಷ್ಣ ರಾಯಭಾರ. ಸನತ್ಸು ಜಾತೀಯ ಅನ್ನೋದು ವಿದುರನ ಮಾತನ್ನೆಲ್ಲ ಕೇಳಿದ ಮೇಲೆ, ಎಲ್ಲದನ್ನು ಕೇಳಿದ ಮೇಲೆ ಅಷ್ಟೊತ್ತಿಗೆ 3:45 ಆಗಿತ್ತು. ಬ್ರಹ್ಮ ಬ್ರಹ್ಮ ಮುಹೂರ್ತ, ಇನ್ನೇನು ಹುಟ್ಟಬೇಕು ಅಂತಂದಾಗ ಅಲ್ಲಿಗೆ ನಿಲ್ಲಿಸ್ದ ವಿದುರ. ನಿಲ್ಲಿಸಿದಾಗ, ಏ ತುಂಬ ಚೆನ್ನಾಗಿ ಮಾತಾಡಿದೆ ಕಣಯ್ಯ, ಇನ್ನೂ ನಾನು ಅಧ್ಯಾತ್ಮ ವಿಷಯದಲ್ಲಿ ನಾನು ಕೇಳಬೇಕು ಅಂತ ಆಸೆ ಆಗಿದೆ ಅಂದಾಗ, ಅಣ್ಣ ಮಹಾರಾಜ, ಅದನ್ನು ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ, ನನಗೊಂದು ಲಿಮಿಟೇಷನ್ ಇದೆ. ನಾನು ಶೂದ್ರ ಯೋನಿಯಲ್ಲಿ ಹುಟ್ಟಿದವನು, ಅದನ್ನು ತತ್ವವನ್ನು ಹೇಳೋದಕ್ಕೆ
ಸನತ್ಕುಮಾರ ಸನತ್ಸುಜಾತ ಸನಕ ಸನಂದ ಅಂಥೇಳಿ ಅದರಲ್ಲಿ ಸನತ್ಸುಜಾತ ಅವನು ಬ್ರಹ್ಮನ ಮಾನಸಪುತ್ರ ನೈಷ್ಠಿಕ ಬ್ರಹ್ಮಚಾರಿ ಮಹಾಜ್ಞಾನಿ ಅವನು ಎಲ್ಲೋ ಅವನ ಆತ್ಮ ಇದೆ ಧ್ಯಾನ ಮಾಡಿದರೆ ಅವನು ಬಂದು ಹೇಳ್ತಾನೆ ಅಂತ ಹೇಳ್ತಾನೆ ವಿದುರ. ಯಾಕೋ ನೀನು ಹೇಳಬಾರ್ದು ಅಂತಾರೆ, ಹೀಗೆ ನನ್ನ ಲಿಮಿಟೇಷನ್ ನನಗಿದೆ ಅಂತಂದಾಗ ಹಾಗಾದರೆ ಅವರೇ ಬರಲಿ ಅಂತಂದಾಗ ವಿದುರ ಧ್ಯಾನ ಮಾಡ್ತಾನಂತೆ. ಎಂಥ ಸಜ್ಜನ ಧರ್ಮದೇವತೆಯೇ ಮನುಷ್ಯ ಅನ್ನೋದಕ್ಕೆ ನಮಗೆ ಇಲ್ಲೇ ಪ್ರೂಫ್ ಸಿಗೋದು. ಅವನು ಧ್ಯಾನ ಮಾಡಿದಾಗ ಸನಸ್ಸು ಜಾತ್ರೆ ಬಂದು, ಏನೋ ವಿದುರ ನೀನು ಮಹಾತ್ಮ ನೀನು, ನನ್ನ ಯಾಕೆ ಕರೆದೆ ಅಂದಾಗ, ದೊರೆ ಮಹಾರಾಜ ನಿನ್ನಿಂದ ಉಪದೇಶ ಕೇಳಬೇಕು. ಹೌದು, ಎಲ್ಲವೂ ಮೋಕ್ಷಕ್ಕೆ ಸಂಬಂಧಪಟ್ಟಿದ್ದು. ವಿದುರ ಧರ್ಮಾರ್ಥ ಕಾಮಕ್ಕೆ ಸಂಬಂಧಪಟ್ಟಿದ್ದು ಹೇಳ್ತಾನೆ, ಮೋಕ್ಷಕ್ಕೆ ಸಂಬಂಧಪಟ್ಟಿದ್ದಕ್ಕೆ ನನಗಾಗೋದಿಲ್ಲ ಅಂತಾನೆ, ಅದನ್ನು ಸನಸ್ಸು ಜಾತ ಹೇಳ್ತಾನೆ. ಸೊ ಸನಸ್ಸು ಜಾತಿ ಅನ್ನೋದು ಬಹಳ ಮುಂದಿನ ವರ್ಷ 80 ಮುಗಿದ ಮೇಲೆ 81 ಬಂದಾಗಬೇಕಾದ್ರೆ ನಾನು ಅದನ್ನು ಹೇಳ್ತೀನಿ, ಈಗ ಅದನ್ನು ಹೇಳೋದಿಲ್ಲ. ಅದನ್ನು ಸ್ಟಡಿ ಮಾಡಿ ಹೇಳಬೇಕು, ಅಷ್ಟು ಚೆನ್ನಾಗಿದೆ ನೀತಿ. ನಮಗೂ ವಯಸ್ಸಾಗ್ತಾ ಇದೆ, ಎಷ್ಟೋ ಜನ ಅಬೌವ್ 70-60 ಇರ್ತೀವಿ ನಾವು. ವಿ ಹ್ಯಾವ್ ಟು ನೆಕ್ಸ್ಟ್ ಲೈಫ್ ಚೆನ್ನಾಗಿರ್ಬೇಕು ಸರ್, ಇದೇ ಸರ್ ಲೈಫ್. ನಾವು ಅದನ್ನ ಮೇಲೆ ನಂಗೆ ಗೊತ್ತಿಲ್ಲ ಅಂತ ಅನ್ನೋದು ಬೇಕಿಲ್ಲ. ವಿ ಹ್ಯಾವ್ ಟು ಹ್ಯಾವ್ ಎ ಬೆಟರ್ ಲೈಫ್. ಅದಕ್ಕೆ ಮಹಾಭಾರತ ತುಂಬ ಚೆನ್ನಾಗಿ ಮಾಡುತ್ತೆ. ವಿದುರನ ಮಾತನ್ನು ಆಸಕ್ತಿ ವಹಿಸಿ ಕೇಳಿದ ಧೃತರಾಷ್ಟ್ರ. ಅದೆಲ್ಲ ಆದಮೇಲೆ ಇದನ್ನು ಪ್ರಜಾಗರ ಪರ್ವ ಅಂತ ಜಾಗರಣೆ ಆದ್ದರಿಂದ ಹೇಳಿ, ಮಹಾರಾಜ ನಾನು ಪ್ರಾರಂಭ ಮಾಡ್ತೇನೆ, ಈ 5 ನಿನಗಿಲ್ಲ ತಾನೇ ಅಂತ ಹೇಳಿದ ಕೂಡಲೇ ಶುರು ಮಾಡ್ತಾನೆ. ನಾಳೆ 6:30 ಸರಿಯಾಗಿ ಶುರು ಮಾಡೋಣ. ಥ್ಯಾಂಕ್ ಯು. ಒಂದು ನಿಮಿಷ, ವಿ ಶಲ್ ಎಂಡ್ ವಿತ್ ಎ ಪ್ರೇಯರ್. ಒಂದು ಇದು ಬಹಳ ವಿಶೇಷ. ನಾವು ಯಾವುದನ್ನು ಕೂಡ ಒಂದು ಪ್ರೇಯರಿಂದ ಕೂತ್ಕೊಳ್ಳಿ, ಒಂದೇ ನಿಮಿಷ ಪ್ರೇಯರ್, ಇಟ್ ಟೇಕ್ಸ್ ಓನ್ಲಿ ಹಾಫ್ ಎ ಮಿನಿಟ್ ಅಥವಾ 1 ಮಿನಿಟ್. ಎನಿಥಿಂಗ್ ಒಂದು ಡಿಸಿಪ್ಲಿನ್ ಇರಲಿ, ಇದು ತಪ್ಪು ಇವತ್ತು, ನಂದು ಕ್ಷಮಿಸಿ. ನಾಳೆಯಿಂದ ಹೀಗೆ ಆಗೋದಕ್ಕೆ ಬಿಡೋದಿಲ್ಲ ನಾನು. ರಾಮಸ್ವಾಮಿಯವರಿಗೆ ಬೇಜಾರಾಗದೆ ಹೋದ್ರೆ ನಾನು 5:00 ಬಂದು ಕೂತ್ಬಿಡ್ತೀನಿ ಇಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು. ಲೇಟ್ ಆಗದೆ ಇರಲಿ ಅಂತ, ವಾಟ್ ಎವರ್ ಇಟ್ ಈಸ್ ಐ ವಿಲ್ ಡೂ ದಟ್. ಒನ್ ನಂಗೆ ತುಂಬ ಗಿಲ್ಟಿ ಆಗ್ತಾ ಇದೆ, ಸಾಮಾನ್ಯವಾಗಿ ಎಲ್ಲಿಗೂ ಲೇಟಾಗಿ ಹೋಗೋಲ್ಲ ನಾನು. ಇವತ್ತು ಹಾಗೆ ಆಗ್ಬಿಡ್ತು, ನನ್ನದೇ ತಪ್ಪು. ಸ್ವಲ್ಪ ಎಚ್ಚರಿಕೆ ವಹಿಸಿ ಆ ಸ್ಕ್ರಿಪ್ಟ್ ಸರಿಯಾಗಿದೆಯೋ ಅಂತ ನೋಡಿಕೊಂಡು ಹೊರಡಬೇಕಾಗಿತ್ತು. ಥ್ಯಾಂಕ್ಸ್ ಟು ನಮ್ಮ ಶೋಫರ್ ಪಾರ್ಸಾರ್ಥಿ, ಬೇಗ ಹೋಗಿ ತಂದ. 30 ನಿಮಿಷ ಹತ್ತಿರ ಲೇಟಾಗ್ಬಿಡ್ತು, ಕ್ಷಮಿಸಿ. ನಾವು ಮನುಷ್ಯತ್ವದಿಂದ ದೈವತ್ವಕ್ಕೆ ಹೋಗಬೇಕು, ಅಸತ್ಯದ ಮಾರ್ಗದಿಂದ ಸತ್ಯದ ಮಾರ್ಗದ ಮೆಟ್ಟಲಲ್ಲಿ ಹೋಗಬೇಕು. ಅದನ್ನು ಗುಂಡಪ್ಪನವರು, ಡಿ ವಿ ಜಿಯವರು, ಈ ಸಂಸ್ಥೆಗೆ ಜೀವನಾಡಿಯಾಗಿದ್ದಂಥವ್ರು ತುಂಬ ಸಲ ರೆಫರ್ ಮಾಡಿ ಹೇಳ್ತಾಯಿದ್ರು. ಎಸ್ಪೆಷಲಿ ವಿಷ್ಣು ಸಹಸ್ರನಾಮದ ಪ್ರವಚನದಲ್ಲಿ ಇದನ್ನು ಹೇಳ್ತಾಯಿದ್ರು. ನಾನು ಅನೇಕ ಕಡೆ ಇದನ್ನು ಹೋದಾಗಲೆಲ್ಲ ಎಲ್ಲ ಕಡೆಯಲ್ಲೂ ಐ ಕನ್ಕ್ಲೂಡ್ ದಿಸ್ ಒನ್, ಬಿಕಾಸ್ ಮಾನವ ಜನ್ಮ ತುಂಬ ರೇರ್ ಬರೋದು, ಅದು ದೈವಕೃಪೆಯಿಂದ ಬಂದಿದೆ, ಅದನ್ನು ನಾವು ಸಫಲಪಡಿಸ್ಕೋಬೇಕು. ವಿ ಶುಡ್ ನಾಟ್ ಲೆಟ್ ಇಟ್ ಗೋ ವೇಸ್ಟ್. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬ್ಯಾಡಿ, ಹುಚ್ಚಪ್ಪಗಳಿರ. ಅದನ್ನು ಐತರೇಯ ಆರಣ್ಯಕದಲ್ಲಿ ಹೇಳ್ತಾನೆ, ಮಾನುಷಾತ್ ದೈವ್ಯಮುಪೈಮಿ. ಬೆಳಗ್ಗೆ ಎದ್ದ ಕೂಡಲೇ ನಾವು ಇದನ್ನು ಹೇಳ್ಬೋದು, ರಾತ್ರಿ ಮಲಗೋವಾಗ ಹೇಳ್ಬೋದು. ನಾನು ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಬೇಕು, ಅದರ ಸೋಪಾನ ಮಾತ್ರ ಸತ್ಯದ ಸೋಪಾನ, ಅಸತ್ಯದಿಂದ ಸತ್ಯದ ಮೆಟ್ಟಲಲ್ಲಿ ಹೋಗಬೇಕು. ಸಾಧ್ಯವಾದಷ್ಟು ಸತ್ಯದ ಮಾರ್ಗದಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಡೋಣ. ತಪ್ಪುಗಳು ಬರುತ್ತೆ, ನಾವು ಆಫ್ಟರ್ ಆಲ್ ಹ್ಯೂಮನ್ ಬೀಯಿಂಗ್ಸು, ಬಟ್ ವಿ ಕ್ಯಾನ್ ಇಂಪ್ರೂವ್ ಅಪಾನ್. ನೆನ್ನೆ ಏನು ಮಾಡಿದೆ ಅಂತ ತಿಳ್ಕೊಂಡು ಅದನ್ನು ಬಿಡಬಹುದು, ಪ್ರಾಯಶ್ಚಿತ್ತ ಅನ್ನೋದು. ನಮ್ಮಲ್ಲಿ ಅನೇಕರಿಗೆ ಸಂಧ್ಯಾ ವಂದನೆ ಮಾಡೋದು ಇದ್ರೆ ಅದರಲ್ಲಿ ಬರುತ್ತದು. ಇವತ್ತು ಹಾಗಲ್ಲಿ ನಾನು ಏನು ತಪ್ಪು ಮಾಡಿದೆ ಅಂತಂದರೆ ಅದಕ್ಕೆ ಪಶ್ಚಾತ್ತಾಪ ಕೊಟ್ಟರೆ ನಾಳೆ ಅದನ್ನು ಕಡಿಮೆ ಮಾಡ್ಬೋದು. ಕ್ರಮೇಣ ಆಗುತ್ತೆ, ಇದು ಒಂದಿನದಲ್ಲಿ ಆಗೋದಿಲ್ಲ. ಒಳಗಡೆ 6 ಶತ್ರುಗಳು ಕೂತು ನಮ್ಮನ್ನು ಬಾಧೆ ಪಡಿಸ್ತಾ ಇವೆ. ಸತ್ಯದ ಪಥದಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಎಲ್ಲಕ್ಕೂ ವಾಸ್ತವ ನಿಜ ಅಂತ ಮಾಡಿಬಿಟ್ಟು ವಂಚನೆ ಮಾಡದೆ ಹೋದರೆ ಅನೃತಾತ್ ಸತ್ಯಮುಪೈಮಿ ಅಂತ. ಕೊನೆಯದಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ಬೇಕು ನಾವು. ರುದ್ರ ಮಂತ್ರದಲ್ಲಿ ಎಲ್ಲರೂ ಕ್ಷೇಮವಾಗಿರಲಿ ಅಂತ ಹೇಳ್ತಾರೆ. ಅಘೋರೇಭ್ಯ ಅಥ ಘೋರೇಭ್ಯ ಗ್ರೊಟಸ್ಕ್ ಅಗ್ಲಿ ಲುಕಿಂಗ್ ಗ್ರೊಟಸ್ಕ್ ಚೆನ್ನಾಗಿರಲಿ ನಾವು ಅಂತ ಹೇಳ್ತಾರೆ. ನಮ್ಮ ಮಂತ್ರ ಅಷ್ಟು ಚೆನ್ನಾಗಿದೆ. ನಾನು ಅದನ್ನು ಒಂದು ಸಲ ಹೇಳ್ತೀನಿ, ತಾವು 2 ಸಲ ರಿಪೀಟ್ ಮಾಡಿಬಿಡ್ತೀರಾ ಪ್ಲೀಸ್. ಅರ್ಥ ಆಯ್ತಲ್ಲ ನಿಮಗೆ. ಮನುಷ್ಯತ್ವದಿಂದ ದೈವತ್ವಕ್ಕೆ ಹೋಗಬೇಕು, ಅಸತ್ಯದಿಂದ ಸತ್ಯಕ್ಕೆ ಹೋಗಬೇಕು. ಅದನ್ನು 2 ಸಲ ನೀವು ಹೇಳಿ, ನಾನು ಹೇಳ್ಕೊಡ್ತೀನಿ. ನೀವು ಬಾಯಿಗೆ ಬಂದುಬಿಡುತ್ತೆ, ನಾಳೆ ಎಲ್ರಿಗೂ ಒಟ್ಟಿಗೆ ಬರುತ್ತೆ, ನಾಡ್ದು ಒಟ್ಟಿಗೆ ಹೇಳ್ಬಿಡ್ಬೋದು. ಅದು ಕೊನೆಯದು ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಅಂತ. ಶಿವ ಅಂದರೆ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಶ್ರೇಯ ಅಂತ. ಶಿವ ಅಂದರೆ ಶಿವ, ಶಿವ ಅಂದರೆ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತೀವಲ್ಲ ಪ್ರಾರ್ಥನೆಯಲ್ಲಿ, ಹಾಗೆ ಶಿವಶಿವ ಶಿವಶಿವ ಅಂತಂದರೆ ಒಳ್ಳೆಯದಾಗಲಿ. ಒಬ್ಬ ಯಾರೋ ತುಂಬ ನಷ್ಟ ಪಟ್ಕೊಂಡ್ಬಿಟ್ಟ, ಶಿವಶಿವ ಆ ನಷ್ಟ ಭರ್ತಿ ಆಗಲಪ್ಪ ಅಂತ ಹೇಳಿ ತುಂಬ ದುಡ್ಡು ಬಂದುಬಿಟ್ಟಿದೆ ಅವನಿಗೆ, ಶಿವಶಿವ ಅದನ್ನು ಸರಿಯಾಗಿ ವಿನಿಯೋಗಿಸ್ಲಿಪ್ಪ ಅವನು, ಹಾಗೆ ಅಂತ ಹೇಳಿ. ದಿಸ್ ಈಸ್ ದಿ ಮೀನಿಂಗ್ ಆಫ್ ಶಿವಶಿವ. ಅದನ್ನು ಹೇಳಿ ಆ ಶಿವಶಿವ ಅನ್ನೋದನ್ನು ನಾವು ಸ್ವಲ್ಪ ರೈಸ್ ಮಾಡ್ತೀನಿ ವಾಯಸ್ಸನ್ನು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದನ್ನು ಹೇಳ್ತೀರಾ. 2 ಸಲ ರಿಪೀಟ್ ಮಾಡಿ, ಮಾನುಷಾತ್
ದೈವ್ಯ ಮುಪೀಮಿ ದೈವ್ಯ ಮುಪೀಮಿ ಕರೆಕ್ಟ್ ಮಾನು ಕರೆಕ್ಟ್ ಎರಡು ಸಲ ಹೇಳಿ ಮಾನುಷಾತ್ ದೈವ್ಯ ಮುಪೀಮಿ ಅನೃತಾತ್ ಸತ್ಯಮುಪೈಮಿ ಇನ್ನೊಂದು ಸಲ ಕೂಡಿಸಿ ಹೇಳ್ತೀನಿ ಎರಡನ್ನು ಹೇಳೋದು ಕೂಡಿಸಿ ಹೇಳೋದು ನಾವು ಗೊತ್ತಾಗಲಿ ಅಂತ ಬಿಡಿಸಿ ಹೇಳಿದೆ ಮಾನುಷಾದ್ದೈವ್ಯಮುಪೈಮಿ ಅನೃತಾತ್ ಸತ್ಯಮುಪೈಮಿ ಅನೃತಾತ್ ಸತ್ಯಂ ಉಪೀಮಿ ಸತ್ಯಮುಪೀಮಿ ಅಂತಾಗುತ್ತದು. ನಾಳೆ ಬೇಕಾದ್ರೆ ನಾನು ಟೈಪ್ ಮಾಡಿಕೊಂಡು ನಿಮಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಬರುವಾಗ ಬೇಕಾದ್ರೆ. ಅನೃತಾತ್ ಸತ್ಯಮುಪೀಮಿ ಗುಡ್. ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಇದನ್ನು ಹೇಳುವಾಗ ನಾವು ನಮ್ಮ ಬಂಧುಗಳು ಫೋಟೋ ನೋಡಿದಾಗ ಅವ್ರ ಸಹವಾಸ ಇದ್ದು ನಮ್ಮ ಮಕ್ಕಳಾದರೆ ಹೆಂಡತಿ ಆದರೆ ಗಂಡ ಆದರೆ ನೆನಪು ಬಂದು ನೋಡ್ತೀವಿ ನೋಡಿ ಫೋಟೋ ನೋಡುವಾಗ ಒಳಗಡೆನೆ ವರ್ಕ್ ಮಾಡ್ತಾ ಇರುತ್ತೆ ಫೋಟೋ ನೋಡ್ತೀವಿ. ಹಾಗೆ ಇದು ನಿಜವಾಗಲೂ ಅಂತಃಕರಣದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಭಾವನೆ ಬರಬೇಕು. ಎಲ್ಲರಿಗೂ ಒಳ್ಳೆಯದಾದರೂ ಪ್ರಪಂಚ ಚೆನ್ನಾಗಿರುತ್ತೆ ಅಂತ ಅದನ್ನು ಅರ್ಥ ಮಾಡಿಕೊಂಡು ಪ್ರೇ ಮಾಡಿದಾಗ ಅದ್ರ ಬಹಳ ಎಫೆಕ್ಟಿವ್ ಆಗಿರುತ್ತೆ. ವಿ ಬಿಕಮ್ ಒನ್ ವಿತ್ ಇಟ್, ವಿ ಬಿಕಮ್ ಇನ್ವಾಲ್ವ್ಡ್ ವಿತ್ ಇಟ್. ಅದೊಂಥರ ಭಾವನೆ ಬರುತ್ತೆ, ಪ್ರೇಯರ್ನ ಬಲ ಅದು. ಫೈನಲಿ ಜೋರಾಗಿ ಹೇಳ್ತೀನಿ, ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು.